ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಸುಪ್ರಭಾತವಾಗಲಿ. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕನಕದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನ್ಮನೋಭೀಷ್ಟವರದಂ ಫಲಪ್ರದಂ ನಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ಸುಪ್ರಭಾತವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ಸುಪ್ರಭಾತವಾಗಲಿ. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಜಾನತ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ಸುಪ್ರಭಾತವಾಗಲಿ. ಧರಣಿ ಶನೈಶ್ಚರಣೆ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಗವನ್ ನಾಮಾಭಿಮಾನಿ ಉಷಾದೇವಿಯರೇ ಯಶೋದಾ ದೇವ
ದೇವಕಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸ್ವಾಹಾ ದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಾಗೀರಥೀ ಸಂಜ್ಞಾಂ ಶ್ಯಾಮಲಾಂ ರೋಹಿಣೀಂ ಅನಿರುದ್ಧಪತ್ನಿ ಉಷಾಂ ಅರ್ಜನ್ಯನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನ ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕುಬೇರಾಂ ವಿಶ್ವಕ್ಸೇನಾಂ ನಾಸತ್ಯಾಂ ದಸ್ರಾಂ ಶೇಷಶತಸ್ಥರೇ ಗಣಪತಿಯೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಿತ್ರನಾಮಕ ಸೂರ್ಯ ಇಂದ್ರಂತಿ ಪ್ರಾವಹಿ ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮರೀಚಿ ಅತ್ರಿ ಅಂಗೀರಸ ಕುಲಸ್ತ್ಯ ಕುಲಹ ಕ್ರತು ವಸಿಷ್ಠ ವಿಶ್ವಾಮಿತ್ರ ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭೃಗು ಅಗ್ನಿ ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವರುಣದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಚಂದ್ರ ಯಮ ಶತರೂಪಾ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶಚಿ ರತಿ ಸ್ವಯಂಭುವ ಮನು ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪಾರ್ವತಿ ಸೌವರ್ಣಿ ವಾರುಣಿ ದೇವಿಯರೇ ತುಳಸಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಾಂಬವತಿ ಕಾಳಿಂದಿ ನೀಲ ಭದ್ರ ಮಿತ್ರವಿಂದ ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ರುದ್ರ ಶೇಷ ಗರುಡದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಾರತಿ ಸರಸ್ವತಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 6321
ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪವರ್ಯಂತ ತಾರತಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಗುರು ಪವಮಾನ ಸಲಹಮ್ಮ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಸನ್ನಿಧತ್ಸ್ವಾಂ ಜಯತು ಲಕ್ಷ್ಮೀ ಲಕ್ಷಣಾಂಗೇ ಜಯತು ಲಕ್ಷ್ಮೀ ಲಕ್ಷಣಾಂಗೇ ಜಯತು ಪದ್ಮಾ ಪದ್ಮವಂದ್ಯಳೆ ಜಯತು ವಿದ್ಯಾ ನಾಮೆ ನಮೋ ನಮೋ ವಿಷ್ಣು ವಾಮಾಂಗೇ ವಂದ್ಯಳೆ ಜಯತು ಜಯ ಚೆನ್ನಾಗಿ ಸಂಪದ ಜಯ ಬೆಪಾಲಿಸು ಎನಗೆ ಸರ್ವದ ನಮಿಮೆ ನನವರದ ಶ್ರೀ ಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು ಪ್ರಭಾತವಾಗಲಿ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಕೌಸಲ್ಯಾ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ ದೇವಕೀ ಸುಪ್ರಜಾ ಕೃಷ್ಣ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ ಏಳು ಲಕ್ಷ್ಮೀ ರಮಣ ಏಳು
ಆತ್ಮೀಯ ಆಧ್ಯಾತ್ಮ ಬಂಧುಗಳಾದ ಎಲ್ಲ ಭಜನಾವಳಿಯ ತಾಯಂದರಿಗೆ ಪ್ರಣಾಮಗಳನ್ನು ಸಮರ್ಪಣ ಮಾಡ್ತಾ ಈ ಸುಪ್ರಭಾತ ಎರಡು ಬಾರಿ ಬೆಟ್ಟಕ್ಕೆ ಹೋಗ್ತೀನಿ ನಾನು ಮುಂಜಾನೆ. ಒಂದ್ಸಲ ಮೆಟ್ಲೋತ್ಸವ ಮಾಡ್ತೀನಿ, ಆಗ ಒಂದ್ಸಲ ಮನಸ್ಸಿನಿಂದ ಬೆಟ್ಟಕ್ಕೆ ಹೋಗ್ತೀನಿ. ಈ ಸುಪ್ರಭಾತ ಮಾಡೋಕ್ಕಾಗ ಕೂಡ ನನ್ನ ಮನೆಯಲ್ಲಿ ಕೂತಿದ್ರು ಕೂಡ ನಾನು ತಿರುಮಲೆಗೆ ಹೋಗಿ ಅಪ್ಪನ ಆ ಮಹಾ ದೇವಾಲಯದ ಮುಂಭಾಗದಲ್ಲಿ ಬೈಲದಲ್ಲ ದೊಡ್ಡ ಬೈಲಿ, ಮೊದಲು ಬೈಲಿದ್ದಿಲ್ಲ ಈಗ ದೊಡ್ಡ ಬೈಲು, ಅಲ್ಲಿ ನಿಂತುಕೊಡ್ತೀನಿ. ಮೊದಲು ಮನಸ್ಸಿನಿಂದ ನೇರವಾಗಿ ತಿರುಮಲಕ್ಕೆ ಹೋಗಿಬಿಡ್ತೀನಿ. ಬೆಟ್ಟ ಬೆಟ್ಟ ಏರೋದಲ್ಲ, ಸೀದಾ ಒಂದೇ ಸಲ ಬೆಟ್ಟಕ್ಕೆ ಹೋಗ್ಬಿಡೋದು. ಅಲ್ಲಿ ಹೋಗಿ ಗುಡಿ ಮುಂದೆ ಗರ್ಭಗಳು ಮಹದ್ವಾರದ ಮುಂದೆ ನಿಂದಿರ್ಬಾರ್ದು ನಾವು. ಎಲ್ಲಿ ನೋಡಿದ್ರು ಒಂದೇ ತಿಳ್ಕೊಳ್ರಿ, ನಮ್ಮ ಜೀವನ ಧನ್ಯ ಆಗಬೇಕಾದ್ರೆ ವ್ಯವಹಾರದಲ್ಲಿ ನಮ್ಮಲ್ಲಿ ವಿನಯ ಬರಬೇಕು, ನಿರಹಂಕಾರತೆ ಬರಬೇಕು, ಮಾತಿನಲ್ಲಿ ನಿರಹಂಕಾರತೆ ಬರಬೇಕು. ಕೊನೆಗೆ ಎಲ್ಲಿದ್ರೆ ದೇವರಿಗೆ ಪ್ರಣಾಮ ಮಾಡೋಕ್ಕಾಗ ಕೂಡ ನಮ್ಮಲ್ಲಿ ನಿರಹಂಕಾರತೆ ಇರಬೇಕು. ನಾನು ಮಾಡ್ತೀನಿ ಎಂಬ ಆಲೋಚನೆ ಬರಬಾರ್ದು. ನಾನು ಮಾಡ್ತಾ ಇಲ್ಲ, ಎಲ್ಲ ನಮ್ಮಪ್ಪ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಒಂದು ದೂರ ಮೂಲಿ ನಿಂದಿರ್ತೀನಿ ನಾನು, ನಾನು ಮಾಡೋದು ಹೇಳ್ತೀನಿ. ಮೂಲಿ ಅಂದರೆ ದೊಡ್ಡ ಬೈಲದಲ್ಲ, ಆ ಬೈಲಲ್ಲಿ ವಾಹನ ಎಲ್ಲ ಮಂಟಪ, ಅದರ ದೇವರಿಗೆ ಅಲಂಕಾರ ಮಾಡಿ ವಾಹನ ಕುಡಿಸಿರ್ತಾರೆ ನೋಡಿ, ಎತ್ತ ಹೋಗ್ತೀನಿ ಅಲ್ಲಿ ನಿಂದಿರ್ತೀನಿ. ಮೊದಲೇನು ಮಾಡ್ತೀನಿ, ನನ್ನ ನಿಮ್ಮಿಷ್ಟ ಗುರುಗಳನ್ನು ನೀವು ಕರೀರಿ, ದಾಸರು ಕೆಲವರಿಗೆ ಗುರು ಗೋವಿಂದಾಸರು ಕರಿ, ನಾನು ಎಲ್ಲ ಹೇಳೋಕ್ಕಾಗಲ್ಲ ಆದ ಕಾರಣ ನಾನು ಮಾಡಿ. ನಿಮ್ಮಿಷ್ಟ ಬಂದ ಗುರುಗಳನ್ನು ನೀವು ಕರಿಬೋದು. ಮೊದಲು ನಮ್ಮ ಇಷ್ಟವಾದ ಮೊದಲು ನಮ್ಮ ಆತ್ಮೋದ್ಧಾರಕರು ಅಂತ ದಾಸರಿರ್ತಾರಲ್ಲ, ಅವ್ರನ್ನ ಮಾತ್ರ ನಾವು ಸುಪ್ರಭಾತ ಹೇಳ್ತೀವಿ. ಉಳಿಕಾದರಿಗೆಲ್ಲ ಸುಪ್ರಭಾತ ಹೇಳೋದು, ವಿಜಯರಾಯ ಸುಪ್ರಭಾತ ಹೇಳೋ ಯೋಗ್ಯ ನಮಗೆಲ್ಲ. ವಿಜಯರಾಯನ ಸುಪ್ರಭಾತ ಹೇಳಬೇಕಾದ್ರೆ ಗೋಪಾಲ ದಾಸರೇ ಹೇಳಬೇಕು, ಗೋಪಾಲ ದಾಸರ ಸುಪ್ರಭಾತ ಹೇಳಬೇಕಾದ್ರೆ ಜಗನ್ನಾಥ, ಜಗನ್ನಾಥ ದಾಸರ ಸುಪ್ರಭಾತ ಹೇಳಬೇಕಾದ್ರೆ ಪ್ರಾಣೇಶ ದಾಸರು ಶ್ರೀಧರ ವಿಠಲರು ಹೇಳಬೇಕು, ಹೀಗೆ ಹಿಂಗೆ ಬರಬೇಕು. ಸೊ ಒಬ್ಬ ದಾಸರಿಗೆ ನಾನು ಸುಪ್ರಭಾತ ಹೇಳ್ತೀನಿ, ಅವ್ರು ಬಂದ್ಬಿಡ್ತಾರೆ, ಬಂದು ಆಯಿತು ಅಂತಾರೆ. ಗುಡಿ ದೇವಾಲಯ ಅಲ್ಲ, ದೇವಾಲಯದ ಎಡಭಾಗ, ದೇವಾಲಯದ ಎಡಭಾಗ ಅಂದರೆ ಆ ಪ್ರಾಂಗಣದ ದೊಡ್ಡದ ಮಂಟಪದಲ್ಲ, ಮಧ್ಯದಲ್ಲಿ ಗೊಲ್ಲ ಮಂಟಪ ಅಂತಾರೆ ಅದಕ್ಕೆ, ಅದರ ಬಗಲಲ್ಲಿ ನಿಂತಿರ್ತಾರೆ. ನಿಂತು ಅವರೇನು ಮಾಡ್ತಾರೆ, ತಮ್ಮ ಗುರುಗಳಿಗೆ ಸುಪ್ರಭಾತ ಹೇಳ್ತಾರೆ.
ಆಗ ಒಬ್ಬೊಬ್ರು ಅವರು ಆನಂದವಾಗಿ ಭಜನೆ ಮಾಡ್ಕೋತಾ ಅಲ್ಲಿ ಬಂದು ನಿಂದಿರ್ತಾರಲ್ಲ ಈಗಾಗಿ ಅಂದರೆ ಒಬ್ಬರು ಹಿಂದಿನವರು ತಾರತಮ್ಯದ ಪ್ರಕಾರ ಕೊನೆಗೆ ಪುರಂದ್ರದಾಸರು ಬರ್ತಾರೆ. ಪುರಂದ್ರದಾಸರು ಮುಂದೆ ನಿಂದಿರ್ತಾರೆ. ಎಲ್ಲ ದಾಸರು ಪುರಂದ್ರದಾಸರು ಅಂತ ನಮಸ್ಕಾರ ಮಾಡ್ತಾರೆ. ಅವ್ರು ಬಂದು ನಿಮ್ಮ ಮುಂದೆ ನಿಂದಿರ್ತಾರೆ. ಈ ಎಲ್ಲ ದಾಸರು ಸೇರಿ ಏನು ಮಾಡ್ತಾರೆ ಅಂದರೆ ಯತಿಗಳಿಗೆ ಸುಪ್ರಭಾತ ಹೇಳ್ತಾರೆ. ಹೌದಲ್ಲ, ನಮ್ಮಲ್ಲಿ ಸಂಪತ್ತದೆ ಆಶ್ರಮದಲ್ಲಿ ದೊಡ್ಡ ಆಶ್ರಮ ಆದ ಕಾರಣ ಅದಕ್ಕೆ ದೊಡ್ಡ ಮರ್ಯಾದೆ. ಅದು ಪುರಂದ್ರದಾಸರ ಕಾಲ ಬೇರೆ. ಆದರೆ ನಾವು ಈಗ ಅಂದ್ಕೋಬೋದು ಯಾರನ್ನ ವಿದ್ಯಾಮಾನ್ಯರಿಗೂ ಕೂಡ ನಾವು ಸುಪ್ರಭಾತ ಹೇಳ್ಬೋದು. ಆ ವಿದ್ಯಾಮಾನರು ಬರ್ತಾರೆ ಅಂತ ಅಂದ್ಕೋಬೇಕು ಅನಿಸ್ತದೆ. ಅದು ನಿಮ್ಮಿಷ್ಟ. ಸತ್ಯಾತ್ಮರಿಗೂ ಹೇಳಿ ಅದೇನು ಯಾರಿಗೂ ನಿಮ್ಮ ನಿಮ್ಮ ಇಷ್ಟ ಅಂತ ಹೇಳ್ತೀರಲ್ಲ ಹೇಳಿ. ಆ ಯತಿಗಳೆಲ್ಲ ಒಬ್ಬರೊಬ್ಬರೊಬ್ಬರೊಬ್ಬರು ಬಂದು ನಿಂತಿರ್ತಾರೆ. ಈ ಯತಿಗಳು ಮತ್ತು ದಾಸರು ಎಲ್ಲ ಸೇರಿ ಆ ರೂಪ ಕಣ್ಣಿಗೆ ತಿಳ್ಕೋಬೇಕು. ವಿಜಯರಾಯರ ಬಂದರೆ ವಿಜಯರಾಯ ಒರಿಜಿನಲ್ ರೂಪ ನಮ್ಗೆ ಹೇಗೆ ಬರ್ತಾರೆ. ನಾವು ಏನು ಊಹ ಮಾಡಿಕೊಂಡಿರ್ತೀವಲ್ಲ, ನಾವು ಒಂದು ಫೋಟೋ ನೋಡಿರ್ತೀವಿ, ಆ ಫೋಟೋದಲ್ಲಿರುವ ದಾಸರನ್ನೇ ಊಹ ಮಾಡ್ಕೊಳ್ತೀವಿ. ಬರ್ತಾರೆ ಎಲ್ಲರ ಕಲಿತು ದೇವತಾ ತಾರತಮ್ಯ ಹೇಳ್ತಾರೆ. ಅಂದರೆ ದೇವತೆಗಳಿಗೆ ಸುಪ್ರಭಾತ ಹೇಳ್ತಾರೆ. ಮನುಷ್ಯೋತ್ತಮನಿಂದ ಹಿಡ್ಕೊಂಡು ಎಲ್ಲರ ಬಂದ ಮೇಲೆ ಕೊನೆಗೆ ವಾಯುದೇವರು ಚತುರ್ಮುಖ ಬ್ರಹ್ಮದೇವರು ಮಧ್ಯದಲ್ಲಿ ಬರ್ತಾರೆ. ಬಂದು ಕೂಡ ಎಲ್ಲರ ನಮಸ್ಕಾರ ಮಾಡ್ತಾರೆ. ಅವ್ರು ನಿಂತಿರ್ತಾರೆ. ನಮ್ಮಮ್ಮ ಜಗದಂಬೆ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯ ಕೂತ ಪಾಂಟಿ ಹಿಡಿದು ಬರ್ತಾಳೆ ಮೇಲಿಂದ ಬೇಡಿ ಆಂಜನೇಯನ ಗುಡಿ ಅಂತ ಬರ್ತಾಳೆ. ಎಲ್ಲರೂ ತಲೆ ಬಿಸಿ ನಿಂತಿರ್ತಾರೆ. ಆಕೆ ಬಂದು ಬರ್ರಿ ನನ್ನ ಹಿಂದೆ ಬರ್ರಿ ಅಂತಾಳೆ. ಅಷ್ಟರವರೆಗೆ ಅವ್ರು ಯಾರಿಗೆ ಒಳಗೆ ಗುಡಿ ಒಳಗೆ ಅಧಿಕಾರ ಇಲ್ಲ, ಅವ್ರು ಹೊರಳೆತ್ಕೊಂಡಿರ್ತಾರೆ ಎಲ್ಲರೂ. ಅವ ಬರ್ರಿ ನನ್ನ ಹಿಂದೆ ಬರ್ರಿ ಅಂತ ಅಂದ್ಕೊಳ್ಳೆ ಸೀದ ಒಂದೊಂದು ಹಿತ್ತಾಳಿ ಬಾಗಿಲು ದಾಡ್ತಾಳೆ, ಬೆಳ್ಳಿ ಬಾಗಿಲು ದಾಡ್ತಾಳೆ, ಬಂಗಾರದ ಬಾಗಿಲು ಹತ್ರ ಹೋಗ್ಕೊಳ್ಳೆ. ನಾಲ್ಕು ಚಿತ್ರ ಜೆ ವಿಜಯರು ಅಲ್ಲಿ ನಿಂತ್ಕೊಂಡಿರ್ತಾರಲ್ಲ ಪಟಕತ್ತೆ ಕೆಳಗಿಳಿದು ಹೀಗೆ ಬೊಗ್ಗಿ ಹಿಂದೆ ಹೋಗ್ತಾರೆ. ಅವ್ರು ಹಿಂದೆ ಅಮ್ಮ ಬಾ ಅಮ್ಮ ನಮಸ್ಕಾರ ಅಂತಾರೆ. ಆಗ ಒಳ ಗರ್ಭಗುಡಿಯ ಮುಂದೆ ಅದೇ ರಾಮನವಾರಿ ಮಾಡ ಅಂತಾರೆ. ಅದಕ್ಕೆ ಉಂಜರಿ ಮಂಟಪ ಅಂತಾರೆ ಅಥವಾ ಏಕಾಂತ ಮಂಟಪ ಅಂತಾರೆ. ಏಕಾಂತ ಸೇವೆ ನಡೆಯೋದು ಅಲ್ಲೇ ಸ್ವಾಮಿಗೆ. ಬೆಳ್ಳಿಯ ತೊಟ್ಲು ಹಾಕಿ ನಾನೇನು ಚಿತ್ರ ಮಾಡ್ತೀನಿ ಹೋತ್ರ ರಮಾತ್ಮಕವಾದ ತೊಟ್ಟದು. ಆ ತೊಟ್ಟಲ್ಲಿ ಏನದಲ್ಲ, ಯಾರೋ ಅಲ್ಲ, ನಮ್ಮಮ್ಮನೇ ತೊಟ್ಲಾಗಿರ್ತಾಳೆ. ಸರ್ಪಣಿಗಳವಲ್ಲ ಅವು ಕೂಡ ರಮಾದೇವಿ. ಅದರ ಮೇಲೆ ಶೇಷ ಪರ್ಯಂಕ ಶಾಯಿಯಾಗಿ ನಮ್ಮಪ್ಪ ಮಲ್ಕೊಂಡಿರ್ತಾನೆ. ನಿದ್ರಾ ಮುದ್ರಿತನಾಗಿ ಮಲ್ಕೊಂಡಿರ್ತಾನೆ. ಅವನ ಕಾಲು ಹತ್ರ ಶ್ರೀದೇವಿ ಕೂತ್ಕೊಂಡು ಒಂದು ರೂಪದಿಂದ ಓದ್ತಾ ಇರ್ತಾಳೆ. ಆಲ್ರೆಡಿ ಒಳಗಿದ್ದಾಳೆ, ಒಂದು ರೂಪದಿಂದ ಓದ್ತಾ ಇರ್ತಾಳೆ. ಭೂದೇವಿ ಹಿಂಬದಿಯಲ್ಲಿ ಬೆನ್ನಿನ ಹತ್ರ ನಿಂತ್ಕೊಂಡು ಬೀಸಲಿಗೆ ಬೀಸ್ತಾ ಇರ್ತಾಳೆ. ತಲೆಯ ಕಡೆ ದುರ್ಗಾದೇವಿ ನಿಂತ್ಕೊಂಡು ಚಾಮರ ಹಾಕ್ತಾ ಇರ್ತಾಳೆ. ಈ ನಮ್ಮಮ್ಮ ಹೋಗ್ತಾಳೆ. ಇದು ನಾಲ್ಕನೇ ರೂಪ ಇದು. ಇದು ಒಳಗೆ ಹೋಗಿ ಮೇಲೆಲ್ಲ ನೋಡ್ತಾಳೆ. ನೋಡಿದ ಕೂಡಲೇ ಆತನ ನೋಡಿದ ಕೂಡಲೇ ಆನಂದ ಧಾರಾಕಾರವಾಗಿ ಸೋದ್ಬಿಡ್ತಾಳೆ. ಉತ್ತಿಷ್ಠೋ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಅಂತ ಹೇಳಿ ಮೆಲ್ಲ ಹತ್ರ ಈ ಸ್ತೋಕ ಮುಗಿಯುವವರಿಗೆ ದೂರ ನಿಂತುಕೊಂಡು ಹಾಡ್ತಾಳೆ. ಆಮೇಲೆ ಕೌಸಲ್ಯ ಸುಪ್ರಜಾರಾಮ ಅನ್ನುವಾಗ ಹತ್ರ ಹೋಗ್ತಾಳೆ. ಆ ತೊಟ್ಟಲ್ಲಿ ತಾನು ಕೂಡ್ತಾಳೆ. ಕೂತು ಆತನ ತಲೆಯನ್ನು ತೊಗೊಂಡು ತನ್ನ ತೊಡೆ ಮೇಲೆ ಇಟ್ಕೊತಾಳೆ. ಇಟ್ಟುಕೊಂಡು ಅದೆಲ್ಲ ಹೀಗೆ ಅದ್ಕೋತಾ ಇದನ್ನು ನಾನು ಎಲ್ಲಿ ನೋಡಿದೆ ಅಂದರೆ ನಿನಗಾಗಿ ಅದು ನೋಡಿದಾಗ ನನಗೆ ಇಷ್ಟು ಆನಂದ ಆಯಿತು. ಏನು ಪುಣ್ಯ ಮಾಡಿದಯ್ಯ ನೀವು, ಸುಮ್ಮ ಸುಮ್ಮನೆ ನಾವು ಬೈತೀವಲ್ಲ ನಿಮ್ಮನ್ನು. ಏನು ಗೊತ್ತಾ, ಅರ್ಚಕರು ಬರ್ತಾರೆ ನಿಮ್ಮಲ್ಲಿ ಬೆಟ್ಟದ ಮೇಲೆ, ಪ್ರಧಾನ ಅರ್ಚಕರು ಪ್ರಾತಃ ಕಾಲದಲ್ಲಿ ಅವರು ದೀವಟಿಗೆ ತೊಗೊಂಬರ್ತಾರೆ, ಕೊಲ್ಲ ಕರ್ಕೊಂಬರ್ತಾರೆ. ಅವರು ಕರ್ಕೊಂಬಂದು ಕೂಡಲೇ ಅವ್ರು ಮಾಡೋ ಕೆಲಸ ಏನು ಗೊತ್ತಾ, ಗರ್ಭಗುಡಿ ಒಳಗೆ ಹೋಗ್ತಾರೆ. ಹೋಗಿ ಅಲ್ಲಿ ಒಂದು ವಿಂಜಾಮರ ಇರ್ತದೆ, ಅದೇ ಚಾಮರ ಇದು ಮಕ್ಮಲ್ಲದು ಇದು ಮಾಡಿರ್ತಾರೆ ಬೀಸಣ. ಆ ಬೀಸಣ ಇಟ್ಕೊಂಡು ಮೊದಲಾತಕ ಬೀಸ್ತಾರೆ, ಅಲ್ಲಿ ಆಪಾದ ಮಸ್ತಕ ಬೀಸ್ತಾರೆ. ಬೀಸೋದ್ರ ಮತ್ತೆ ಒಂದು ಇಡ್ತಾರೆ ಇಟ್ಟು ಆಮೇಲೆ ಮಾಡ್ತಾರೆ ನೋಡಿ. ಅದರಲ್ಲಿ ರಮಣ ದೀಕ್ಷಿತನು ಅಂತ ಹೇಳಿ ಆ ಪುಣ್ಯಾತ್ಮ ಮಾಡ್ತಾ ಇದ್ದೀನಿ ನೋಡಿದ್ರಂತೂ ನಂಗೆ ತಲೆ ಕಟ್ಟೇ ಬಿಡ್ತು. ಬಂದು ಏನು ಮಾಡ್ತಾನೆ, ಮೊದಲು ಕಾಲನ್ನು ಗಟ್ಟಿ ಎರಡು ಕಾಲು ಹಿಡ್ಕೊತಾನೆ. ಹಿಡ್ಕೊಂಡು ಆತನ ಹೀಗೆ ಆಲಿಂಗನ ಮಾಡಿಕೊಳ್ತಾನೆ. ನಮ್ಮಪ್ಪನ ವಿಗ್ರಹ ಏನದಲ್ಲ ಅದನ್ನು ಹೀಗೆ ಆಲಿಂಗನ ಮಾಡಿಕೊಂಡು ಆ ಎರಡು ಗಲ್ಲಗಳನ್ನು ಹೀಗೆ ಸವರ್ತಾನೆ, ಸವರಿ ಎದೆ ಇಟ್ಕೋತಾನೆ. ಆ ದೃಶ್ಯ ನಾನು ನೋಡಿದಾಗಿಂದ ಇದನ್ನು ನಾವು ಮಾಡಬೇಕು ಅಂತ ಅದನ್ನು ನೋಡಿದಾಗಲೇ ನನಗೆ ಬಂದಿದ್ದು. ಅದಕ್ಕೆ ಗಟ್ಟಿ ಕಾಲು ಹಿಡ್ಕೋಬೋದು, ಅದಕ್ಕೆ ಬರೇ ದಾಸನ್ನ ಮಾಡಿಕೊಂಬಾಗಲ್ಲ ಬರೇ ಕಾಲು ಹಿಡ್ಕೋಬಾಡ್ರಿ, ಕಾಲು ಹಿಡ್ಕೊಡ್ರಿ, ಸ್ವಲ್ಪ ಮೇಲೆ ಹೇಳ್ರಿ, ಎದ್ದು ಆ ಮೊಣಕಾಲ ತನಕ ಬರ್ರಿ, ಏನು ಮಾಡಿದ್ರು ಮಾಡಿಸ್ಕೋತಾನೆ. ನಾವು ನಿಮ್ಮ ಮನಸ್ಸಾಗಿದ್ರೆ ಗಟ್ಟಿಗೆ ಅಲಿಗನ ಮಾಡಿಕೊಡ್ರಿ, ಮುದ್ದುತಾರೋ ಅಂತಾರಲ್ಲ, ಮುದ್ದುತಾರೋ ಅದನ್ನ ಮುದ್ದುತಾರೋ ದಾಸರು ಆಡಿದ್ದಾರೆ, ಅವ್ರು ಮುದ್ದು ಕೊಟ್ಟಿದ್ದಾರೆ. ಅವರು ನಾವು ಹತ್ರ ಹೋಗಿ ಅದನ್ನು ಲಾಲಿಸ್ಬೇಕು. ಆದರೆ ಕೊನೆಗೇನು ದಾಸನ್ನ ಮಾಡಿಕೋ, ಎಲ್ಲ ದಾಸನ್ನ ಮಾಡಿ. ಇದು ನಾನು ಚಿಂತನೆ ಮಾಡೋದು. ಆ ಕೂತ್ಕೊಂಡು ಪಡಿಮೆ ಅಂತ ಇಟ್ಕೊಂಡು ಆ ಗಲ್ಲ ಸವರ್ತಾ
ಕೊನೆಗೆ ಕೃಷ್ಣ ರೂಪಿಯಾದ ಶ್ರೀನಿವಾಸಾಭಿಮನಾದ ಕೃಷ್ಣನಿಗೆ ಸುಪ್ರಭಾತ ಹೇಳ್ತಾಳೆ, ಏಳು ನಾರಾಯಣ ಅಂತ ಆಕೆ ಮೊದಲು ಹೇಳ್ತಾಳೆ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ವಾಯಮ್ಮ ಕೋಟಿ ಕೋಟಿ ಜನ ಅಲ್ಲ, ಅವರೆಲ್ಲ ಲೈನ್ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿಂದ ಆ ಗರ್ಭಗುಡಿಯ ಮುಂದಿನಿಂದ ಇದೆಲ್ಲರೂ ನಿಂತ್ಕೊಂಡಿರ್ತಾರೆ. ಅವ್ರು ಸಣ್ಣ 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 ರೂಪ ಇರ್ತಾವೆ, ಎರಡು ಕುಪ್ಪಿ ಕುಪ್ಪಿ ಅಲ್ಲ, ಅವ್ರು ಎಷ್ಟು ಜನ ಇದ್ದಾರೆ ಅವರೆಲ್ಲ ಊಹ ಮಾಡ್ಕೋಬೇಕು ನಾವು. ಅವರೆಲ್ಲರ ಅಮ್ಮ ಹೇಳಿದ್ಮೇಲೆ ಅವ್ರು ಹೇಳ್ತಾರೆ ಅಂತ ಅಂಬ ಚಿಂತನೆ ಮಾಡ್ಕೊಂಡ್ಮೇಲೆ ಕೊನೆಗೆ ಜೇಗಾಳ ಆಗಲಿ ಅವನ್ನೆಲ್ಲ. ಆಗ ನಾನೇನು ಚಿಂತನೆ ಮಾಡ್ತೀನಿ ಗೊತ್ತಲ್ಲ, ಆಗ ಎಲ್ಲರನ್ನ ಅಪ್ಪಗೆ ಬರ್ರಿ ಎಲ್ಲರೂ ಅಂತ ಹೇಳ್ತಾರೆ. ಅಪ್ಪ ಎದ್ದು ಆಶೀರ್ವಾದ ಮಾಡ್ತಾನೆ, ಎಲ್ಲರೂ ಹೊರಟು ಬಿಡ್ತಾರೆ. ದಾಸರು, ಪುರಂದರ ದಾಸರೇ ಮೊದಲಾದ ಎಲ್ಲ ದಾಸರು ಗರುಡ ಸ್ತಂಭದಲ್ಲ, ಗರುಡ ಸ್ತಂಭದ ಮುಂದೆ ಒಂದು ಖಾಡಿ ಜಾಗ ಅದು ನೋಡ್ರಿ, ಅಲ್ಲಿ ಬಂದಿರ್ತಾರೆ. ಮಧ್ಯದಲ್ಲಿ ಪುರಂದರ ದಾಸ ನಿಂತಿರ್ತಾರೆ, ಸುತ್ತಲೂ ಎಲ್ಲ ದಾಸರು ನಿಂತ್ಕೊಂಡು ತಂಬು ಹಿಡ್ಕೊಂಡು ಗೆಜ್ಜೆ ಕಟ್ಕೊಂಡು ಕುಣಿತಾ ಕುಣಿತಾ ಆಡ್ತಾರೆ. ಜಯಗಳು ಆಗಲಿ ಅಪ್ಪ, ಜಯಗಳು ಹೋಗಲಿ. ಅಪ್ಪ ನೋಡಿ ಬಂದ್ರಲ್ಲ, ನೋಡಿ ಬಂದಿದ್ದಕ್ಕೋಸ್ಕರ ಜೈಗಾಡು ಆಗಲಿ ಅಪ್ಪ, ಜೈಗಾಡು ಹೋಗಲಿ ಅಂತೇಳಿ ಮೈಮರ್ತ ಅವರೆಲ್ಲ ಕುಣಿತಾ ಇದ್ದಾರೆ ಎಂಬ ಚಿಂತನೆ ಮಾಡಿಕೊಂಡು ಸುಪ್ರಭಾತ ಮುಗಿಸ್ತೀನಿ. ಮತ್ತೆ ಇಮಿಡಿಯೇಟಾಗಿ ಮತ್ತೆ ನಮ್ಮ ಮನೆಗೆ ಬಂದ್ಬಿಡ್ತೀನಿ. ಮನೆಗೆ ಬಂದು ರಾಯರಿಗೆ ನಮಸ್ಕಾರ ಮಾಡ್ಕೊಬೋದು, ಮತ್ತೆ ಮೆಟ್ಲು ಹೋಗೋದು. ಇದನ್ನು ಇದು ಚಿಂತನೆ ನೀವು ಕೂಡ ಮಾಡಿ. ನಾವು ಯಾವ ರೀತಿ ಚಿಂತನೆ ಮಾಡಿದರೆ ಅದಕ್ಕೆ ಒಗ್ಗತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ ಅಂದರೆ ಅದು ನಾರಾಯಣ ಬಿಟ್ಟು, ಭಗವಂತ ಬಿಟ್ಟು ಮತ್ಯಾರು. ಚತುರ್ಮುಖ ಬ್ರಹ್ಮದೇವರಾಗಲಿ ಅಥವಾ ಲಕ್ಷ್ಮಿಯಾಗಲಿ ಅಥವಾ ವಾಯುದೇವರಾಗಲಿ, ನೀವು ಹ್ಯಾ ಬೇಕಾದ್ರೆ ಕರೆದ್ರೆ ಆಗಲಿ ಬರೋದಲ್ಲ. ಅಯ್ಯೋ ಅವ್ರಿಗೆ ಮಡಿ, ಅವ್ರಿಗೆ ಹೌದಲ್ವಾ, ಅವ್ರು ಬಡಿ, ಇವ್ರಿಗೆ ಮಡಿಲ್ಲ ಪಡಿಯಿಲ್ಲ, ಇವ್ರು ಬಂದರೆ ಮಡಿ ಆಗ್ತದೆ. ಅವ್ರು ಬರಲಿಲ್ಲ ಅಂದರೆ ನಾವೆಲ್ಲ 24 ಗಂಟೆ ಬೈಲಿರಿ. ಏನು ದೇವ್ರ ಮುಂದೆ ಕೂತ್ಕೊಂಡು ಗಟ್ಟಿ ಮಾಡ್ತಿದ್ರು, ಎಷ್ಟು ಸಾಲಿಗ್ರಾಮ್ಗಳು ಇಟ್ಕೊಂಡಿದ್ರು ಕೂಡ ನಾವು ಪೂರ್ಣಮಯ. ನೀವು ಗುರುಮಂತ್ರ ಮಾಡ್ಕೋತಾ ತತ್ವನ್ಯಾಸ ಮಾತ್ರಕ ನ್ಯಾಸ ಮಾಡ್ಕೋತಾ ಇದ್ರು ಕೂಡ ನೀವು ಮೈಲಿನಿ, ಬರೇ ಟೇಪ್ ರೆಕಾರ್ಡ್. ಒಳಗೆ ಅಪ್ಪ ಸ್ವಲ್ಪ ಚಿಂತನೆ ಮಾಡಿದಾಗ ಅವನು ಬಂದ ಅಂದರೆ ಸಕಲ ಮೈಲಿಗೆಯನ್ನು ಮಡಿಯನ್ನಾಗಿ ಮಾಡತಕ್ಕಂಥ ಏಕೈಕ ವ್ಯಕ್ತಿ. ನೀನು ಹೇಗೆ ಕರೆದ್ರೆ ಹಾಗೆ ಬರತಕ್ಕಂಥ ವ್ಯಕ್ತಿ ಅಂದರೆ ವಾಯುದೇವ್ರನ್ನ ಸಣ್ಣ ಕೂಸಾಗಿ ಬಂದು ನನ್ನ ತೊಡೆ ಮೇಲೆ ಆಡೋದ್ರೆ ಆಡೋದಲ್ಲ ಅವರೇ, ರವಲ್ಲ ಹಂಗೆ ಬರೋದಲ್ಲ, ಅದು ನಮ್ಮಪ್ಪಗೆ ಅಷ್ಟೇ ಅದು ನಾವು ಬರ್ದಲ್ಲ. ನೀನು ನಮ್ಮಪ್ಪನೇ ಇಲ್ಲ, ನೀನು ಸಣ್ಣ ಕೂಸಾಗಿ ಬರಬೇಕು, ನನ್ನ ಹತ್ರ ಓಡಾಡಿ ಬಂದ್ಬಿಡ್ತಾರೆ, ಅಂಬೆಗಾಟ್ ಬಂದೇ ಬರ್ತಾರೆ. ಹೌದಲ್ಲ, ಹೇಳದ್ರೆ ಕಟ್ಟೆ ಗಿರಿಯಮ್ಮ ನಿನ್ನ ಯಾವ ಹಾಡು ಹೇಳಿದೆ ನಾಡ್ರೆ, ನಿನ್ನ ಆ ಕೊನೆಯ ಹಾಡಿನ ಕೊನೆಯ ಚರಣದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ. ಏನು ಹೇಳ್ತಾ ಇರ್ತೀನಿ ಕೊನೆ ನುಡಿಯೇನು? ಪ್ರತಿಪತಿ ಪ್ರೀತ ಮಾಧವನೆ ಪರಾಪು ಪಾತಿ ರೂಪಾಯಿ ಪರಾಪು. ಅಷ್ಟಕ್ಕೆ ಮುಂಚೆ ಎರಡು ಚರಣಗಳಲ್ಲಿ ಕರೆದು ದೂರ ಅಡಿಕೆತಿದ್ದಂತೆ ಯಾರು, ಕೃಷ್ಣ ಅಂಬೆಗಾಡ್ ಗೊತ್ತ ಅಲ್ಲೇ ಕುತ್ಕೊಂಡು ಅಣಿಸ್ಕೊತ ಅವರಮ್ಮನ ಯಾರ ಹೇಳುವರ ಕಟ್ಟಿಗಿರಿ ಅಮ್ಮನ ಅಣಿಸ್ ದೂರದಲ್ಲಿ ಇದ್ದ. ಬಾ ಪ್ಲೀಸ್ ಬಾ ಬಾ ಬಾರೋ ಹತ್ರ ಬಾರಂತ ಆಕೆ ಕರಿಬೇಕು. ಹೋಗ ತಗೋದು ಹತ್ರ ಬಂದ ಬರೋದು ಬಿಡ್ಕತ್ತಿದ್ದೆ ಹೋಗೋದು ಈಗ ಮಾಡ್ತಿದ್ದ. ಕೊನೆಗೆಂದು ಇಲ್ಲ ನೀನು ಬರ್ತೀಯಾ ಇಲ್ಲ ಅಂತ ಕೂಡ ಅಂಬೆಗಾಲು ಕೂಡ ಗಡ 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 ಬಂದು ಅಮ್ಮನ ತೊಡೆ ಮೇಲೆ ಕುತ್ಕೊಂಡ್ಬಿಟ್ಟಂತೆ. ಯಾರು ಹೇಳೋದ್ ಕಟ್ಟಿತ್ತು ಯಾವಾಗ ತೊಡೆ ಮೇಲೆ ಕುತ್ಕೊಂಡು ಕೂಡ ಆ ಸುಂದರವಾದ ಅದ್ಭುತವಾದ ರೂಪವನ್ನು ನೋಡ್ತಾ ರತಿಪತಿ ಪೀತ ಮಾಧವನ ಪರಾಕು ಆ ರೂಪ ನೋಡಿ ಹುಚ್ಚದ್ದು ಬಿಡ್ತಕ್ಕೆ ಅತಿ ರೂಪ ಎನ್ನೇ ಪರ ಏನು ರೂಪ ಏನಿಂದು ಈ ಲೈನ್ ಹೇಳುವಾಗ ಕೃಷ್ಣ ತೊಡಗಿದ ನಮ್ಮ ಊಹನ ನಿಜವಾಗಿ ಹೇಳಬಲ್ಲ ಕಟ್ಟೆ ಗಿರಿಯಮ್ಮನ ತೊಡೆಯ ಮೇಲೆ ಕೃಷ್ಣ ಒಲ್ಕೊಂಡಿದ್ದ. ನೀವು ಆಲೋಚನೆ ಮಾಡಿರೋ ನಿಮ್ಮ ಕೂಸು ನೀವೆಲ್ಲರಿಗೆ ತಾಯಿ ಅಂದ್ರಲ್ವ, ನೀವು ನಿಮ್ಮ ಕೂಸ್ಕೊಂಡು ಆಡಿಸಿರ್ತೀರಿ, ನಿಮ್ಮ ಕೂಸು ತೊಡೆ ಮೇಲೆ ಇಲ್ಲ, ಅದೆಲ್ಲೋ ರೂಮ್ನಾಗ ಮಲ್ಕೊಂಡದ. ಅದು ಅತಿ ರೂಪ ಎನ್ನೈಯಾನೆ ಬರ ಕಂತೀರ ನೀವು ಹಾಗಂದ್ರೆ ಏನಂತಾರೆ ಗೊತ್ತ ಯಾರು ನೋಡೋದು, ಏನು ಕೂಸಿಲ್ಲ ಮುಂದಿಲ್ಲ ಅತಿ ರೂಪ ಎನ್ನಯ್ಯನೇ ಪರ ಆಗತ್ತೆ ಎನ್ನಯ್ಯ ಅಂತ ಅನ್ಬೇಕಾದ್ರೆ ಅದು ಎನ್ನಯ್ಯ ಎಂಬುದೇನು ಬಹಳ ಮುದ್ದಿನ ಮಾತು. ನಮ್ಮಪ್ಪ ನಮ್ಮ ಬಂಗಾರೆ ಅಂತೀವಲ್ಲ ನೀವು, ನಮ್ಮ ಬಂಗಾರೆ ಅಂತ ನೀವು ಅನ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಕೂಸಿರಬೇಕು. ಇದ್ದು ಆ ಕೂಸಿನ ಗಲ್ಲ ಹಿಡ್ಕೊಂಡಾಗಲೇ ಈ ಶಬ್ದ ವರ್ತನೆ ಹೊರತಾಗಿ ಸುಮ್ಸೋನೆ ಬರೋದಿಲ್ಲ. ಅತಿರೂಪ ಎನ್ನಯ್ಯನೇ ಪರ, ಪರಹಿತ ಉಂಟಾದರೆ ಕಾಯಿ ಏನು ವೇದಾಂತ ರೀ, ಏನು ವೇದಾಂತ ಹೇಳವರ ಕಟ್ಟೆಗೆ. ಒಬ್ಬ ಹೆಣ್ಣುಮಗಳು ಎಲ್ಲಿ ಊದಾಳ ಗೊತ್ತಿಲ್ಲ, ಏನು ಶಾಸ್ತ್ರ ಅಧ್ಯಯನ ಮಾಡಿದ್ರು, ಏನು ಸುಧಾಸ್ರವಡ ಮಾಡಿದ್ರು, ಹಿತ ಉಂಟಾದರೆ ಕಾಯೋ ಪರ. ಕರ್ತೃ ಯಾಕೆ ಬರ್ತಾ, ನೀ ಕರ್ತ ನಾನು ಸ್ವತಂತ್ರಳು, ನೀನು ಏನು ಮಾಡಿದ್ರು ಮಾಡಿಸ್ಬಿಡ್ತೀನಿ ನಾನು. ಅದ್ಭುತವಾದ ರೂಪ. ಸೊ ನಾವು ಆ ರೀತಿ ಚಿಂತನೆ ಮಾಡ್ತಕ್ಕಂಥದ್ದು ನಮ್ಮ ಅದಕ್ಕೆ ಆಗಲೇ ಹೇಳ, ಒಂದು ಹಾಡು ಚಿಂತನೆ ಮಾಡಿರಿ ದಿನಕ್ಕೊಂದು ಹಾಡು ಸಾಕು. ಆ ಹಾಡನ್ನು
ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡು. ನನಗೆ ಎರಡು ಮೂರು ಭಾಳ ಒಂದು ಹತ್ತು ಹಾಡವನ್ನು ಅಷ್ಟೇ, ಆ ಹತ್ತು ಹಾಡು ಹಿಡ್ಕೊಂಡು ಕುಂಕೊಂಡ್ಬಿಟ್ಟಿ, ಅದ್ರ ಬಿಟ್ಟು ಬುದ್ಧಿ ಹೋಗೋಕೆ ಆಗೋಲ್ದ ನನಗೆ. ಇಲ್ಲದ ಯಾವ ಬಂದ್ರೆ ಅದಕ್ಕೆಲ್ಲ ಗೊತ್ತಿರ್ತದೆ. ನನಗೆ ಭಾಳ ಇಷ್ಟ ಪುರಂದ್ರದಾಸರು, ಕೃಷ್ಣ ಮೂರ್ತಿ ಕಂಡ ಮುಂದೆ ನಿಂತಂತ ಇದೆ. ಇದನ್ನು ಸ್ವಲ್ಪ ಆಲೋಚನೆ ಮಾಡಿರಿ. ಇದು ಪಿಚ್ಚರ್ ಇದಕ್ಕೆ ಏನಂತಾರೆ ಅಂದರೆ ಸ್ವಭಾವೋಕ್ತಿ ಅಲಂಕಾರ ಅಂತಾರೆ. ಇದನ್ನೇನಂತಾರೆ ಸ್ವಭಾವೋಕ್ತಿ ಅಂದರೆ ನ್ಯಾಚುರಲ್ ಏನದೋ ಅದನ್ನು ಹಾಗೇ ಡಿಟ್ಟು ವರ್ಣನೆ ಮಾಡಿದರೆ ಅದಕ್ಕೇನಂತಾರೆ ಸ್ವಭಾವೋಕ್ತಿ. ಪುರಂದ್ರದಾಸರಿಗೆ ನಮ್ಮಪ್ಪ ಪ್ರತ್ಯಕ್ಷ ಬಂದು ನಿಂತುಕೊಂಡ ಕಾಣಿಸಿದ ಆಗ ಆಪಾದ ಮೌಲಿ ಪರ್ಯಂತ ವರ್ಣನೆ ಮಾಡ್ತಾರೆ. ಮೊದಲು ಇಲ್ಲಿ ವರ್ಣನೆ ಮಾಡ್ತಾರೆ, ಇದನ್ನೇ ವರ್ಣನೆ ಮಾಡಿ ಕೆಳಗೆ ಇಳಿಬೇಕು ಅಂತ ಸ್ವಲ್ಪ ಇಲ್ಲಿ ಇಳಿತಾರೆ, ಮತ್ತೆ ಹೇ ಸಾಧ್ಯಗಳ ಪದ ಮತ್ತೆ ಮೇಲೆ ಹೋಗ್ತಾರೆ, ಮತ್ತೆ ಚಿಂತೆ ಮಾಡಿ ಕೊನೆಗೆ ಕೆಳಗೆ ಮೂರನೇ ಚರಣದಲ್ಲಿ ಇಲ್ಲಿ ಬರ್ತಾರೆ ಕೆಳಗೆ ಬರ್ತಾರೆ. ಮಗು ಮಸ್ತಕದಲ್ಲಿ ಚಿಂತೆ ನೋಡ್ರಿ, ಕಣ್ಣು ಮುಚ್ಕೊಂಡು ಊಹ ಮಾಡ್ರಿ. ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಕಸ್ತೂರಿ ತಿಲಕದಿ ಹೊಳೆವಲ್ಲಾಟ ಹಸ್ತದಿ ಕೊಳಲು ಧುವ ಚರಣದಲ್ಲಿ ಮೂರು ಅದ್ಭುತವಾದ ಪ್ರಮೇಯ. ಇದು ಪುರಂದರದಾಸರು ಪ್ರತ್ಯಕ್ಷ ನೋಡಿ ಹೇಳಿದ ಹಾಡು ಎಂಬುದಕ್ಕೇನು ಉದ್ದ. ಕೃಷ್ಣ ಅವ್ರ ಮುಂದೆ ಕುಣಿತಾ ಇದ್ದಾರೆ, ಎಡಗಾಲ ಒಂದು ಸಲ ಇರ್ತಾರೆ, ಎತ್ತಿದಿರ್ತಾರೆ. ಈ ಕೌಸ್ತುಭ ಹೀಗಾಡೋದು, ಕೌಸ್ತುಭ ಎಡಬಲದಲ್ಲಿ ಲೋಲಾಟ ಅಂದರೆ ಹೀಗಾಡೋದು. ಯಾವಾಗ ಸುಮ್ಮನೆ ಈಗ ನಿಂತ್ಕೊಂಡಿದ್ದೆ, ಈಗ ಸ್ವಾಮಿಗಳು ರಾಮದೇವ್ರು ಇಟ್ಟಾರೆ, ರಾಮದೇವ್ರ ನಾನು ನೋಡ್ರಿ ಅದೇನು ಹಿಂಗಾಡ್ತದನ. ನಮ್ಗೆ ಯಾವಾಗ ಕಾಣಿಸ್ಬೋದು ಅದು ಸ್ವಾಮಿ ಅದು ಕಾಣಿಸ್ತದೆ ನಮ್ಗೆ ಗೊತ್ತಿಲ್ಲ. ಡಬಗಟ್ಟಿಗೆ ಅದು ಬರೀ ವಿಗ್ರಹ ಕಾಣಿಸ್ತಾ ಇರ್ತದೆ, ಅವ್ರು ಅಲಂಕಾರ ಮಾಡಿದ್ರೆ ಆಗಲ್ಲ. ಪುರಂದರದಾಸರ ಮುಂದೆ ನಿಂತ ಕೃಷ್ಣ ಅವನು ಎಡಗಾಲನ್ನು ಬಲಗಾಲನ್ನು ಹೀಗೆ ಎತ್ತೆತ್ತೆತ್ತಿ ಕುಣಿತಾ ಇದ್ದ. ಕುಣಿತಾ ಇರುವಾಗ ಅದು ಈಗ ಈಗ ಆಡ್ತಾ ಇತ್ತು, ಆಡೋದನ್ನು ನೋಡ್ತಾ ಕೌಸ್ತುಭ ಎಡಬಲದಲ್ಲಿ ಲೋಲಾಟ ಕೃಷ್ಣ ಮೂರ್ತಿ. ಇವಾಗ ಎಂತರ ಬಂದ್ರು ಎದಿಗೆ ಬಂದ್ರು ಹೌದಪ್ಪ, ಈಗೇನು ಮಾಡೋದು, ಮತ್ತೆ ಕೆಳಗೆ ಇಳಿಬೇಕಾಯ್ತು ಬಿಟ್ರಲ್ಲಿ. ಮತ್ತೆ ಮತ್ತೆ ಮಗ ಮಗಿಸುವ ಸೊಬಗಿನ ಸುಳಿಗುರುಳು ಅವು ಮುಂಗುರು ಏನವಲ್ಲ ಘಮ 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 ಅಂತ ಬರ್ತೆ. ಮಗ ಮಗಿಸುವ ಸೊಬಗಿನ ಸುಳಿಗುರುಳು ಚಿಗುರು ತುಳಸಿವನ ಮಾಲೆಯ ಕೊರಳು ಬಗೆ ಬಗೆ ಹೊಂಗುರು ಇಟ್ಕೊಳ್ಳಲ್ಲ ಬರ್ತದಲ್ಲ ಅವು ಕಾಣಿಸ್ತಾ ಇದ್ದಾವೆ ಯಾರಿಗೆ ಬಗೆ ಬಗೆ ಹೊಂಗು ಗುರವಿಟ ಬೆರಳು ಇಲ್ಲಿ ಬಂದರು ಸೊಗಸಿನ ನಾಭಿಯು ತಾವರೆ ಅರಳು ಅರಳಿದ ಕಮಲದಂತೆ ಅದಂತೆ. ಯಾವುದು ಹೌದು ಅಲ್ಲಿದ್ದಲ್ಲ ಕಮಲ ಬಂದಿರೋದು, ಹದಿನಾಲ್ಕು ಲೋಕಗಳು ಬಂದಿರೋದು ಅಲ್ಲಿದ್ದೆ. ಸೊಗಸಿರ ನಾಭಿಯು ತಾವರೆ ಅರಳು ಕೃಷ್ಣ ಮೂರ್ತಿ ಕೆಳಗಿಡ್ತಾರೆ, ಕೆಳಗೆ ಇಲ್ಲಿಂದ ಕೆಳಗಿಡ್ತಾರೆ. ಉಡುದರ ಒಡ್ಯಾಣ ಸಕಲಾಭರಣ ಉಡುದರ ಒಡ್ಯಾಣ ಬೆಡಗು ಪಿತಾಂಬರ ಶತರ ವಿಕಿರಣ ಬೆಡಗು ಪಿತಾಂಬರ ಶತರ ವಿಕಿರಣ ಅದ್ಭುತವಾದ ಪ್ರಮೇಯ ಹೇಳ್ತಾರೆ ಗೊತ್ತನ. ಉಳಿದಾರ ಒಡ್ಯಾಣ ಇವೆಲ್ಲ ಇಟ್ಟುಕೊಂಡಿದ್ದಾನೆ ಬಹಳ ವರ್ಷದ ಕೆಳಗೆ ಬಂದರು ಪೀತಾಂಬರ. ಆ ಪೀತಾಂಬರ ಹೇಗದಂತ ಹೇಳಿ ಶತ ರವಿಕಿರಣ
ಯಾವ ಫ್ಯಾಕ್ಟ್ರಿ ತಯಾರಾದ್ರೆ ಆಗ್ತದಮ್ಮ, ಅದು ಬರೀ ಪ್ಯೂರ್ ಬಂಗಾರದ್ದೇ ಮಾಡ್ರಿ, ಬೇಡಮ್ಮಲ್ಲ ಅದು ಬರೀ ವಜ್ರದ. ಇವಾಗ ಇರ್ತಾರಲ್ಲ ಹೆಣ್ಮಕ್ಳು ಸೀರೆಗಳಿಗೆ ಏನೇನೋ ಮ್ಯಾಲೆ ನೆಕ್ಲೆಸ್ ಇಟ್ಟಿರ್ತಾರಲ್ಲ, ಆಗ ಏನೋ ಎಲ್ಲ ವಜ್ರದೇ ಇಡ್ರಿ, ಇಟ್ಟರು ಕೂಡ 100 ಶತಕೋಟಿ ಸೂರ್ಯನ ಉದಯಿಸಿ ಇಟ್ಟು ಅಂದರೆ ಆಗ ಅವರಿಗೆ ಕಂಡ ಪೀತಾಂಬರ ಫ್ಯಾಕ್ಟ್ರಿಯಲ್ಲಿ ತಯಾರಾದ ಪೀತಾಂಬರ ಅಲ್ಲ, ಜಗದಂಬೆ ಆ ರೂಪದಲ್ಲಿ. ಯಾಕೆಂದರೆ ಅವನ ಆಭರಣ ನಮ್ಮ ಆಭರಣ ಇಟ್ಟುಕೊಂಬೋದಲ್ಲ, ನೀವು ಆಭರಣ ಇಟ್ಟರೆ ಕೂಡ ತುಳಸಿಯು ಅಲ್ಲ ಕೃಷ್ಣನ ವಿಗ್ರಹಕ್ಕೂ ವೆಂಕಟರಮಣನಿಗೆ ಹಾರ ಹಾಕಿದರೆ ಏನಂದ್ಕೋಬೇಕು. ನಾನು ಈಗ ಹಾಕ್ತಾ ಇರೋ ಹಾರ ಯಾವುದೋ ಅಂಗಡಿ ಕೊಂಡ್ಕೊಂಬಂದಿದ್ದಲ್ಲ, ಲಕ್ಷ್ಮೀದೇವಿನೇ ಈ ಹಾರ ರೂಪದಲ್ಲಿದ್ದಾಳೆ. ಯಾಕಂದರೆ ಅವನಿಗೆ ಒರಿಜಿನಲ್ ಸ್ವರೂಪಭೂತ ಆಭರಣ ಬೇರೆಯವ, ಇದ್ರ ಮೇಲೆ ನಾನೊಂದು ಆಭರಣ ಹಾಕ್ತಾ ಇದ್ದೀನಿ, ನಮ್ಮಮ್ಮನೇ ಈ ಆಭರಣ ರೂಪದಲ್ಲಿದ್ದಾಳೆ ಅಂತ. ಅವಳಾದ ಕಾರಣನೇ ಶತಕೋಟಿ ರವಿ ಕಿರಣ ಇಲ್ಲದ ನಮ್ಮ ಗಾಡ್ರೆ ತಯಾರಾಗಿದ್ದು ಅಷ್ಟು ಹೇಗಾಗ್ತದೆ ಅಂದರೆ ಪುರಂದರದಾಸರ ಕಂಡ ಕೃಷ್ಣ ಉಟ್ಟ ಪೀತಾಂಬರ, ಅದು ಬರೀ ಪೀತಾಂಬರ ಅಲ್ಲ, ಜಗದಂಬೆಯೇ ಆ ಪೀತಾಂಬರ ರೂಪದಲ್ಲಿ. ಆಮೇಲೆ ಕಂಡು ಅಂದರೆ ಬರೀ ನಿಮ್ಮ ಕೃಷ್ಣ ಸಣ್ಣ ಹುಡುಗನ ರೂಪದಲ್ಲೇ ನಾತು, ಏನು ದುಷ್ಟ ಶಿಕ್ಷಣ. ಅಯ್ಯೋ ನಮ್ಮಪ್ಪ ಕಡಗ ಗಗ್ಗರೆ ಪೆಂಡೆಯ ನಿಟ್ಟ ಚರಣ, ಅದು ಸಣ್ಣ ಕೂಸ ಆಗಿರ್ಬೋದಾಗ ನನಗೆ ಕಣ್ಣಿ ಕಾಣಿಸ್ತಾ ಇದೆ. ಅದು ಕಡಗ ಗಗ್ಗರೆ ಎಂಬುದೇನಿಲ್ಲ, ಪೆಂಡೆ ಇವೆಲ್ಲ ವೀರ ಪುರುಷರಿಗೆ ಹಾಕ್ತಕ್ಕಂಥದ್ದು. ನಮ್ಮಪ್ಪನ ಕಾಲಿಗೆ ವೀರ ಪುರುಷರು ಹಾಕ್ಕೊಳ್ತಕ್ಕಂಥ ಕಡಗ ಗಗ್ಗರ ಪೆಂಡೆಗಳ ಅಂದರೆ ಅವು ಎಷ್ಟು ರಾಕ್ಷಸರನ್ನ ಕೊಂದಿರತಕ್ಕಂಥ ಪಾದ, ಆದರೆ ಅದಷ್ಟು ಭಯಂಕರವಾದರೂ ಕೂಡ ಭಕ್ತರು ಹತ್ತಿರ ಬಂದಾಗ ಅದೇನಾಗ್ತದಂತ, ಕಾಲು ಬೇರೆ ಅಲ್ಲ ಕಾರುಣ್ಯ ಬೇರೆ ಅಲ್ಲ. ಭಗವಂತನ ಕಾರುಣ್ಯ ಗುಣಕ್ಕೂ ಭಗವಂತನ ಕಾಲಿಗೂ ಐಕ್ಯ ಚಿಂತನೆ ಮಾಡ್ಬೋದಲ್ಲ. ನಮ್ಮ ಗುಣ ಬೇರೆ ನಾವು ಬೇರೆ. ನಾವು ಪ್ರಾಚಾರ್ಯರು ಭಾಳ ಒಳ್ಳೆಯದಿದ್ದರು ರೀ ಮೊದಲು, ಎಷ್ಟು ಅವ್ರಿಗೆ 10 ಮಂದಿ ಬಂದು ಕೂಡಲೇ ದಾನ ಕೊಡ್ತಾ ಇದ್ರು, ಏನೋ ಕೊಡ್ತಾ ಇದ್ರು. ಈಗೇನು ದರಿದ್ರ ಬುದ್ಧಿ ಬಂದದ ಒಂದು ಚೂರು ಕೊಡೋದದ, ಅಂದರೆ ನಮ್ಮ ಹತ್ರ ಇದ್ದ ಗುಣ ಏನಾಯಿತು ಕಿತ್ಗಡ್ ಹೋಯ್ತು ನಮ್ಮನ್ನ, ಅಂದ್ರೆ ನಾನೇ ಗುಣ ಆಗಿದ್ರೆ ನನ್ನ ಹ್ಯಾಗೆ ಬಿಟ್ಟು ಹೋಗ್ತದೆ, ಇಲ್ಲ ನಾನೇ ಗುಣ ಅಲ್ಲ ಅದು ಕಾಣದ ನನ್ನ ಬಿಟ್ಟು ಹೋಯ್ತು. ಏ ಮೊದಲು ಭಾಳ ನಿಚ್ಚಿರ್ತೀರಿ, ಸೀದೆ ಬಿಟ್ಟರು ಎಷ್ಟು ಭಯಂಕರ ಇದ್ದರು ಅಂಥವ್ರು ಇದ್ದಕ್ಕಿದ್ದಂತೆ ಜಗನ್ನಾಥ ದಾಸ ಅನುಗ್ರಹದಿಂದ ದೊಡ್ಡ ದಾಸರಾದರು, ಎಂಥ ಜ್ಞಾನಿಗಳಾಯಿತು. ಅಂದರೆ ಮೊದಲು ಇದ್ದಿಲ್ಲ ಆಮೇಲಕ್ಕೆ ಬಂತು, ನಮ್ದೆಲ್ಲ ಹೇಗೆ ಇರದಲ್ಲ ಬರ್ತಾವೆ, ಇದ್ದು ಇರ್ತಾವೆ ಕಿತ್ಕೊಂಡು ಹೋಗ್ತಾವೆ. ನಮ್ಮ ಹಣೆ ಬಾಳ ನಮ್ಮಪ್ಪನ ಗುಣಗಳು ಬಿಡೋದಿಲ್ಲ, ಗುಣವನ್ನು ಬಿಟ್ಟು ಅವನು ಇರೋದಿಲ್ಲ. ಒಡೆಯ ಪುರಂದರ ವಿಠಲನ ಕಡಗ ಗಗ್ಗರೆ ಪೆಂಡೆಯ ನಿಟ್ಟ ಚರಣ, ಆ ಚರಣ ಎಂತದ್ದು ಒಡೆಯ ಪುರಂದರ ವಿಠಲನ ಕರುಣ, ಅದೇ ಕರುಣ ಬೇರೆ ಇಲ್ಲ, ಇದು ಭಕ್ತರಿಗೆ ಮಾತ್ರ. ಮೇಲಿಲ್ಲ ಇಲ್ಲದಲ್ಲ ಕಡಗ ಗಗ್ಗರೆ ಪೆಂಡೆಯ ನಿಟ್ಟ ಚರಣ ಅನ್ನುವಾಗ ರಾಕ್ಷಸರು ನಮ್ಮದು ಕಾಲಲ್ಲಪ್ಪ ಭಾಳ ಡೇಂಜರದು, ಕಡಗ ಗಗ್ಗರೆ ಪೆಂಡೆ ಇಟ್ಟು ಎಷ್ಟು ಮಂದಿ ಕೊಂದಾರ ಏನೋ, ಮತ್ತೆ ರಾಧಾಕ್ಕೆ ಹೋಗ್ತುತ್ತಾಗಬೇಕು ಅಂತೇಳಿ ರಾಕ್ಷಸರು. ಆದರೆ ಭಕ್ತ ಹೋದ್ಕೊಳ್ಳಿ ಕಡಗ ಗಗ್ಗರೆ ಪೆಂಡೆಯ ನಿಟ್ಟ ಚರಣ ಆದರೂ ಒಡೆಯ ಪುರಂದರ ವಿಠರಣ ಕರುಣ, ಕರುಣ ಬೇರೆ ಅಲ್ಲ ಕರುಣ ಗುಣ ಬೇರೆ ಅಲ್ಲ ನಮ್ಮಪ್ಪನ ಪಾದ ಬೇರೆ ಅಲ್ಲ ಅಂತ ಅದ್ಭುತವಾದ ರೂಪ. ಸೊ ಇದನ್ನು ನೀವೆಲ್ಲ ಚಿಂತನೆ ಮಾಡಬೇಕು, ಮಾಡಿದಾಗ ನಮ್ಮ ಜೀವನದಿಂದ ಇಲ್ಲಿಂದ 9 ಗಂಟೆಗೆ ಅವರು ಇಲ್ಲಿ ಕೂಡಕ್ಕೆ ಶಕ್ತಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ, ಅವರ ಆಶೀರ್ವಾದ ಮಾಡಬೇಕು. ಸೊ ನಮ್ಮ ಇಷ್ಟ ಬಂದದ್ದು ಹೇಳ್ಕೋಬೋದು, ಅದಲ್ಲ ಯಾರು ನಮ್ಮನ್ನು ಕೇಳೋರು, ನನ್ನನ್ನು ಕೇಳೋರು ಯಾರಿಲ್ಲ, ನೀವು ಅಪ್ಪಣಾಚಾರ ನಿಂದ್ರಿಸಿರಿ ಅಂತ ನಿಂದ್ರಿಸಿರಿ. ನಾವು ಇಲ್ಲಿವರೆಗೆ 7 ಬೆಟ್ಟಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ, ಅವುಗಳಿಗೆ ಸಂಬಂಧಪಟ್ಟ ಕಥೆಯನ್ನು ತಿಳ್ಕೊಂಡ್ರಿ. ಆ ಕಥೆ ತಿಳ್ಕೊಂಬೋದ್ರಿಂದ ನಮಗೊಂದು ಅರ್ಥ ಆಯಿತು, ಓ ಆ ಬೆಟ್ಟ ಆ ಅದರ ಮೇಲೇರೋದ್ರಿಂದ ಇದು ನಮಗೆ ಸಿದ್ಧಿ ಆಗ್ತದೆ. ವೆಂಕಟಾದ್ರಿ ಏರುವುದರಿಂದ ಯಾಕೆ, ಅದಕ್ಕೆ ಎಕ್ಸಾಂಪಲ್ ಯಾವುದು, ಪರಮ ಪಾಪಿ. ಅದು ಅಷ್ಟು ಪಾಪ ಮಾಡೋಕ್ಕಾಗಲ್ಲ ನಮಗೀಗ. ನಿಜವಾಗಿ ಹೇಳಬೇಕಾದ್ರೆ ಇಡೀ ಪುರಾಣ ಪ್ರಪಂಚ ನೋಡಿದ್ರೆ ಇಬ್ಬರಿದ್ದಾರೆ, ಒಬ್ಬನು ಅಣ್ಣ ಯಾರಾದ್ರೆ ಅಜಾಮೇಳ, ತಮ್ಮ ಯಾರಾದ್ರೆ ಮಾಧವ, ಇವರಷ್ಟು ಪಾಪ ನಮಗೂ ಮಾಡೋಕ್ಕಾಗಲ್ಲ. ನೀವು ಈ ಕಲಿಕಾಲದಲ್ಲಿ ಇದ್ರೂ ಕೂಡ ಅಣ್ಣಾಚಾರ್ಯ ಮಾಧವನಷ್ಟು ಪಾಪ ಮಾಡಿದ್ರೆ ಈ ನಾಟ್ ಪಾಸಿಬಲ್, ಸಾಧ್ಯವೇ ಇಲ್ಲ, ಅಷ್ಟು ಪಾಪ ಮಾಡಿದರು. ಅಂಥ ಪರಮ ಪಾಪಿಗಳಾದ ಮಾಧವನ ಪಾಪವನ್ನೇ ಕಳೆದಿರ್ತಕ್ಕಂಥ ಪರ್ವತ ಆದ ಕಾರಣ ಗ್ಯಾರಂಟಿ ನನಗೇನು, ನನ್ನ ಪಾಪ ಕೂಡ ಕಳೀತದೆ. ಆಮೇಲೆ ಇನ್ನೊಂದು ಚಿಂತನೆ ಕೊಡ್ತೀನಿ, ನಾನು ರಿಪೀಟ್ ಮಾಡ್ತಾ ಇರ್ತೀನಿ ಹೌದಲ್ಲ, ಅಂದರೆ ವೆಂಕಟಾದ್ರಿಯರಿಂದ ಶೇಷಾದ್ರಿ ಮತ್ತೆ ವೆಂಕಟಾದ್ರಿ ಸ್ಮರಣ ಮಾಡ್ಕೊತೀನಿ. ಯಾಕೆ ಗೊತ್ತಾ, ಧಾರಢ್ಯ ಬರಬೇಕಾದ್ರೆ ಮತ್ತೆ ಮತ್ತೆ ಚಿಂತನೆ, ನನ್ನ ಪಾಪ ಹೋಯ್ತು. ಬಾಬಾ ರಾಮದೇವ್ ಇದ್ದಾನಲ್ಲ ಅವ್ರು ಹೇಳ್ತಿರ್ತಾರೆ, ಇಲ್ಲ ಡಾಕ್ಟರ್ ಕೂಡ ಹಾಗೆ ಹೇಳ್ತಾರೆ, ರಾಮದೇವ್ ಹೇಳ್ತಾನೆ ದಯಮಾಡಿ ಮೆಡಿಟೇಷನ್ ಮಾಡ್ತಾರೆ, ಪ್ರಾಣಾಯಾಮ ಮಾಡೋಕ್ಕಲ್ಲ, ನನ್ನ ರೋಗ ಹೋಯ್ತು, ನನ್ನ ರೋಗ ಹೋಯ್ತು 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 ಬಂತು ಬಂತು ಬರ್ತು.
ಹೋಯ್ತು ಹೋಯ್ತಿದ್ರೆ ಹೋಗ್ತದೆ, ನಿಜವಾಗಿ ಹೋಗ್ತದೆ. ಅದನ್ನು ನಾನು ಪಾಪದಿಂದ ಮುಕ್ತನಾದೆ, ನಾನು ಪಾಪದಿಂದ ಮುಕ್ತನಾದೆ ಅಂತ ಒಂದು ಸಾಲಲ್ಲ, 6-5 ಬೆಟ್ಟ ಏರುವಾಗ ಕೂಡ ಅಂದ್ಕೋತ ಇದ್ರೆ ಒಂದು ಸ್ವಲ್ಪ ಆದರೂ ನಮಗೆ ಸ್ವಲ್ಪ ಒಂದು ಕಡೆ ಆದರೂ ಕಾನ್ಸಂಟ್ರೇಷನ್ ಬರ್ತಾರೆ. ಅದಕ್ಕೆ ರಿಪೀಟ್ ಆಗಬೇಕು. ಸೊ 7 ಬೆಟ್ಟಗಳು, ಅವುಗಳ ಹೆಸರು ತಿಳ್ಕೊಂಡಿವೆ, ಅವುಗಳಿಗೆ ಸಂಬಂಧಪಟ್ಟ ಕಥೆಗಳನ್ನು ತಿಳ್ಕೊಂಡಿವೆ. ಅದರಿಂದ ಏರುವುದರಿಂದ ನಮಗಾಗತಕ್ಕಂತಹ ಲಾಭ ಏನೋಗ್ಬೋದು ನಾವು ತಿಳ್ಕೊಂಡಿವಿ. ಹೌದಾ? ಈಗ ದೇವಾಲಯಕ್ಕೆ ನಿನ್ನೆ ಸ್ವಲ್ಪ ಸಂಕ್ಷೇಪ ರೂಪದಲ್ಲಿ ಚಿಂತನೆ ಮಾಡಿ, ವೆಂಕಟರಮಣನ ದೇವಾಲಯ ಬೇರೆಯಲ್ಲ, ನಮ್ಮ ದೇಹ ಬೇರೆ. ನಮಗೆಷ್ಟು ದೇಹ ಇರ್ತದೆ? 28 ದೇಹ. ಅದು ಬೇಡ ಇಲ್ಲ ಸತ್ಯ. ಎಷ್ಟೇನು ಚಿಂತನೆ ಮಾಡಿ, ಪ್ರಧಾನವಾಗಿ ನಿನ್ನ ಗುರು ಕೂಡ ಹೇಳಿದ, ನಾ ಇದು ಮೇಲೆ ಪಂಚಭೌತಿಕ ಶರೀರ, ಇದು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ, ಅದಕ್ಕೆ ಇದು ನೀರ ಬೊಬ್ಬಳೆಯಂತೆ ನಿತ್ಯವಲ್ಲವೋ ಈ ದೇಹ. ಇದು ಯಾವ ಬರ್ತದೋ ಯಾವ ಹೋಗ್ತದೋ ಯಾರು ಊಹ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಟ್ಟು ಇದು ಕ್ಷಣಭಂಗುರವಾಗಿರತಕ್ಕಂಥ ಅದರ ಸಾಧನ ಶರೀರ. ಅಪ್ಪ ಎಷ್ಟು ಕ್ಷಣಭಂಗುರನೋ ಅಷ್ಟೇ ಅಪೂರ್ವವಾದ ಭಗವಂತ ಕರುಣಿಸಿಕೊಟ್ರೆ ಅನಿರುದ್ಧ ಶರೀರದಿಂದ ಸಾಧನ ಮಾಡೋಕ್ಕಾಗಲ್ಲ, ಲಿಂಗ ಶರೀರದಿಂದ ಏನು ಮಾಡಲಾರ್ರಿ. ಈ ಸಾಧನ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಸಾಧನ. ಭಾರತ ಖಂಡದಲ್ಲಿ ಸಾಧನ ಶರೀರ ಕೊಡು ತಂದೆ, ನಾವು ನಿನ್ನ ಸಾಧನ ಮಾಡ್ತೀವಿ, ನಿನ್ನ ಭಕ್ತಿ ಅನುಭವಿಸ್ಬೇಕಾದ್ರೆ ಇದರಿಂದ ಅನುಭವಿಸ್ಲಿಕ್ಕಾಗ್ತದೆ ಅಂತೇಳಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಸೊ ಇದು ಸಾಧನ ಶರೀರ, ಆದರೆ ಇದು ಕ್ಷಣಭಂಗುರ, ಇದು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಅದೇ ಹಿತ್ತಾಳೆ ಬಾಗಿಲಿನಿಂದ ಕೂಡಿದ ಮೊದಲನೆಯ ಪ್ರಕಾರ ಬರೀಬಾರ್ದು. ಯಾಕೆ ಹಿತ್ತಾಳೆ? ಅದಕ್ಕೆ ಹಿತ್ತಾಳೆ ಬಾಗಿಲು ಯಾಕೆ ಮಾಡಿದ್ರೆ? ಹಿತ್ತಾಳೆ ಬಡ ತುಕ್ಕ ಹಿಡಿತದೆ, ಅದು ಹೋಗ್ಬಿಡ್ತದೆ, ಅದಕ್ಕೆ ಅದು ಮಾಡಿದ್ವಿ. ಅದು ಆದುಕೊಳ್ಳಿ ಒಳಗಡೆ ಬಲಿಪೀಠ, ಅದ ಹಿಂದೆ ಏನದ ಧ್ವಜಸ್ತಂಭ ಅಂದ್ಕೊಂಡು ನಮ್ಗೆ ಅರ್ಥ ಆಗ್ತದೆ. ಮನಸ್ಸು ನಮ್ದು ಯಾವಾಗಲೂ ಬಡ ಪಡ ಬಡ ಬಡಕಂತ ಇರ್ತದೆ, ಅದು ಕಣ್ಣು ಮನಸ್ಸು. ಬಲಿಪೀಠ ಗಟ್ಟಿ ಕೂತ್ಕೊಂಡಿರ್ತದೆ, ಬುದ್ಧಿ ಸ್ವಲ್ಪ ಅದು ಯಾವಾಗಲೂ ದೃಢ, ಅದು ಒಂದು ಮನಸ್ಸೇ ಚಂಚಲ, ಬುದ್ಧಿ ದೃಢವಾಗಿರ್ತದೆ. ಅದು ಕೆಟ್ಟದೋ ಒಳ್ಳೆಯದೋ ಯಾವುದು ಆಲೋಚನೆ ಅದು ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತದೆ. ಸೊ ಅದೆರಡನ್ನು ದಾಟಬೇಕು. ಸೊ ನಮ್ಮ ಬುದ್ಧಿ ಮತ್ತು ನಮ್ಮ ಮನಸ್ಸಿಗೆ ಪ್ರತಿರೂಪ ಯಾವುದು? ಬಲಿಪೀಠ ಮತ್ತು ಮನಸ್ಸು ಅಲ್ಲ ಧ್ವಜಸ್ತಂಭ. ಅದರ ದಾಟಿ ಹೊತ್ಕೊಳ್ಳೆ ಬೆಳ್ಳಿ ಬಾಗಿಲು, ಅದೇ ಅನಿರುದ್ಧ ಶರೀರ. ಅದನ್ನ ಚಿಂತನೆ ಮಾಡಿ ನಾವು ಅದನ್ನು ದಾಟಿ ಒಳಗೆ ಹೋದ ಅದಕ್ಕೆ ಬೆಳ್ಳಿ ಬಾಗಿಲು. ಯಾಕೆ ಅದು ಅನಿರುದ್ಧ ಶರೀರ ಬಡ ಹೋಗೋದಲ್ಲ, ಆದರೆ ಹೋಗ್ತದೆ ಖಂಡಿತ. ಲಿಂಗ ಶರೀರಕ್ಕೆ ಮುಂಚೆ ಅದು ಹೊರಟು ಹೋಗ್ತದೆ. ಅದು ಆದ ನಂತರದಲ್ಲಿ ಬರುವುದು ಬಂಗಾರದ ಬಾಗಿಲು. ಬಂಗಾರ ಎಷ್ಟು ದೃಢವಾದದ್ದು, ಲಿಂಗ ಶರೀರ ಕೂಡ ಅಷ್ಟೇ ದೃಢವಾದದ್ದು. ಅನಾದಿಯಿಂದ ಬಂತದ್ದು. ದಾಸರ ಪ್ರಸನ್ನ ವೆಂಕಟದಾಸ ಒಂದು ಮಾತು ಹೇಳ್ತಾರೆ, ನಮ್ಮದು ಎಂಬುದು ಏನದು ಈ ವಿಶ್ವದಲ್ಲಿ ಏನೇನಿಲ್ಲ. ಆದರೆ ಸ್ವಾಮಿ ಹೇಳ್ತಾನೆ, ನಿಂದು ಅಂತ ಒಂದು ಪ್ರಾಪರ್ಟಿ ಅದ, ನೀವು ನಿಂಗೆ ಅದು ಪರ್ಮನೆಂಟ್ ಇಂಡಿಯ ನಾನು ಕೊಟ್ಟಿದ್ದಲ್ಲ. ಯಾವುದು ಗೊತ್ತಾ ಹೇಳಿ ನೋಡೋಣ. ಸ್ವರ ಸ್ವರೂಪ ಸ್ವರೂಪ ದೇಹ ಏನದಲ್ಲ ಅದು ಭಗವಂತ ಕೊಟ್ಟಿದ್ದಲ್ಲ. ನಮ್ಮನ್ನು ಭಗವಂತ ಸೃಷ್ಟಿ ಮಾಡಿಲ್ಲ, ಅವನು ಅನಾದಿ, ನಾವೂ ಅನಾದಿ. ಜೀವನ ಯಾವಾಗಲಿಂದ ಬಂದಿದ್ದಾರೆ, ಎಲ್ಲಿದ್ದಾರೆ, ಇಷ್ಟೇ ವ್ಯತ್ಯಾಸ. ಅವನು ಭಾರಿ ಪವರ್ಫುಲ್, ನಮಗೆ ಆ ಪವರ್ ಇಲ್ಲ. ಅವನು ವಿಚಿತ್ರವಾದ ಜ್ಞಾನಾನಂದಮಯ, ನಾವು ಎಲ್ಲರೂ ಜ್ಞಾನಾನಂದಮಯ ಇರಲ್ಲ. ಮತ್ತೆ ತಮ್ಮೋ ಜೀವನ ಜ್ಞಾನಾನಂದಮಯ ಇಲ್ಲ, ಸಾತ್ವಿಕರನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡೇಬೇಕು. ಸಾತ್ವಿಕರು ಮಾತ್ರ ಅವರು ತಮ್ಮೋ ಜೀವಿಗಳು ದುಃಖಮಯರು, ಅಜ್ಞಾನ ದುಃಖಮಯವಾದ ಸ್ವರೂಪವುಳ್ಳವರು ತಮ್ಮೋ ಜೀವಿಗಳು. ಸಾತ್ವಿಕರು ಜ್ಞಾನಾನಂದಮಯವಾದ ಸ್ವರೂಪಗಳು. ಆದರೆ ಅದು ಸಮುದ್ರ ಯಾವುದು? ಶ್ರೀನಿವಾಸನ, ವೆಂಕಟರಮಣನ, ನಾರಾಯಣನ ಆ ಶರೀರ ಏನದಲ್ಲ, ಯಾವುದು ಎಂಥ ಜ್ಞಾನಾನಂದಮಯ ಅಂದರೆ ಈ ಸಮುದ್ರಕ್ಕಾದರೂ ಕೂಡ ಎಲ್ಲೇ ಉಂಟು. ಪ್ರಳಯೋದಧಿ ಏನದಲ್ಲ, ಆ ಪ್ರಳಯೋದಧಿ ಹೇಗೆ ಅದಕ್ಕೆ ದಂಡೆ ಇಲ್ಲವೋ ಹಾಗೆ ನಮ್ಮಪ್ಪನ ಜ್ಞಾನಾನಂದ ಗುಣಗಳಿಗೆ ಎಂಡ್ ಇಲ್ಲ, ಸಮಾಪ್ತಿ ಇಲ್ಲ. ಅದು ಕಾಣುತ್ತೆ ಸಮುದ್ರ. ನಾವೆಲ್ಲ ಸಣ್ಣ ಸಣ್ಣ ಗಿಂಡಿಗಳಿದ್ದಾವೆ, ಸಣ್ಣ ಸಣ್ಣ ಲೋಟಗಳು ಅಷ್ಟೇ. ಡಬ್ಬಲ್ಲಿ ನೀರು ಅದು ಇಲ್ಲ ಅಂತಲ್ಲ, ಆದರೆ ಆ ನೀರು ಒಂದು ಲೋಟದಲ್ಲಿರುವಷ್ಟು ನೀರು ಮಾತ್ರ. ನಂದು ಇಷ್ಟು ಲೋಟ, ನಿಮ್ಮದು ಇದು ಸ್ವಲ್ಪ ದೊಡ್ಡ ತಂಬಿಗೆ, ಇನ್ನೊಬ್ಬರದ್ದು ಇನ್ನೊಂದು ದೊಡ್ಡ ತಂಬಿಗೆ, ಅಷ್ಟೇ ಅಷ್ಟೇ ಇರ್ತದೆ. ಬ್ರಹ್ಮದೇವರದ್ದು ಒಂದು ಹಿಡ್ದೋಡೋದು. ಭಗವಂತನ ಜ್ಞಾನಾನಂದಗಳ ಮುಂದೆ ಬ್ರಹ್ಮದೇವರ ಜ್ಞಾನಾನಂದ ಕೂಡ ಸಣ್ಣ ತಂಬಿಗಿದ್ದಾಗೆ ಲೆಕ್ಕ. ಅದೇ ಅದರ ಮುಂದೆ ಅಳಿಲೆಕ್ಕ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಅಂತ ಲೆಕ್ಕ ಹಾಕೋಕ್ಕೆ ಬರೋದಲ್ಲ. ಲೆಕ್ಕ ಹಾಕಿದ್ರೆ ಘಟ್ರ ಅಂತ ಹೇಳ್ತಾರೆ. ಭಗವಂತನ ಜ್ಞಾನಾನಂದಗಳಿಗೂ ಲಕ್ಷ ಬ್ರಹ್ಮವಾಯುದೇವ ಋಜುಗಳಲ್ಲಿ ಶ್ರೇಷ್ಠರಾದ ಬ್ರಹ್ಮವಾಯುದೇವಗಳ ದೇವರ ಜ್ಞಾನಾನಂದಕ್ಕೂ ಎಷ್ಟು ತಾರತಮ್ಯ ಅಂದರೆ ಯಾವ ರೀತಿ ಕೂಡ ಟ್ಯಾಲಿ ಮಾಡೋಕ್ಕಾಗಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು, ಯಾವ ಕಂಪ್ಯೂಟರ್ನಲ್ಲಿ ಇಟ್ಟುಕೊಂಡು ನೀವು ಪರ್ಸೆಂಟೇಜ್ ತೆಗೆದ್ರು ಕೂಡ ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ. ಸೊ ಆ ಸ್ವರೂಪ ದೇಹ ಏನದಲ್ಲ ಅದು ನಮ್ಮ ಪ್ರಾಪರ್ಟಿ ಅಂತ, ಅದು ನಾವು ತಂದುಕೊಂಡಿರ್ತಕ್ಕಂಥ ನಮ್ಮೊಟ್ಟಿಗೆ ಇರ್ತದೆ, ಅದು ನಾವೇ ಅದನ್ನು ಅನುಭವಿಸ್ತಾ ಇದ್ದೀವಿ. ಅದರ ಮೇಲಿರುವ ಲಿಂಗ ಶರೀರದಲ್ಲ ಅದು ಕೂಡ
ನಿಂದಲ್ಲ, ನೀ ಸ್ವಂತ ಸಂಪಾದಿಸ್ಕೊಂಡು ಬಂದಿದ್ದಲ್ಲ, ನಿಂದೆ ಒಂದು ರೀತಿಯಿಂದ ಅದರದ್ದು ಹೋಗಿಬಿಡುತ್ತೆ ಒಂದಲ್ಲೊಂದು ದಿವಸ, ನಿನ್ನನ್ನು ಬಿಟ್ಟು ಹೋಗ್ತದೆ. ಅನ್ನ ಮೇಲಿರ್ತಕ್ಕಂಥ ಅನಿರುದ್ಧ ಶರೀರ, ಸ್ಥೂಲ ಶರೀರ, ಅದು ಭಗವಂತ ಕೊಟ್ಟ ಪ್ರಾಪರ್ಟಿ, ನಿಂದಲ್ಲ. ಅದು ಕಾರಣ ಇದು ಏನೋದಲ್ಲ, ಇದು ಬಾಡಿಗೆ ಮನೆ. ನಾವು ಈಗ ನಾವಿರೋ ಅದಕ್ಕೆ ಎಲ್ಲದ ಹೇಳಿ ನೋಡು. ಹೇಳಿದಂತಹ ನೀ ಹೇ ಶ್ರೀನಿವಾಸ, ನಿನ್ನ ಆಳಿಗಾಳಾಗಿ ಹೇ ಶ್ರೀನಿವಾಸ, ಅವ ರೂಳಿಗವ ಮಾಡಿದೆ ಶ್ರೀನಿವಾಸ ಅಲ್ಲ ಯಾವುದಮ್ಮ, ತಿಂಗಳವನ ಅಲ್ಲ ಶ್ರೀನಿವಾಸ, ವತ್ಸ ರಂಗಳವನಲ್ಲ ಶ್ರೀನಿವಾಸ, ರಾಜರಂಗಳ ಸವಳಿವೆ ಶ್ರೀನಿವಾಸ ಎಂದಮ್ಮ. ಹೇಸಿ ನಾನಾದರ ಶ್ರೀನಿವಾಸ, ಹರಿದಾಸರೊಳ ಪೊಕ್ಕೆ ಶ್ರೀನಿವಾಸ, ಅವರ ಭಾಷೆಯೇ ಕೇಳಿ ಹೇ ಶ್ರೀನಿವಾಸ. ಆ ವಾಸಿ, ಆ ವಾಸಿ ಅಂದರೆ ಮನೆ, ರೆಂಟೆಡ್ ವ್ಯಕ್ತಿನ ಬಾಡಿಗೆದಾರ. ಆವಾಸ, ಆವಾಸ ಅಂದರೆ ಮನೆ, ಆವಾಸದಲ್ಲಿ ಇರುವವರು ಆವಾಸಿ ಅಂದರೆ ಬಾಡಿಗೆ ಮನೆಯಲ್ಲಿರುವವರು. ಇದು ನಂದಲ್ಲ, ನೀ ಕೊಟ್ಟಿದ್ದು, ಇದರಲ್ಲಿ ಆಗಿರ್ತೀನಿ ಯಜಮಾನ. ಇವಾಗ ನಿಮ್ಮ ಬೆಂಗಳೂರಲ್ಲಿ ಗೊತ್ತಿರಿ ಮೇಲರಿಗೆ, ನೀವು ನೋಡಿರಿ ದಯಮಾಡಿ ಗ್ಯಾಸ್ ಹಚ್ಚಬಾರ್ದು, ಇದು ಏನು ಬೆಂಕಿ ಹಚ್ಚಬಾರ್ದು, ಒಲೆ ಹಚ್ಚಬಾರ್ದು, ಅದು ಹಚ್ಚಬಾರ್ದು, ಅಲ್ಲಿ ಮಳೆ ಹೊಡಿಬಾರ್ದು, ಇಲ್ಲಿ ಹೊಡಿಬಾರ್ದು, ಹೇಗಡೋ ವೆಂಕಟ ಕೂಡ ಹೇಳ್ಬಿಡ್ತಾನೆ. ನೋಡಪ್ಪ ನೀವು ಕೊಟ್ಟಿದ್ದೆ ನಾನು ಬಾಡಿಗೆ, ಇದು ನಿಮ್ದು ರೆಂಟು, ನೀನು ಕರೆಕ್ಟಾಗಿ ಇಟ್ಕೋಬೇಕು. ಹೊಲಸು ಮಾಡಿದೆ ಅಂದರೆ ನಾನು ಮತ್ತೆ ನಿನಗೆ ಇದು ಕೊಡೋದಲ್ಲ ಬಾಡಿಗೆ, ಈ ಮನೆ ಕೊಡೋದಲ್ಲ, ದೊಬ್ಬತೀನಿ. ಎಲ್ಲಿ ಒಂದು ದೊಬ್ಬತಿರೋ ಗೊತ್ತಿಲ್ಲ, ಹೊಲಸಾಗೇ ಇರುವ ಸೆರೆಗಳು ಕೊಡ್ತೀನಿ. ಸೊ ಇದು ನಮ್ಮದಲ್ಲ, ಇದರೊಳಗಿರುವ ಅನಿರುದ್ಧ ಶರೀರ ನಮ್ಮದಲ್ಲ, ಅದರೊಳಗಿರುವ ಲಿಂಗ ಶರೀರ ನಮ್ಮದೇ, ಆದರೆ ಅದು ಪರ್ಮನೆಂಟ್ ಅಲ್ಲ, ಹೋಗ್ತದೆ ಒಂದಲ್ಲ ಒಂದು ದಿವಸ. ಅದರೊಳಗಿರ್ತಕ್ಕಂಥ ಸ್ವರೂಪ ಅದಲ್ಲ, ಅದು ನಮ್ಮದೇ, ಅದು ನಮ್ಮದಾಗೇ ಇರ್ತಕ್ಕಂಥದ್ದು, ನಮ್ಮೊಟ್ಟಿಗೆ ಇರುತ್ತದೆ, ನಮ್ಮನ್ನು ಬಿಟ್ಟದು. ಜೀವ ಬೇರೆಯಲ್ಲ, ಸ್ವರೂಪ ದೇಹ ಬೇರೆಯಲ್ಲ, ಸಂದರ್ಭ ಸಂಬಂಧ ಅಲ್ಲ. ಅದು ಒಂದು ಮಾತು ಹೇಳ್ತೀನಿ, ದಾಸರ ಚಿಂತನೆ ಒಂದು ಗುರುಗಳು ನಿನ್ನೆ ಹೇಳಿದ ಜ್ಞಾಪಕದ ನಿಮಗೆ ಬಿಂಬ ಪ್ರತಿಬಿಂಬ ಹೇಳಿದೆ ಅಂದರೆ, ಕನ್ನಡಿಯಲ್ಲಿರುವ ಮುಖ ಅದು ಪ್ರತಿಬಿಂಬ, ನಮ್ಮ ಮುಖ ಬಿಂಬ. ಈ ಬಿಂಬದ ಮಾರಿ ಒಂದರಲ್ಲಿ ಕಾಣಿಸ್ಬೇಕಾದ ಏನು ಬೇಕು, ಕನ್ನಡಿ ಬೇಕು. ಸೊ ಕನ್ನಡಿ ಯಾವುದು, ಸ್ವರೂಪ ದೇಹವೇ ಕನ್ನಡಿ ಅಂತ ಹೇಳಿ. ಅಂದರೆ ನಾವೇ ಕನ್ನಡಿ, ನಾವೇ ಪ್ರತಿಬಿಂಬ. ಯಾಕಂದ್ರೆ ದೇಹ ಸ್ವರೂಪ ದೇಹದಲ್ಲ, ಸ್ವರೂಪ ದೇಹವನ್ನು ಜೀವಿಯಿಂದ ಬೇರೆ ಮಾಡಲಿಕ್ಕೆ ಬರುವುದಿಲ್ಲ. ಜೀವಿ ಹೇಗಿದ್ದಾನೆ ಅಂದರೆ ಸ್ವರೂಪ ದೇಹದ ಒಳಗಿದ್ದಾನ, ಹಾ, ದೇಹನೇ ಜೀವಿ, ಜೀವಿಯೇ ಆದರೂ ಜೀವಿ ಹೇಗಿರ್ತಾನಂದರೆ ತೃಣದಿಂದ ಹಿಡ್ಕೊಂಡು ಮನುಷ್ಯ ರೂಪದವರೆಗೆ ಅಂದರೆ ಒಂದು ಕೀಟಕದ ರೂಪದಲ್ಲಿ ಇರ್ತಾರೆ. ಒಮ್ಮೆ ವಿಜಯರಾಯರು ಹೋಗ್ತಾ ಯಾವ ವಾರಕ್ಕೆ ಹೋಗ್ತಾ ಇದ್ದರಂತೆ, ಒಂದು ಮನೆಯಲ್ಲಿ ಆಚಾರ್ಯರು ಪ್ರವಚನ ಮಾಡ್ತಾ ಇದ್ದರು, ಪುರಾಣ ಪ್ರವಚನ ಆಗ್ತಾ ಇತ್ತು. ವಿಜಯ ಪ್ರಭುಗಳು ಹೊರಕಟ್ಟೆ ಮೇಲೆ ಕೂತ್ಕೊಂಡಿರುತ್ತೆ, ಯಾರಿಗೆ ಸಾಲ, ಯಾಕಂದ್ರೆ ಬಂದರೆ ಮತ್ತೆ ಗಲಾಟೆ ಆಗ್ತದೆ, ವಿಘ್ನ ಆಗಬಾರ್ದು, ಕೂತ್ಕೊಂಡು ಎಲ್ಲ ಕೇಳಿದ ಮೇಲೆ ಬಗಲ ಗೋಪಾಲದಾಸರು ಅಂತೆ, ಭಗವಣ್ಣ ಏನು ಕಾಗಿ ಪುರಾಣ ಹೇಳ್ತೇಯ ಅಂತಂದ್ರು. ಏನಂದ್ರು, ಕಾಗಿ ಏನು ಪುರಾಣ ಹೇಳ್ತೇಯ ಟಕ್ಕಂತ ಗೋಪಾಲದಾಸರಿಗೆ ಅರ್ಥ ಆಯಿತು. ಏನು ಸ್ವಾಮಿ ಏನು ಅರ್ಥ ಆಗಿಲ್ಲ ಅಂದರೆ, ಒಳಗಿರ್ತಕ್ಕಂಥ ಆ ಪುರಾಣ ಹೇಳುವ ಆಚಾರ್ಯರು, ಆಚಾರ್ಯರ ಸ್ವರೂಪ ಯಾವುದು ಅಂದರೆ ಕಾಗಿಯ ಸ್ವರೂಪ. ಕಾಗಿಯ ಸ್ವರೂಪದಲ್ಲಿ ಭಗವಂತ ಹೇಗಿರ್ತಾನಂದರೆ ಕಾಗಿಯ ರೂಪದಲ್ಲಿ ಇರ್ತಾನೆ. ಆದರೆ ಇವರು ಕಾಗಿಯ ರೂಪದಲ್ಲಿ ಇರುವವನು ಬಹಳ ಅಲ್ಪವಾದ ಜ್ಞಾನಾನಂದ ಉಳ್ಳವನು, ಭಗವಂತ ಒಳಗಿರೋನು ಅದ್ಭುತವಾದ ಜ್ಞಾನಾನಂದ ಉಳ್ಳವನು. ಸೊ ಅದಕ್ಕೆ 84 ಲಕ್ಷ ಜೀವರಾಶಿ ಇರೋದೇ ಡಿಫ್ರೆನ್ಸ್ ಎಷ್ಟಂದರೆ 84 ಲಕ್ಷ. 84 ಲಕ್ಷ ರೂಪಗಳು ಯಾರಿಗಿವೆ, ಭಗವಂತನಿಗೆ. ಆ ಜೀವಿಯಲ್ಲಿ ಅವನಿಗೆ ಅಸ್ತಿತ್ವ ಕೊಡಬೇಕಾದ್ರೆ ಅದೇ ಇದೇ ರೂಪದಲ್ಲಿ ಒಳಗಿದ್ದು ವ್ಯವಹಾರ ಮಾಡ್ತಾನೆ. ಸೊ ಸ್ವರೂಪ ಏನದಲ್ಲ ಅದು ನಮ್ಮದು, ನಾವು ಸಂಪಾದಿಸ್ಕೊಂಡು ಬಂದಿದ್ದು. ಅದನ್ನು ಎಲ್ಲಿ ಮೂಡಿಸ್ಬೇಕೋ ಅಲ್ಲಿ ಮೂಡಿಸ್ಬೇಕು. ಈಗ ಲಿಂಗ ಶರೀರ ಯಾವುದು, ಬಂಗಾರದ ಬಾಗಿಲಿಂದ ಕೂಡಿದ ಪ್ರಾಕಾರ. ಈ ಲಿಂಗ ಶರೀರಕ್ಕೂ ಸ್ವರೂಪಕ್ಕೂ ಸಂಬಂಧ ಇರ್ತದೆ. ಅದು ಇವಕ್ಕಿಲ್ಲ ಅಂತ ತಿಳ್ಕೊಬಾರ್ದು, ಅನಿರುದ್ಧ ಶರೀರಕ್ಕೆ ಸಂಬಂಧ ಇಲ್ಲ ಅಂತ ಆಗಲ್ಲ. ನಾವು ಅದಿರ್ತದೆ ಆ ಪವರ್ ಇಲ್ಲಿ ವರ್ಕ್ ಮಾಡ್ತಾ ಇರ್ತದೆ. ಯಾವುದು ಲಿಂಗ ಶರೀರದ ಪವರು ಎಲ್ಲಿ ವರ್ಕ್ ಮಾಡ್ತಾ ಇರ್ತದೆ, ಅನಿರುದ್ಧ ಅನಿರುದ್ಧ ಶರೀರದಲ್ಲಿ ದೇವತೆಗಳು ದೈತ್ಯರು ತಮ್ಮ ಪವರನ್ನು ಎಲ್ಲಿ ಬಿಡ್ತಾ ಇರ್ತಾರೆ, ಸ್ಥೂಲ ಶರೀರಕ್ಕೆ ಬಿಡ್ತಾ ಇರ್ತಾರೆ. ಆದರೆ ಲಿಂಗ ಶರೀರಕ್ಕೂ ಸ್ವರೂಪಕ್ಕೂ ಮಾತ್ರ ಪೂರ್ಣ ಸಂಪರ್ಕ ಇರ್ತದೆ, ಕನೆಕ್ಷನ್ ಇರ್ತದೆ. ಅದು ಅಂಟಿಕೊಂಡ್ಬಿಟ್ಟಿರ್ತದೆ. ಯಾಕೆ ಅಂಟಿಕೊಂಡಿರ್ತದೆ, ಸ್ವರೂಪಕ್ಕೆ ಲಿಂಗ ಅಂಟಿಕೊಂಡ್ಬಿಟ್ಟಿರ್ತದೆ, ಅದು ಬಿಟ್ಟಿರೋದಲ್ಲ. ಗರ್ಭಗುಡಿನೇ ವೆಂಕಟರಮಣದ ಗರ್ಭಗುಡಿಯೇ ಯಾವುದು, ಸ್ವರೂಪ.
ಎಷ್ಟಾಗಲ್ಲದೆ ಹೇಳ್ರಿ ವೆಂಕಟರಮಣ ಗುಡಿ ಗರ್ಭಗುಡಿ ಅನ್ನಲ್ಲ, ಅಂಥ ಗರ್ಭಗುಡಿ ನೀವು ಎಲ್ಲಿ ನೋಡೋದು ಬಂದು ತ್ರಿವೆಂಡ್ರಮ್ನನ್ನು ನೋಡ್ಬೋದು, ಮತ್ತು ಶ್ರೀರಂಗದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಗರ್ಭಗುಡಿ ನಮ್ಮಪ್ಪನ ಗರ್ಭಗುಡಿಯ ಗೋಡೆಗಳವಲ್ಲ, ಅಂದರೆ ಬಂಗಾರದ ಗೋಪುರ ನಿಂತ್ಕೊಂಡದಲ್ಲ ಆ ಗೋಡೆ, ಒಂದೊಂದು ಗೋಡೆ 7 feet ಅದು ಎಷ್ಟದ 7 feet. ಅದು ಯಾಕಮ್ಮ ನೀವು ಆಲೋಚನೆ ಮಾಡಿ ಅಂದರೆ ಸ್ಕ್ವಯರ್ ಇದು 7 feet, ಮಧ್ಯ ಈ ಗೋಡೆಯಿಂದ ಈ ಗೋಡೆ ಮಧ್ಯ ಖಾಲಿ ಅದಲ್ಲ ಅದು 13 feet ಎಷ್ಟದ 13 feet, ಮತ್ತೆ ಈ ಕಡೆ 7 ಎಷ್ಟಾಯ್ತು 7 7 ಮಧ್ಯ 13 ಎಷ್ಟಾಯ್ತು 7 2 14 27 feet ಒಟ್ಟು ಗರ್ಭಗುಡಿಯ ಈ ಗೋಡೆಯಿಂದ ಔಟ್ಸೈಡ್ ಔಟರ್ಲಿಂದ ಇಟ್ಕೊಂಡು ಈ ಕಡೆ ಗರ್ಭಗುಡಿಯ ಗೋಡೆಯ ಕೊನೆಯ ಭಾಗ ತಗೊಂಡ್ರೆ ಒಟ್ಟು 27 feet ಅಗಲ. ಕಲ್ಪನೆ ಆ ಕಟ್ಟಿದ್ದು ಈ ಭಗವಂತ ಪ್ರೇರಣೆ ಇಲ್ಲದೆ ಇದ್ರೆ ಇದು ಬರಲಿಕ್ಕೆ ಸಾಧ್ಯವೇ? ಯಾಕೆ 27 ತತ್ವಗಳೆಷ್ಟು 24 24 ತತ್ವಗಳಲ್ಲಿ ಬಂಧಿತರಾದ ವ್ಯಕ್ತಿ 25th ಜೀವಿ. ಈ 25th ಜೀವಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥವಳು ಸತ್ವ ರಜತ್ತಮೋ ಗುಣಗಳಿಗೆ ಅಭಿಮಾನಿಯಾಗಿ ಅವನನ್ನು ನಡೆಸ್ತಕ್ಕಂಥವಳು 26th ತತ್ವ ಯಾರು? ರಮಾ. ಅವಳಿಗೆ ನಿಯಾಮಕನಾಗಿ ಒಳಗಿರತಕ್ಕಂಥವಳು ಯಾರು ಅಂದರೆ 27th ತತ್ವ ಪರಬ್ರಹ್ಮನ ಗರ್ಭಗುಡಿಯ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ ನಮ್ಮಪ್ಪ. ಕರೆಕ್ಟಾಗಿ ಸ್ವರೂಪ ಸ್ವರೂಪದೇ ಗರ್ಭಗುಡಿ, ಗರ್ಭಗುಡಿಯ ಒಳಗಡೆ ಯಾಕೆ 27 feet ಇಟ್ಟಿದ್ದಾರೆ ಅಂದರೆ ಇದರ ಚಿಂತನೆ ಕೊಡ್ತಾರೆ. ಇದನ್ನೆಲ್ಲ ನಾನು ಹೇಳ್ತಲ್ಲ, ಇವೆಲ್ಲ ದಾಸರು ಬಿಟ್ಟರೆ ಮತ್ತಾರು ನಮಗೆ ತಿಳಿಸ್ಕೊಡೋರು. ಸತ್ಯ ಇದ್ರ ಬಗ್ಗೆ ಪುರಾಣಗಳಲ್ಲಿ ಕೂಡ ಅಷ್ಟು ಬೆಳಕು ಸಿಗೋದಿಲ್ಲ, ಅವ್ರು ಕಥೆ ಹೇಳ್ಕೋತ ಹೋಗ್ತಾರೆ. ಆದರೆ ಅದರ ಹಿನ್ನೆಲೆ ನಾವು ಹುಡುಕದೇ ಇದ್ದರೆ ಬರೀ ಕಥೆಯಲ್ಲೇ ಉಳ್ಕೊಂಡ್ಕೊಡ್ತೀವಿ. ಒಂದು ಎಕ್ಸಾಂಪಲ್ ಹೇಳ ನಿಮಗೆ, ಭವಿಷ್ಯದ ಪುರಾಣ ಎಲ್ಲ ಕಥೆ ಗೊತ್ತು ನಿಮಗೆಲ್ಲ. ಗರುಡದೇವರು ಸಿಂಹಾಸನ ವಿವಾಹ ನಿಶ್ಚಯ ಆಗ್ತದೆ ನಿಶ್ಚಯ. ಅದು ಭವಿಷ್ಯೋತ್ತರ ಪುರಾಣನ ಕೆಲವರು ವಿಮರ್ಶೆ ಮಾಡ್ತಾರೆ ಏನಂತ ಗೊತ್ತಾ, ಅದು ಭಾಳ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು, ಅದು ವೇದವ್ಯಾಸದೇವರು ರಚನೆ ಮಾಡಿದ್ದಲ್ಲ, ಯಾರು ಬರ್ತಾರ ಅದಾಗ್ಯದ. ಅಂದರೆ ಏನಾಗ್ಬಿಡ್ತದೆ ಇವತ್ತು ಪ್ರಪಂಚ ಅಂದರೆ, ವಿಮರ್ಶೆ ಮಾಡಿದರೆ ನಾನು ಬಹಳ ದೊಡ್ಡ ವ್ಯಕ್ತಿ ಏನ್ರಿ ಅವರು ವಿಮರ್ಶೆ ಮಾಡ್ತಾರಲ್ಲ, ವೇದವ್ಯಾಸದೇವರ ವಾಕ್ಯಗಳನ್ನೇ ವಿಮರ್ಶೆ ಮಾಡ್ತಾರೆ. ಭಾಗವತ ಈಗಿರೋ ಭಾಗವತ ಪ್ಯೂರ್ ಅಲ್ಲ, ಇವಾಗಿರ್ತಕ್ಕಂಥ ವಿಜಯ ಧ್ವಜರ ಟೀಕಾ ಸರಿಯಾದ್ದಲ್ಲ, ಮತ್ತು ಆಚಾರ್ಯ ಟೀಕಾಚಾರ್ಯನೇ ಮೊದಲಾದ ವಾಕ್ಯಗಳು ಈ ಕಡೆ ಅವ್ರು ಹೇಳಿರಲ್ಲ, ಹೇಳಿದ ಲಾಭ ಏನು ಮಾಡಬೇಕು ಅಂತ ಅವ್ರಿಗೆ ಪ್ರೇರಣೆ ಅದು ಮಾಡ್ಯಾರ ಸ್ವಾಮಿ ಹೇಳಿಕೊಂಡು ಹೋಗ್ತಾರೆ ನಡೆಪ್ಪ. ಯಾಕಂದ್ರೆ ಹೇಳಿಕೊಂಡು ಹೋಗಲಿದ್ರೆ ನಾವು ಕೂತ್ಕೊಂಡ್ಬಿಟ್ರೆ ಹಾಯ ಇವತ್ತು ಹಾಗಾದ್ರೆ ಯಾರು ಮಾಡ್ತಿರೋ ಅದಕ್ಕೆ ಇವರು ಒಂದು ಕಾರಣ ಬಿಟ್ಟರೆ ಬರೀ ಅಲ್ಲಿ ಕೂದ ಪರಸ್ಪರ ದ್ವೇಷದ ಬರೆಯೋದು ಯಾವುದು? ಭಾಗವತ ಅಥವಾ ಟೀಕಾಚಾರ್ಯರ ವಾಕ್ಯಗಳ ಬಗ್ಗೆ ಚಿಂತನೆ ಬರೀತಿರ್ತಾರೆ ಮನಸ್ಸಲ್ಲಿ. ಅವನೇನು ಮಾಡ್ತಾನೆ ನೋಡ್ರಿ ತಲೆ ಅವ್ರು ಡೌನ್ ಮಾಡ್ತೀನಿ. ಇದೇ ಆಯ್ತಲ್ಲ ಎಲ್ಲಿ ಹೋಯ್ತೀನಿ, ಬ್ರಹ್ಮಾಂಡದೊಳಗಿನ ಗಂಡನ ಕಾಣದೆ ಅಟ್ಟೆ ಡ್ಯಾಡ್ ಡ್ಯಾಡ್ ಹೌದಾ? ಎಷ್ಟು ಪುರಂದ್ರದಾಸ ಅನ್ನೊಂದು ಹೇಳಿರಬೇಕು ಆ ಮಾತು. ಆ ಮಾತು ಹೇಳಬೇಕಾದ್ರೆ ಅವ್ರ ಹೃದಯ ಸಮಾಜದ ಬಗ್ಗೆ ಎಷ್ಟು ಕಳಕಳ, ಅಯ್ಯೋ ಎಂಥ ಅದ್ಭುತವಾದ ರತ್ನಗಳು ಇಟ್ಟುಕೊಂಡಿವಿ, ರತ್ನಗಳನ್ನು ಉಪಯೋಗ ಮಾಡೋದಲ್ಲೇ, ಭಗವಂತರ ಪಾದಾರದಿಂದ ಕರ್ಪಣೆ ಮಾಡೋದಲ್ಲೇ, ಏನೇನೋ ಮಾಡಲಿಕ್ಕೆ ಹತ್ತಿವೆಲ್ಲ ಅಂತೇಳಿ ಬಹಳ ನೊಂದುಬಿಟ್ಟಿದ್ದಾರೆ. ಪುರಂದ್ರದಾಸರ ಕಾಲಕ್ಕೆ ಇಂಥ ಒಂದು ಪರಿಸ್ಥಿತಿ ಅಂದರೆ ಇವತ್ತೇನಿರ್ತದೆ? ಇದು ಕಲಿಕಾಲ, ಟೀ ಕಾಫಿ ಕುಡಿದು ಬರತಕ್ಕಂಥ ನಮ್ಮ ಮನೆ ಬಾರ ಎಲ್ಲಿದ್ದರೂ ಹೋಗಿರ್ತೀವಿ. ಸ್ವಲ್ಪ ವಿಮರ್ಶೆ ಮಾಡೋದು ಭವಿಷ್ಯೋತ್ತರ ಪುರಾಣ, ಅದು ಬೇರೆ ವ್ಯಾಸವರು ರಚನೆ ಮಾಡಿದ್ದಾರೆ. ಯಾಕಂದರೆ ಅಲ್ಲಿರುವ ಕಥೆ ಅವೆಲ್ಲ ಬಹಳ ಸಿಂಪಲ್ ಆಗ್ಯದ, ಅದು ಹೇಗನ್ನ ಇರಲಯ್ಯ. ಅದನ್ನು ಓದಿ ಜನ ಆನಂದ ಪಡ್ತಾರ ಕೆಡ್ತಾ ಇದ್ದಾರೆ? ನಾನು ಹೇಳಿದೆ ಕಲ್ಪನೆ ಇರಲಪ್ಪ, ಯಾರೋ ಮಾಡಿದ್ದಾರಪ್ಪ, ಮಾಡಿದ್ರು ಕೂಡ ಅದನ್ನು ಓದಿ ಜನ ಕೆಡ್ತಾ ಇಲ್ಲಲ್ಲ. ಇವತ್ತು ದಸರಾ ಬಂತು ಅಂದು ಕೂಡಲೇ 9 days ಅಥವಾ ಚೈತ್ರವಾಸ ವೈಶಾಖ ಮಾಸ ಬಂದು ಕೂಡಲೇ ಎಲ್ಲಿ ಎಷ್ಟೋ ಮನೆಗಳಲ್ಲಿ ಭವಿಷ್ಯೋತ್ತರ ಪುರಾಣ ಕಥೆ ಹೇಳಿಸ್ತಾ ಇರ್ತಾರೆ. ಹೇಳಿಸಿ ಪಾಪ ಅವರು ನಮ್ಮ ಜನ್ಮ ಧನ್ಯ ಆಯಿತು, ನಮ್ಮ ಜನ್ಮ ಆನಂದ ಪಡೆದ ಭವಿಷ್ಯೋತ್ತರ ಪುರಾಣ ಹೇಳಿಸಿ ಕಳ್ಳಾಗಿಲ್ಲಲ್ಲ. ರಾಮಾಯಣ ಓದಿ ಯಾರಾದರೂ ಕಳ್ಳಾಗ್ಯಾರ? ರಾಮಾಯಣ ಓದಿ ಒಬ್ಬ ಹೆಣ್ಣು ಕೆಟ್ಟಿದ್ದದನ್ನ ಕೆಟ್ಟ ಹೆಣ್ಣು ರಾಮಾಯಣ ಓದಿ ಏನಾಗಿದೆ, ಅಯ್ಯೋ ನನ್ನ ತಪ್ಪು ಮಾರ್ಗ, ನಾನು ಹೀಗೆ ಹೋಗಬೇಕು ಸೀತೆಯ ಕಥೆ ಕೇಳಿ, ಮತ್ತು ಭವಿಷ್ಯೋತ್ತರ ಪುರಾಣ ಕೇಳಿ ಆನಂದ ಪಟ್ಟಿದ್ದಾರೆ, ನಮ್ಮ ಕಟ್ಟ ಪರಿಹಾರ ಆಯಿತು ಅಂತ ಅಂಥದ್ದು ಸಮಾಜಕ್ಕೆ ಒಳಿತು ಮಾಡತಕ್ಕಂಥದ್ದನ್ನು ಯಾಕೆ ನೀವು ವಿಮರ್ಶೆ ಮಾಡಿ ಅದನ್ನು ಜನರಲ್ಲಿ ಕುಚ್ಚಪ್ಪಿಸ್ತಾ ಇದ್ದೀನಿ? ಒಳ್ಳೆ ಮಾರ್ಗದಲ್ಲಿ ಹೋಗ್ತಾರೆ ಅವ್ರಿಗೇನಾದ್ರೆ ಏನ್ರಿ ಅವ್ರು ಹೇಳಿದರು ಭವಿಷ್ಯೋತ್ತರ ಪುರಾಣ ಏನು ಕೆಲಸಕ್ಕೆ ಬರ್ದಲ್ಲಂತಲ್ಲ, ವಿಜಯ ಮಾಡಿಲ್ಲ ಅಂತಲ್ಲ, ನಾವು ಏನು ಓದಬೇಕಾ ಬೇಡ ಸುಳ್ಳು ಸುಳ್ಳಿ ಅವರಿಗೆ ಹೇಳಿದ್ರು ಪುರಾಣ
ಅದೇನು ಹಾಯಾಗಿ ಹೇಳಿಸ್ಕೊಂಡು ಆನಂದ ಪಡ್ತಾ ಇದ್ದ 10 ದಿವಸ ಅದನ್ನು ಕೆಡಿಸಿದ್ರಲ್ಲ ನನಗೆ ಕೆಡಿಸ್ಬಾರ್ದು. ನಿಮ್ಮ ಕೈಲ ಆದರೆ ಸಮಾಜನ ತಿದ್ರ ತಿಂದ್ರಿ. ಯಾವ ತಿನ್ನಬೇಕು ಅಂತ ಯಾವ ವ್ರತಾದಿಗಳನ್ನು ಮಾಡಿ ಯಾವುದನ್ನು ಮಾಡಿ ಸಮಾಜ ಕೆಡ್ತಾ ಅದು ಸಂಕಷ್ಟ ಚತುರ್ಥಿ. ನಮ್ಮ ಜಗನ್ನಾಥದಾಸ ಹೇಳಿದ್ದಾರೆ ಮಾಡಬೇಡ, ಅದು ಉಚ್ಚಿಷ್ಟ ಗಣಪತಿ. ಅದರ ಅಂತ ಹೇಳಿ ಹೊರತಾಗಿ ಸಮಾಜಕ್ಕೆ ಒಳಿತಾಗತಕ್ಕಂತಹದ್ದು ಜನ ಅದನ್ನು ಓದಿ ಒಳ್ಳೆ ಮಾರ್ಗ ಹಿಡಿತಾ ಇದ್ರೆ ಅದನ್ನು ಯಾಕೆ ಮಾಡಬೇಕು? ವಿಮರ್ಶೆ ಮಾಡೋದು ಸಿನಿಮಾ ಮದುವೆ ನಿಶ್ಚಯ ಆಯಿತು. ಬಕ್ಕಳು ಹೇಳಿದ್ರು ಕರೆಸು ನಿನ್ನ ಬಂಧುಗಳನ್ನ ಅಂದುಕೊಳ್ಳೆ ಶೇಷ ಗರುಡರನ್ನು ಸ್ಮರಣೆ ಮಾಡಿದ ಕತೆ ಗೊತ್ತು ನಿಮಗೆಲ್ಲ. ಗರುಡನ ಎಲ್ಲಿ ಕಳಿಸ್ಕೊಟ್ಟಮ್ಮ? ಅಲ್ಲ, ನನಗೆ ಹೇಳಿ ಲಕ್ಷ್ಮಿಯಿಂದ ಆಮೇಲೆ ಸೂರ್ಯ ಹೋಗ್ತಾನೆ. ಮೊದಲಿಗೆ ಗರುಡ ಶೇಷ, ಮೊದಲು ಗರುಡನನ್ನು ಬ್ರಹ್ಮದೇವರ ಹತ್ರ ಕಳಿಸ್ತಾನೆ. ಗರುಡ ನೀನು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರಿಗೆ ಹೇಳು ನಾನು ಮದುವೆ ಅದ ಎಲ್ಲರೂ ಬರಬೇಕು ಅಂತ ಹೇಳು. ಆಮೇಲೆ ಶೇಷ ದೇವರನ್ನ ರುದ್ರದೇವರು ಇಲ್ಲೆಲ್ಲ ಕಳಿಸ್ತಾನೆ. ಗರುಡ ಇಲ್ಲಿ ಬಂದಮ್ಮ ಸತ್ಯಲೋಕಕ್ಕೆ ಬಂದ ಸತ್ಯಲೋಕದಲ್ಲಿ ಇಲ್ಲಿ ಎರಡೇ ಎರಡು ಘಟ್ಟ ಹೇಳ್ತೀನಿ ನೋಡಿ. ಇದು ಒಂದು ಎರಡು ಸಾಕು ಭವಿಷ್ಯೋತ್ತರ ಪುರಾಣ. ಇದರಂತೆ ಪ್ರತಿ ಶ್ಲೋಕ ಭವಿಷ್ಯೋತ್ತರ ಪುರಾಣದ ಶ್ಲೋಕ ಅದ್ಭುತವಾದ ತತ್ವ ನೀಡುತ್ತದೆ. ಪ್ರತಿ ಹೆಜ್ಜೆ ಹೆಜ್ಜೆಗೆ ನಮ್ಮನ್ನು ನೀಡುತ್ತದೆ. ಬರ್ತಾನೆ ಗರುಡ ಚತುರ್ಮುಖ ಬ್ರಹ್ಮ ಪದ್ಮಾಸನಾಗಿ ಹಾಯಿ ಜನ ನಾಲ್ಕು ಮುಖದಿಂದ ವೇದ ಪಾರಾಯಣ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಬಂದು ನಮಸ್ಕಾರ ಮಾಡ. ಏನಪ್ಪ ಗರುಡ ಬಂದು ಏ ಅಪ್ಪಗೆ ಮದುವೆ? ಹಾ ಅಪ್ಪ ಮದುವೆ, ಅಪ್ಪಗ ಮದುವೆ. ನೀನು ಬರಬೇಕಂತ ಅಂದುಕೊಳ್ಳೆ ಭವಿಷ್ಯೋತ್ತರ ಪುರಾಣದಲ್ಲಿರುವ ವಾಕ್ಯ ಇದು, ನಾನು ಸ್ವಂತ ಹೇಳ್ತಾ ಇಲ್ಲ. ನೀನು ತಂದು ನೋಡ್ರಿ ಬೇಕಾದ್ರೆ ಮನೆಗೆ ಹೋದ್ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಒಂದು 5 ನಿಮಿಷ ಚತುರ್ಮುಖ ಬ್ರಹ್ಮ ಏನಾಗಿಬಿಡ್ತಾನೆ, ಸ್ಟನ್ನಾಗಿ ಕೂತ್ಕೊಂಡ್ಬಿಡ್ತಾನೆ. ಏನು ಮಾತಾಡೋದಲ್ಲ, ಏನಿಲ್ಲ, ಆನಂದದ ಅನುಭೂತಿ ಅನುಭವಿಸ್ತಾನೆ. ಏನು ಅದಕ್ಕೆ ಅರ್ಥ? ಯಾಕೆ ಹಂಗೆ ಕೂತ್ಕೊಂಡ? ಏನು ಬೇಡ, ನಮ್ಮಪ್ಪ ಬುದ್ಧಿದೇ ಇಲ್ಲ, ನಾನು ಮಗ ಬದುಕಾಲಕ್ಕೆ ಬಂದೀನಿ, ನಾನು ಬದುಕಾಲಕ್ಕೆ ತಾನು ಮದುವೆ ಮಾಡಬೇಕಂತ ಅಂತೇಳಿ ಸ್ಟನ್ ಆದ ಅಲ್ಲ. ಅವನೇನು ಬ್ರಹ್ಮದೇವರಂದ್ರಂತೆ ಏನು ಮಹಾರಾಯ, ಎಷ್ಟು ಕರುಣಾಂತರಂಗ ಹೃದಯ ನೀನು. ನಾನು ಎಂದೋ 28ನೇ ಕಲಿಯುಗದ ಪ್ರಾರಂಭದಲ್ಲಿ ಅವನು ಯಾರ ಪಾಪಿಷ್ಠರಾಗಿರ್ತಕ್ಕಂಥ ಮಾಧವ ಬಂದು ಪರ್ವತ ನಿನ್ನ ಪರ್ವತ ಮುಟ್ಟಿದ ಕೂಡಲೇ ಅವನ ಪಾಪಗಳೆಲ್ಲ ಹೋದ್ಕೊಂಡು ನಾನು ಅಲ್ಲಿ ಸತ್ಯವಾದ ಕೂಡಬಾರ್ದು ಓಡೋಡೆ ಬಂದು ಏನು ಮಾಧವ ಎಷ್ಟು ಪುಣ್ಯ ಮಾಡಿದ್ದೆ, ನಿನ್ನ ಸಮಾನ ಯಾರಿಲ್ಲ ಅಂತ ತಿಳ್ಕೊಂಡು ಅವನ ತಲೆಯನ್ನು ಆಗ್ರಹಣ ಮಾಡಿ ಮಾಧವ ನಿನ್ನ ಬರೇ ಪಾಪ ಹೋಗಿದ್ದಲ್ಲ, ನಿನಗೆ ಎಷ್ಟು ಅಖಂಡ ಪುಣ್ಯ ಬಂದನಂದರೆ ಮುಂದಿನ ಜನ್ಮದಲ್ಲಿ ನೀನು ಆಕಾಶರಾಜನಾಗಿ ಹುಡುತೀಯ, ನಿನಗೆ ನಮ್ಮಪ್ಪ ಅಳಿಯನಾಗಿ ಬರ್ತಾನೆ. ಬರೀ ಆತ ಅಳಿಯ ಅಲ್ಲ, ಆತ ಅಳಿಯಾಗಬೇಕಾದ್ರೆ ಅಮ್ಮ ಮಗಳಾಗಬೇಕು, ನಿಂಗೆ ಆಗ್ತಾಳೆ ಅಂತ ಹೇಳಿದ್ರೆ ಎಂದೋ ನಾನು ಹೇಳಿದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಅಲ್ಲಿಂದ ಭೃಗೃಷಿಗಳಿಗೆ ಪ್ಲ್ಯಾನ್ ಮಾಡಿ ಏನೋ ಮಾಡಿ ಎಲ್ಲರೂ ಕಿತ್ತು ಅಂದರೆ ವೈಕುಂಠ ಬಿಟ್ಟು ಎಲ್ಲಿ ಬಂದ? ನನ್ನ ಮಾತನ್ನು ಸತ್ಯ ಮಾಡಬೇಕೆ ಮಾಧವ, ಅವನು ಆಕಾಶರಾಜನಾಗಿದ್ದಾನೆ. ಆಕಾಶರಾಜನಿಗೆ ನಾನು ಮಾತು ನಾನು ಹೇಳಿದ ಮಾತನ್ನು ಸತ್ಯ ಮಾಡೋಕ್ಕಾಗಿ ಎಷ್ಟು ನಾಟಕ ಆಡಿದಿ. ಕರುಣಾಂತರಂಗ ಹೃದಯ ನಮ್ಮಂಥ ಅಲ್ಪ ಬ್ರಹ್ಮದೇವರ ಬಾಯಿಂದವರ ಮಾತು, ನಮ್ಮಂಥ ಅಲ್ಪ ಭಕ್ತರ ಮಾತನ್ನು ನಡೆಸಬೇಕು ಅಂತ ಎಷ್ಟು ದೀಕ್ಷಾದಕ್ಷಿತನಾಗಿರ್ತೀಯ ಅಂತ ಮೈ ಮರ್ತರಂತ ಅದ್ಕೊಂಡು ಆಯ್ತು ಬಾಗರುಡ ಬರ್ತೀನಿ ನಡೀತದ್ದು ಟಕ್ಕನ ಮೊದಲು ಏನು ಮಾಡಿಕೊಂಡಿರ್ತ ಅಲಂಕಾರ ಮಾಡಿಕೊಂಡಿರಂತೆ. ಯಾರು ಯಾರ ಇದು ಭವಿಷ್ಯತ್ ಪುರಾಣದಲ್ಲಿ ಯಾರೂ ನೋಡೋದಲ್ಲ, ಈ ಶ್ಲೋಕ ಚಿಂತನೆ ಮಾಡೋದಲ್ಲ. ಏನು ಅಲಂಕಾರ ಮಾಡ್ಕೊಂಡು ಹೇಳಿ ನೋಡು, ಕನ್ನಡಿ ಮುಂದೆ ನಿಂತ್ಕೊಂಡು ಚತುರ್ಮುಖ ಬ್ರಹ್ಮದೇವರು 4 ತಲೆಗಳಲ್ಲ 4 ತಲೆಗಳಿಗೆ ಕಿರೀಟ ಇಟ್ಕೊತಾರೆ. ಏನು ಕಿರೀಟ ಇಟ್ಕೊಂಡು ಹೇಳಿ ನೋಡು, ಯಾರು ಹೇಳ್ತಾರೆ? ಬಾಯ್ ಎಕ್ಸಲೆಂಟ್. ಈ ಕಡೆ ಮೊದಲು ಬರ್ರಿ, ಇದು ಇದು ಬಿಡ್ರಿ, ಇಲ್ಲಿ ಅಂದರೆ ಬಲಭಾಗ, ಬಲಭಾಗದ ಕಿರೀಟ ತಲೆ ಅದಲ್ಲ, ಅದರ ಮೇಲೆ ಕೆಂಪನ ಕಿರೀಟ, ಕೆಂಪನ ವಸ್ತ್ರ ಸುತ್ತಿಕೊಂಡಂತೆ ಬಿಟ್ಕೊಂಡು ಅಲ್ಲಿ ಕಿರೀಟ ಮಾಡಿಕೊಂಡಂತೆ. ಹಿಂದೆ ಅದಲ್ಲ, ಹಿಂದೆ ವಜ್ರದ ಕಿರೀಟ ಇಟ್ಕೊಂಡಂತೆ. ಅದೇನು ವಜ್ರದ ಕಿರೀಟ ಮುಂದಿಟ್ಕೊಂಡಿಲ್ಲ, ಹಿಂದಿಟ್ಕೊಂಡು ಕೂತ್ಕೊಂಡ. ಇಲ್ಲಿ ವಜ್ರದ ಕಿರೀಟ ಇಟ್ಕೊಂಡ. ಎಡಭಾಗದಲ್ಲ, ಇಲ್ಲಿ ಕಾವಿ ಕಾವಿರಂಗ ಅಂತ ಹೇಳಿ ಕಾವಿರಂಗಲಿಂದ ವಸ್ತ್ರ ಸುತ್ತಿಕೊಂಡಂತೆ. ಮುಂಬದಿಯಲ್ಲಿ ಬರೆಯ ದರ್ಭೆಗಳಿಂದ ಮಾಡಿದ ಕಿರೀಟ ಇಟ್ಕೊಂಡಂತೆ. ಸಾಕು, ಇದೊಂದು ಸಾಕಮ್ಮ. ಅರ್ಥ ಮಾಡಿಕೊಂಡ್ರೆ ಎಷ್ಟು ವೇದಾಂತ ಹೇಳ್ತಾರೆ ಬ್ರಹ್ಮದೇವರು ಹೇಳಿದ್ರಂತೆ, ಪ್ರಭು ಇಲ್ಲಿ ಕೆಂಪುದಲ್ಲ ಇದು ಜ್ಞಾನ. ನಾ ಹೇಳಿದ್ರೆ ಕೆಂಪು ಎಂಬುದು ಪ್ರೇಮಕ್ಕೆ ಸಿಂಬಾಲಿಕ್, ಸೊ ಜ್ಞಾನ ಭಕ್ತಿ. ಸ್ವಾಮಿ ಈ ತಲೆ ತುಂಬ ಭಕ್ತಿ ತುಂಬಿಕೊಂಡಿನಿ ಅಂತಂದ. ಸರಿ ಚೆನ್ನಾಗಿದೆ. ಈ ಕಡೆ ಕಾವಿ ವೈರಾಗ್ಯ, ಇದು ಭಕ್ತಿ ಇದು ವೈರಾಗ್ಯ. ಸ್ವಾಮಿ ಅಂದ ಈ ಭಕ್ತಿ ವೈರಾಗ್ಯ ಇವೆರಡಕ್ಕೂ ಒಂದಿರಬೇಕಾಗ ಮಧ್ಯ ಯಾವುದದು? ಜ್ಞಾನ ಇಲ್ಲದಿದ್ರೆ ಒಪ್ಪದಲ್ಲ ನಾನು.
ಜ್ಞಾನಯುಕ್ತವಾದ ಭಕ್ತಿ ಇರಬೇಕು. ಜ್ಞಾನಯುಕ್ತವಾದ ನಮಗೆಲ್ಲ ವೈರಾಗ್ಯ ಬರ್ತಿರ್ತದೆ, ಮನೆ ಹೆಂಡಸರಿಗೋ ಗಂಡಸರಿಗೆ ಜೋಳ ಆಡೋದು ತಪ್ಪು, ಬೇಡ ಬೇಡ ಈ ಸಂಸಾರ ಬೇಡ ಯಾವುದೇ ಬೇಡ ಕಿತಿಯ ಇವೆಲ್ಲ ಈ ಜ್ಞಾನಯುಕ್ತವಾದ ಭಕ್ತಿಗಳಲ್ಲ ನಮ್ದು. ಇದು ವೈರಾಗ್ಯ ಅಲ್ಲ, ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಯಾವುದು ಅಂತಂದರೆ ಜ್ಞಾನದಿಂದ ಇತ್ತು. ಅದಕ್ಕೆ ಎರಡಕ್ಕೂ ಕನೆಕ್ಷನ್ ಕೊಡತಕ್ಕಂಥ ತಲೆ ಅದಲ್ಲ, ಇದಕ್ಕೆ ಯಾವುದಿಟ್ಟ ವಜ್ರ. ವಜ್ರ ಅಂದರೆ ಬಿಳುಪು, ಬಿಳುಪು ಅಂದರೆ ಜ್ಞಾನ. ಜ್ಞಾನಕ್ಕೂ ಸಿಂಪಾಲಿಕ್ ಆದ ಈ ಕಿರೀಟ ಇಲ್ಲಿಟ್ಕೊಂಡ ಈ ಜ್ಞಾನಯುಕ್ತವಾದ ಭಕ್ತಿ, ಜ್ಞಾನಯುಕ್ತವಾದ ವೈರಾಗ್ಯ. ಸುಮ್ಮ ಸುಮ್ಮನೆ ಏನೂ ಮಾಡಿಲ್ಲ ನಾನು ವೈರಾಗ್ಯ ಅಲ್ಲ. ಆಮೇಲೆ ಸ್ವಾಮಿ ಕೇಳಿದ, ಚೆನ್ನಾಗದೆ ಜ್ಞಾನಯುಕ್ತವಾದ ಭಕ್ತಿ, ಜ್ಞಾನಯುಕ್ತವಾದ ವೈರಾಗ್ಯ ಇಟ್ಕೊಂಡಿದ್ದಿ, ಅದು ಕರ್ಮಪರ್ಮ ಮಾಡ್ತಿದ್ದೆ ಎಲ್ಲ ಅಂತ ಕೇಳಿದ. ಸದ್ಯವಾದ್ರೆ ಬಂದ್ರೆ ಅವೆಲ್ಲ ನಯ ನಾನು ಭಾರಿ ಇವಾಗ ಕೆಲವರು ಇದ್ದಾರೆ ನಮಗೇನ್ರಿ ದಾಸರು, ನಾವು ನಮಗೆಲ್ಲ ಬಂದ್ಬಿಟ್ಟದ್ರೆ ನಮಗೆ ಏನು ನಮ್ಗೆ ಸದ್ಯ ಬಂದ್ರೆ ಏನು ಬೇಕಾ ಇಲ್ಲ. ಇನ್ನೂ ಕೆಲವು ಪುಣ್ಯಾತ್ಮರು ಏನು ಮಾಡಿದ್ರು, ದಾಸರ ಚರಿತ್ರೆಗಳು ಹೇಳೋದು, ದಾಸರು ಏಕಾಶಿ ತಿಂತಿದ್ದರು, ದಾಸರು ಬದ್ನೆಕಾಯಿ ತಿಂತಿದ್ದರು, ಯಾಕಂದ್ರೆ ಅಯ್ಯ ನಮಗೇನಿಲ್ಲ ದಡ್ಡ ದಡ್ಡತನ ಅಂತ ಹೇಳಿ ಸಮಾಜನ ಹಾಳು ಮಾಡಬಾರ್ದು. ಇಲ್ಲ, ಅವರು ಎಂದೆಂದಿಗೂ ಕರ್ಮ ಕರ್ಮಾಚರಣೆ ಬಿಟ್ಟವರಲ್ಲ. ಯಾಕಂದ್ರೆ ಆಚಾರ್ಯರ ಪರಂಪರೆಗೆ ಬಂದು ತಮ್ಮ ಧಮನಿ ಧವನಿಯಲ್ಲಿ ಆಚಾರ್ಯರ ಸಿದ್ಧಾಂತವನ್ನು ಅಡಿಸಿಕೊಂಡವರು. ಹರಿದಾಸರು ಎಂದೂ ತಪ್ಪು ಮಾಡಿಲ್ಲ, ಮಾಡಲಿಕ್ಕೂ ಹೋಗೋದಿಲ್ಲ. ಇಲ್ಲಿ ಕಿರೀಟ ದರ್ಭ್ಯ ಈ ಸಿಂಬಾಲಿಕ್ ಕರ್ಮ. ಏನು ಕರ್ಮ ನಮ್ಮಲ್ಲಿ ಎಂಥ ದರಿದ್ರ ಬುದ್ಧಿ ಬಂದ ಅಂದರೆ ಹುಡುಗರು ಯಾರಾದರೂ ಎಳ್ಳು ಹಿಡ್ಕೊಂಡು ಏ ಎಳ್ಳು ಹಿಡ್ಕೊ ಮಾಡೋದೇನು, ಎಳ್ಳು ಅಂದರೆ ಅದು ಅಪವಿತ್ರ, ಅದು ಶ್ರಾದ್ದಕ್ಕೆ ಉಪಯೋಗ ಮಾಡೋದು. ದರ್ಭ್ಯ ಅಂದುಕೊಳ್ಳೆ ಅದು ಶ್ರಾದ್ದು. ದರ್ಭ್ಯ ಎಳ್ಳು ಇವುಗೆ ಸಮಾನವಾದ ಪವಿತ್ರವಾದ ಇಷ್ಟೇ ಗಂಟು ಹಾಕುವಾಗ ವ್ಯತ್ಯಾಸ ಇರ್ತದೆ. ಪಿತೃಕಾರ್ಯ ಮಾಡುವಾಗ ಮಾಡುವ ದರ್ಭೆ ಬೇರೆ, ದರ್ಭೆನೇ ಅಲ್ಲಿ ಕಟ್ತಾರಲ್ಲ ಕಟ್ಟೋದ್ರಲ್ಲಿ ವ್ಯತ್ಯಾಸನೇ ಹೊರತಾಗಿ ದರ್ಭ್ಯ ಅಪವಿತ್ರ ಅಲ್ಲ, ಅತ್ಯಂತ ಪವಿತ್ರವಾಗಿರ್ತದೆ. ಸೊ ದರ್ಭೆ ಎಂಬುದು ಕರ್ಮ. ಏನು ಕರ್ಮ ಮಾಡಿದರೂ ದರ್ಭಪಾಡಿಯಾಗೆ ಮಾಡಬೇಕು. ದರ್ಭೆ ಇಲ್ಲದೆ ಕರ್ಮ ಮಾಡಲಿಕ್ಕಿಲ್ಲ. ಅದು ಬ್ರಹ್ಮಚಾರಿ ಆಗುವಲ್ಲಾಕೆ, ಗೃಹಸ್ಥನಾಗುವಲ್ಲಾಕೆ, ಯಾರೇ ಒಬ್ಬ ಸನ್ಯಾಸಿ ಒಂದು ಬಿಟ್ಟುಬಿಟ್ರೆ ಎಲ್ಲರೂ ದರ್ಭಪಾಣಿಗಳಾಗಿ ಮಾಡಬೇಕು. ಸೊ ದರ್ಭವನ್ನು ಇಲ್ಲಿ ಇಟ್ಟುಕೊಂಡು ಸ್ವಾಮಿ ನಾನು ಎಷ್ಟು ಜ್ಞಾನ ಉಳ್ಳವನಾದರೂ, ಆ ಜ್ಞಾನಯುಕ್ತವಾದ ಭಕ್ತಿ ಉಳ್ಳವನಾದರೂ, ಜ್ಞಾನಯುಕ್ತವಾದ ವೈರಾಗ್ಯದಿಂದ ಕೂಡಿದ್ರು ಕರ್ಮ ಬಿಟ್ಟಿಲ್ಲ ಸ್ವಾಮಿ. ಯಾಕೆ ಕೃಷ್ಣನ ಹೇಳ್ತಾನೆ, ಯದ್ಯದ ಆಚಾರ ತಿಶ್ರೇಷ್ಠ ತಪ್ತ ದೇವಿ ತೋದನ. ಕೃಷ್ಣ ಅಂತಾನೆ ನನಗೆ ಕರ್ಮ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಾನೇನು ಮಾಡ ಆದ್ರೆ ನಾನು ಮಾಡ್ತೀನಿ. ಯಾಕೆ ನಾನು ಮಾಡದೇ ಇದ್ದರೆ ಜನ ಏ ಕೃಷ್ಣನೇ ಸಂಧ್ಯಾವನ್ನು ಮಾಡೋದಲ್ಲ, ಕೃಷ್ಣನೇ ಸ್ನಾನ ಮಾಡೋದಲ್ಲ. ನಾನು ನಿತ್ಯ ನಿರ್ಮಲ, ನಿತ್ಯ ನಿರ್ಮಲನಾದ್ರೂ ನಮ್ಮಮ್ಮ ನನಗೆ ಎರದಾಳು, ನಾನು ಎರಿಸ್ಕೊಂಡಿನಿ. ಏ ನಾನಮ್ಮ ನನಗೆ ಎರಿಬೇಡ ನೀರು, ನಾನು ನಿತ್ಯ ನಿರ್ಮಲ, ಗಂಗಾ ಜನಕ ಅಂತಂದಿಲ್ಲ. ನಿತ್ಯ ನಿರ್ಮಲನಿಗೆ ನೀರ ನೆತ್ತಿ ತಂದೆತ್ತಿ ತೊಡೆಯೊಳಿಟ್ಟು ಮುದ್ದಿಸುತ್ತ ಅಮ್ಮ ಏನೇನು ಮಾಡಿದ್ದೋ ಅದೆಲ್ಲ ಮಾಡಿಸ್ಕೊಂಡಿನಿ. ನನಗೆ ಕಾಡಿಗೆ ಇಟ್ಕೋಬೇಕಾ, ನನಗೆ ಕಣ್ಣಿಗೆ ಕಾಡಿಗೆ ಹಚ್ಚಬೇಕಾ, ನನಗೆ ಅಲಂಕಾರ ಮಾಡಬೇಕಾ, ನಾನೇ ಅಲಂಕಾರಕ್ಕೆ ಅಲಂಕಾರ ಕೊಡ್ತಕ್ಕಂಥ. ಅದು ಯಾಕೆ ಮಾಡಿಸ್ಕೊಂಡೇನು ಗೊತ್ತದ, ನಾನು ಮಾಡಿಸ್ಕೊಂಡ್ರೆ ಎಲ್ಲರೂ ಮಾಡಿಸ್ತಾರೆ. ಟೀಚರೇ ಕ್ಲಾಸ್ಗೆ ಕುತ್ಕೊಂಡು ಬಿಡಿಸಿದೆ ಹುಡುಗರು ಗುರುಗಳಿಗೆ ಟೇಬಲ್ ಮೇಲೆ ಕಾಲು ಇಟ್ಟು ಸಿಗರೇಟ್ ಸೇರ್ತಾರೆ, ಇವರಿಗೆ ಬಿಡಿಸಿದ್ರೆ ನೀವು ಬೀಡಿ ಅಲ್ಲ ನಾನು ಸಿಗರೇಟ್ ಕೇಳ್ತೀರಂತಾರೆ. ಸೊ ಮಾರ್ಗದರ್ಶಕನಾದ ವ್ಯಕ್ತಿ ಆಗಿರಬೇಕು ಎಂಬುದನ್ನು ಅಷ್ಟು ಸ್ಪಷ್ಟ ತೋರ್ತಾರೆ. ಸೊ ಭವಿಷ್ಯೋತ್ತರ ಪುರಾಣದ ಈ ಕಥೆ ಆ ಸಂದರ್ಭ ಸಿಂಪಲ್ ಸಂದರ್ಭನ ಊಹ ಮಾಡಿದರೆ ಎಷ್ಟು ಆಧ್ಯಾತ್ಮ ತತ್ವ ಅದೆ, ಎಷ್ಟು ನಮಗೆ ಸುಂದರವಾದ ಚಿಂತನೆ ಕೊಡ್ತದೆ ಇಂಥದನ್ನು. ಅದು ಕಲ್ಪನೆ ಯಾರೋ ಮಾಡಿದ್ದಾರೆ, ಅದನ್ನು ಏನು ನೋಡಬೇಕಾಗಿಲ್ಲ ಅಂದರೆ ಏನಾಗ್ತದೆ ಗೊತ್ತಾ, ಸಮಾಜನ ನೀನೇ ಹಾಳು ಮಾಡಿದಂತಾಗ್ತದೆ. ಅಂಥದಕ್ಕೆ ನಾವು ಯಾರೂ ಒಳಗಾಗುವುದು ಬೇಡ ಅಂತ ಹೇಳ್ತಾ. ಸೊ ನಮ್ಮಪ್ಪ ಗರ್ಭಗುಡಿ ಏನಿದ್ದಾನಲ್ಲ, ಗರ್ಭಗುಡಿಯೇ ನಮ್ಮ ಸ್ವರೂಪ. ಒಳಗೆ ನೋಡಿ ಆಶ್ಚರ್ಯಕರವಾದ ರೀತಿಯಲ್ಲಿ ನಿಂತುಕೊಂಡಿದ್ದಾನೆ, ಬಿಂಬ ನಿಂತುಕೊಂಡೇ ಇರ್ತಾನೆ, ಕೂತ್ಕೊಂಡಿರೋದಿಲ್ಲ. ಮತ್ತೆ ಬಿಂಬ ಸ್ವರೂಪ ದೇಹದಲ್ಲಿ ನಿಂತುಕೊಂಡಿರ್ತಾನೆ, ಅವನು ಕೂತ್ಕೊಂಡು ಅಥವಾ ಮಲ್ಕೊಂಡು ಇರೋದಲ್ಲ, ನಿಂತುಕೊಂಡಿರ್ತಕ್ಕಂಥ ರೂಪ. ಎರಡನೇದು ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಹೇಳ್ತೇನೆ ನಿಮಗೆ, ಈ ದೃಶ್ಯ ಇಡೀ ಯಾವ ದೇವಾಲಯಕ್ಕೆ ಹೋದರೂ ನಿಮಗೆ ಇದು ಕಾಣಿಸೋದಿಲ್ಲ, ಒಂದು ವೆಂಕಟರಮಣ ಹತ್ರ ಮಾತ್ರ ಕಾಣಿಸ್ತದೆ. ಉಡುಪಿ ಕೃಷ್ಣ ಹತ್ರ ಹೋಗ್ರಿ, ಆ ಕಿಟಕಿಯಿಂದ ನೀವು ನೋಡ್ತೀರಲ್ಲ, ನೋಡಿದಾಗ ಕುಂದ್ರದಿಂದ ನೋಡಿದಾಗ ಕೃಷ್ಣ ಇಷ್ಟು ಬುದ್ಧ ಇಷ್ಟೇ ಮಧ್ಯೆ, ಆಗ ಗರ್ಭಗುಡಿ ಎಲ್ಲ ಕಾಣಿಸ್ತಿರ್ತದೆ, ಹೌದಲ್ಲ, ಒಳಗಿರೋ ದೀಪಗಳು ಅವೆಲ್ಲ ಕಾಣಿಸ್ತವೆ, ಸೈಡ್ ಗೋಡೆ ಕಾಣಿಸ್ತದೆ, ಮುಂದೆ ಸ್ವಾಮಿ ಕಡಿತಾರೆ ಅದು ಕಾಣಿಸ್ತದೆ. ಯಾವ ಗುಡಿಗೆ ಹೋಗ್ರಿ ಈ ದೃಶ್ಯ ನೋಡಬಹುದು, ಆದರೆ ವೆಂಕಟರಮಣ ದೇವಾಲಯದಲ್ಲಿ ಒಂದು ಅದ್ಭುತವಾದ ದೃಶ್ಯ ಅದು. ಅದನ್ನು ಅನುಭವಿಸ್ಬೇಕಾದ್ರೆ ನೀವು ಆ ಟಿಕೆಟ್ ತೊಗೊಳ್ರಿ ಅಂತ ಒಂದು ತೊಗೊಂಡು ಟ್ರೈ ಮಾಡಿ. ತೋಮಾಲ ಸೇವಾ ಅಂತ ಸ್ವಾಮಿಗೆ ನಿಜ, ತೋಮಾಲ ಸೇವಾ ಅಂದರೆ ಇಲ್ಲ ಷೋಡಶೋಪಚಾರ ಪೂಜೆ ಎಲ್ಲ ಪೂಜೆ ಮಾಡ್ತಾರೆ ಸ್ವಾಮಿಗೆ. ಆ ಪೂಜೆ ಮಾಡಿದಾಗ ಅದಾದಮೇಲೆ
ನಾವು ಹೊರ ದರ್ಶನ ಬಿಡ್ತಾರೆ, ದರ್ಶನ ಬಂದಮೇಲೆ ಗರುಡದೇವರು ಇದ್ದಾರಲ್ಲ ಎದುರಿಗೆ, ಅಲ್ಲಿ ನಿಂತ್ಕೊಂಡು ನೋಡ್ರಿ, ಒಂದು ಅದ್ಭುತವಾದ ದೃಶ್ಯ ಕಾಣಿಸ್ತದೆ. ಇಡೀ ಗರ್ಭಗುಡಿಯನ್ನು ತುಂಬಿಕೊಂಡು ಸ್ವಾಮಿ ಇದ್ದಂತೆ ಕಾಣಿಸ್ತದೆ ನಿಮಗೆ ಈ ದೃಶ್ಯ. ಯಾವ ದೀಪ ಕಾಣಿಸ್ತದಲ್ಲ ಬಗಲಾಗಿ, ಏನಾದ್ರು ಕಾಣಿಸ್ತದೆ, ಏನು ಕಾಣಿಸ್ತದೆ, ಇಡೀ ಗರ್ಭಗುಡಿಯನ್ನು ವೆಂಕಟರಮಣ ಆ ಮೂರ್ತಿ ವ್ಯಾಪಿಸಿ ನಿಂತಂತೆ ಕಾಣಿಸ್ತದೆ. ಇದು ಸ್ವರೂಪದಲ್ಲಿರುವ ಭಗವಂತನ ವ್ಯಾಪ ಬಿಂಬ ಕೂಡ ಒಳಗಿರ್ತಾನೆ, ಪೂರ್ಣ ವ್ಯಾಪಿಸಿರ್ತಾನೆ, ಅನೇಕ ರೀತಿಯಿಂದ ಹೇಳ್ತಾನೆ. ಸೊ ಈ ದೃಶ್ಯ ನೀವು ನೋಡಬೇಕಾದ್ರೆ ಬೆಟ್ಟದ ಮೇಲೆ ವೆಂಕಟರಮಣ ಹತ್ತಿರ ನೋಡಬೇಕು, ಮತ್ತೇನೂ ನೋಡೋಕೆ ಸಾಧ್ಯ. ನಮ್ಮಪ್ಪನಿಗೆ ಪ್ರತಿನಿತ್ಯದಲ್ಲಿ ಷೋಡಶೋಪಚಾರ ಪೂಜೆ ಆಗ್ತದೆ ಅವನಿಗೆ. ಅಂತ ಹಿಂದಿನ ರಾತ್ರಿನೇ ಏನು ಮಾಡ್ತಾರೆ, ಆ ಮೈ ಮೇಲೆ ಹಾಕಿರ್ತಕ್ಕಂಥ ಹೂವಿನ ಹಾರಗಳಿರ್ತಾವಲ್ಲ ಅವೆಲ್ಲ ತೆಗೆದು ಬಿಡ್ತಾರೆ, ತೆಗೆದಿಟ್ಟಿರ್ತಾರೆ. ಆದರೆ ಮೂಲ ವಿರಾಟನ್ನು ಏನು ಮುಟ್ಟೋದಿಲ್ಲ. ಆ ಮೂಲ ವಿರಾಟಿನ ಪಾದ ಈ ಕೈಯಲ್ಲಿ ಟೊಂಕ ಇಟ್ಕೊಳ್ಳಲ್ಲ, ಆ ಪಾದದ ಹತ್ರ ಸರಿಯಾಗಿ ಇಲ್ಲಿ ಮುಂದೆ ಒಂದು ಅಡಿ ದೂರದಲ್ಲಿ ಭೋಗ ಶ್ರೀನಿವಾಸ ಇರ್ತಾನೆ. ಭೋಗ ಶ್ರೀನಿವಾಸ ಅಂದರೆ ಇಷ್ಟು ಹತ್ರ ಬೆಳ್ಳಿ ವಿಗ್ರಹ, ಆತಗೆ ಎಲ್ಲ ಆಗೋದು. ಇವಾಗ ನಾವೇನು ನೋಡಿದ್ದು ಹೋಗ್ತೀವಿ ಪೊಂಗಲ್ಲು ಸಕ್ಕರೆ ಈ ನೈವೇದ್ಯಗಳೆಲ್ಲ ಕೂಡ ಆಗೋದು ಭೋಗ ಶ್ರೀನಿವಾಸ. ಮೂಲ ವಿರಾಟಿಗೆ ಏನೇನೇನೇನು ನೈವೇದ್ಯ ಆಗೋದಲ್ಲ, ಅವನಿಗೆ ಆಗೋದು ಮೆಣಸಿನ ಅನ್ನ ಕ್ಷೀರ ಅನ್ನ ಎರಡು ಮಾತ್ರನೇ ನೈವೇದ್ಯ. ಈ ಲಡ್ಡು ವಡಿ ಮತ್ತು ಏನೇನಿರ್ತಾವಲ್ಲ ಗಂಗಾಳ ಗಂಗಾಳಗಳೆಲ್ಲ ಯಾರಿಗಾಗ್ತದೆ? ಪ್ರತಿನಿತ್ಯ ಅಭಿಷೇಕ ಯಾರಿಗಾಗ್ತದೆ? ಭೋಗ ಶ್ರೀನಿವಾಸನಿಗೆ. ಅಂದರೆ ಪ್ರತಿನಿತ್ಯ ಆ ಭೋಗ ಶ್ರೀನಿವಾಸನೇ ರಾತ್ರಿ ಹೊತ್ತು ಶಯನ ಮಂಟಪಕ್ಕೆ ಬರ್ತಾನೆ, ಬಂದು ಅಲ್ಲಿ ಮಲ್ಕೊತಾನೆ. ತೊಟ್ಟು ಸೇವೆ ಆಗೋದು ಆತನಿಗೆ. 11 ತಿಂಗಳ ಕಾಲ ಭೋಗ ಶ್ರೀನಿವಾಸನಿಗೆ ನೈವೇದ್ಯ. ಇದು ತೊಟ್ಟ ಸೇವೆ, ಒಂದು ಧನುರ್ಮಾಸ ಅದಲ್ಲ, ಧನುರ್ಮಾಸ ಮಾತ್ರ ಆ ಭೋಗ ಶ್ರೀನಿವಾಸನ ಹೊರತರೋದಿಲ್ಲ. ಕೃಷ್ಣನದಿಂದ ಮಲಗಿಸ್ತಾರೆ, ಅಲ್ಲಿ ಒಳಗೆ ಕೃಷ್ಣನ ವಿಗ್ರಹ, ಇಷ್ಟೆತ್ರ ವಿಗ್ರಹ. ಆ ಕೃಷ್ಣ ಬ್ರಹ್ಮೋತ್ಸವದಲ್ಲಿ ಬರ್ತಾನೆ, ಮೋಹಿನಿ ರೂಪ ಬಂದಾಗ ಸ್ವಾಮಿ ಕೃಷ್ಣ ಬರ್ತಾನೆ, ಅದಕ್ಕೆ ಆಕೆ ಜೊತೆಗೆ ಕೃಷ್ಣ ಬರ್ತಾನೆ. ಆ ಕೃಷ್ಣನನ್ನು ಧನುರ್ಮಾಸದಲ್ಲಿ ಶಯನೋತ್ಸವದಲ್ಲಿ ಮಲಗಿಸ್ತಾರೆ. ಎಲ್ಲ ಹೂವಲ್ಲಿ ಆ ಭೋಗ ಶ್ರೀನಿವಾಸದಲ್ಲ ಆತಗು ಮತ್ತು ಮೂಲ ವಿರಾಟಿಗೆ ಒಂದು ದರ್ಬೆ ಇಟ್ಟಿರ್ತಾರೆ, ಅಂದರೆ ದರ್ಬೆ ಕನೆಕ್ಷನ್ ಕೊಟ್ಟಿರ್ತಾರೆ. ಒಂದು ಬಂಗಾರದ ಚೈನು ಆ ವೆಂಕಟರಮಣನಿಗೆ, ಇಷ್ಟು ಎತ್ತರ ಇರ್ತಕ್ಕಂಥ ಭೋಗ ಶ್ರೀನಿವಾಸನಿಗೂ ಮತ್ತು ಮೂಲ ವಿರಾಟಿಗೂ ಗಂಟು ಹಾಕಿರ್ತಾರೆ, ಕಟ್ಟಿರ್ತಾರೆ. ಅಂದರೆ ಅಲ್ಲಿ ನಡೆಯುವ ಸೇವೆಯೆಲ್ಲ ಎಲ್ಲಿ ಇದೆ. ಇದು ಒಂದು ಶುಕ್ರವಾರ ಮಾತ್ರನೇ ಅಭಿಷೇಕ, ಶುಕ್ರವಾರನೇ ಮೈಯೆಲ್ಲ ಡ್ರೆಸ್ ಬಿಚ್ಚೋದು, ಮತ್ತೊಂದು ಮಾಡೋದು, ಎಲ್ಲ ಮಾಡೋದು, ಮತ್ತೆ ಬೇರೆ ಹಾಕೋದು. ಉಳಿದ 6 ದಿವಸಗಳಲ್ಲಿ ಮೂಲ ಶ್ರೀನಿವಾಸನಿಗೆ ಏನೊಂದು ಆಗೋದಿಲ್ಲ, ಕೇವಲ ಅರ್ಚನೆ ಮಾತ್ರ ಪಾದಕ್ಕಾಗುತ್ತೆ. ಆದರೆ ಅದು ಏನಾಗ್ತದೆ ಅಂದರೆ, ಭೋಗ ಶ್ರೀನಿವಾಸ ಗರ್ಭಗುಡಿಯಲ್ಲಿ 11 ಸಾಲಿಗ್ರಾಮಗಳಿವೆ, ಏನವೆ 11 ಸಾಲಿಗ್ರಾಮ ಮತ್ತು ಭೋಗ ಶ್ರೀನಿವಾಸ ತಟ್ಟೆಯಲ್ಲಿ ಇಟ್ಟು ಅದರೊಟ್ಟಿಗೆ ಸ್ವಾಮಿಯ ಪಾದವಲ್ಲ, ಆ ಪಾದದ ಮೇಲೆ ಬಂಗಾರದ ಕವಚ, ಆ ಬಂಗಾರದ ಕವಚದ ಪಾದಕ್ಕೆ ತೆಗೆದು ತಟ್ಟೆಯಲ್ಲಿ ಇಡ್ತಾರೆ. ಎರಡು ಪಾದುಕೆಗಳು ಅಂದರೆ ಪಾದ ಕವಚ ಮತ್ತು 11 ಸಾಲಿಗ್ರಾಮ ಮತ್ತು ಭೋಗ ಶ್ರೀನಿವಾಸ, ಈ ಮೂರಕ್ಕೆ ಮಾತ್ರ ಪ್ರತಿನಿತ್ಯ ಅಭಿಷೇಕ ಆಗೋದು. ಅದೇ ನಮ್ಗೆ ಹೊರಗೆ ಬಂದಾಗ ಕೊಡ್ತಾರಲ್ಲ ತೀರ್ಥ, ಅದೇ ತೀರ್ಥ. ಶುಕ್ರವಾರದ ತೀರ್ಥ ಯಾರ್ಯಾರಿಗೆ ಸಿಗೋದಿಲ್ಲ, ಅದು ಅದು ವಿ ಐ ಪಿಗಳಿಗೆ ಸರಿ ಹೋಗ್ತದೆ. ಇವಾಗ ಅದನ್ನೊಂದು ಬರೇ ಹಾಲು ಏನೇನು ಬರ್ತದೆ ಸ್ವಾಮಿ ಅಭಿಷೇಕ ಆಗ್ತಲ್ಲ, ಅದೆಲ್ಲ ಸೀದಾ ಸ್ವಾಮಿಪುಷ್ಕರಣಕ್ಕೆ ಹೋಗಿಬಿಡ್ತದೆ. ನಮ್ಮ ಎಲ್ಲಿ ಹೊರಗೆ ನಿಂದಿರೋದಲ್ಲ, ಅದೆಲ್ಲ ಯಾರಿಗೂ ಸಿಗೋದಿಲ್ಲ, ಸ್ವಾಮಿಪುಷ್ಕರಣಿಗೆ ಕಳಿಸಿಬಿಡ್ತಾರೆ. ಅದನ್ನೇ ಅವರು ಪ್ರೋಕ್ಷಣೆ ಮಾಡಿಕೊಂಡು ಹಾಗೆ ಲೆಕ್ಕ ಅಂತ ವ್ಯವಸ್ಥೆ ಮಾಡಿದ್ದಾರೆ ಅದರ ಮೇಲೆ ತಗ. ಆದರೆ ಅಭಿಷೇಕ ಕಸ್ತು ಕೇಸರಿ ಮತ್ತು ಪಚ್ಚಕರ್ಪರ ಹಾಕಿ ಅಭಿಷೇಕ ಮಾಡ್ತಾರಲ್ಲ, ಅದು ಮಾತ್ರ ತೆಗೆದಿಡ್ತಾರೆ. ಅದು ಬರೀ ಮಿನಿಸ್ಟರ್ಗಳಿಗೆ ಹೋಗೋದಕ್ಕೆ ಸರಿ ಹೋಗ್ತದೆ, ನಮ್ಮಂಥವ್ರಿಗೆ ಎಲ್ಲಿ ಸಿಗೋದು, ಯಾಕೆ ಸಿಗೋದು, ಯಾರಿಗೂ ಸಿಗೋದಿಲ್ಲ. ಅದು ಅವತ್ತಿಂದ ಸ್ವಲ್ಪ ಒಂದು ಸೌಟು ಎರಡು ಸೌಟು ಈ ತೀರ್ಥದಲ್ಲಿ ಕಲಿಸಿಬಿಟ್ಟಿರ್ತಾರೆ. ಆ ಶುಕ್ರವಾರ ಒಂದು ದಿವಸ ಮಾತ್ರ ತೀರ್ಥ ತೊಗೊಂಡು ಬರುವಾಗ ಆ ತೀರ್ಥ ಮೂಲ ವಿರಾಟಿಗೆ ಅಭಿಷೇಕ ಆದ ತೀರ್ಥ ತಗಿಸಿರ್ತಾರೆ. ಆ ಪಾದಕ್ಕೆ ಏನದಲ್ಲ, ಆ ಪಾದಕ್ಕೆ ತೆಗೆದ ಮೇಲೆ ಅದರ ಮೇಲೆ ಹಿಂದಿನ ರಾತ್ರಿ ಹಿಂದಿನ ದಿವಸ ಎರಡು ಗಂಧದ ಉಂಡಿ ಇಟ್ಟಿರ್ತಾರೆ. ಮೊದಲು ಏನು ಮಾಡ್ತಾರೆ, ಆ ಪಾದಗಳಿಗೆ ಸ್ವಾಮಿ ಮೂಲ ವಿರಾಟ ಪಾದಕ್ಕೆ ಎಳ್ಳೆಣ್ಣೆ ಹಚ್ತಾರೆ, ಪ್ರತಿನಿತ್ಯದಲ್ಲಿ ಎಳ್ಳೆಣ್ಣೆ ಹಚ್ಚಿ ಆ ಎಳ್ಳೆಣ್ಣೆ ಹಚ್ಚಿದ ಪಾದದ ಮೇಲೆ ಎರಡು ರೇಷ್ಮೆಯ ಸಣ್ಣ ಕರ್ಚಿಪ್ಪುಗಳು, ಎರಡು ಸಣ್ಣ ಕರ್ಚಿಪ್ಪು ಪಾದಕ್ಕೆ ಹೊರಿಸ್ತಾರೆ. ಹೊರಿಸಿ ಅದರ ಮೇಲೆ ಇಷ್ಟಿಟ್ಟಿರಪ್ಪನ ಎರಡು ಗಂಧದ ಮುದ್ದೆಗಳಿಡ್ತಾರೆ, ಇಟ್ಟು ಮತ್ತೆ ಅದರ ಮೇಲೆ ಎರಡು ರೇಷ್ಮೆಯ ಸಣ್ಣ ಕರ್ಚಿಪ್ಪು ಹಾಕ್ತಾರೆ, ಹಾಕಿ ಈ ಪಾದವಲ್ಲ ಬಂಗಾರದ ಪಾದ ಆ ಪಾದವನ್ನು ಮೇಲೆ ಇಟ್ಟುಬಿಡ್ತಾರೆ. ಸೊ ಇದೇ ಅಭಿಷೇಕ ಪ್ರತಿನಿತ್ಯದಲ್ಲಿ ಆಗೋದು. ಆ ಭೋಗ ಶ್ರೀನಿವಾಸನಿಗೆ ಎಲ್ಲ ತರಹದ ನೈವೇದ್ಯಗಳಾಗೋದು. ಮೂಲ ವಿರಾಟಿಗೆ ಏನಾಗ್ತದೆ ಹೇಳ್ರಿ, ಮೆಣಸಿನ ಅನ್ನ, ಇನ್ನೊಂದು ಯಾವುದು ಕ್ಷೀರ ಅನ್ನ, ರಾತ್ರಿ ಕ್ಷೀರ ಅನ್ನ, ಮುಂಚಾನೆ ಮೆಣಸಿನ ಅನ್ನ ಆಗ್ತದೆ. ಬ್ರಹ್ಮೋತ್ಸವದಲ್ಲಿ ಮಾತ್ರ ಅಮೃತ ಅನ್ನ ಅಂತ ಮಾಡ್ತಾರೆ. ಅಮೃತ ಅನ್ನ ಅಂದರೆ ನಿಜವಾಗಿ ಅದು ಅಮೃತ, ಊಹನೂ ಮಾಡಲಾರೆ.
ನಾನು ನನ್ನ ಹೆಂಡತಿ ತಿಂದಿವರಬೇಕು ಆದಷ್ಟು ಸಾಧ್ಯತೆ ನನ್ನ ಮಕ್ಕಳೆಲ್ಲ ತಿಂತಾರೆ. ಕಾರಣ ಅಂದರೆ ಬ್ರಹ್ಮೋತ್ಸವದಲ್ಲಿ ಡ್ಯೂಟಿ ಇದ್ದಾಗ ಏಕಾಂತ ಸೇವಕ್ಕೆ ಹೋದಾಗ ನಮಗೆ ಆಫೀಸರ್ ಕಡೆ ಒಂದಿಷ್ಟು ಕೊಟ್ಟು ಬಿಡ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬ ಅದು ಅಮೃತ ಅಂದಾದರೆ ಅಮೃತ ಅಂದ ಊಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಇದು ನಮ್ಮಪ್ಪನ ಗರ್ಭಗುಡಿಯಲ್ಲಿ ಪ್ರತಿನಿತ್ಯ ನಡೀತಕ್ಕಂಥ ವ್ಯವಹಾರ. ಎಷ್ಟು ವಿಗ್ರಹಗಳ ಹೇಳಿ ಅಲ್ಲಿ ಗರ್ಭಗುಡಿಯಲ್ಲಿ ಎಲ್ಲವೂ ಪ್ರಮೇಯಮ್ಮ ಎಲ್ಲವೂ ಹನ್ನೊಂದು ಸಾವಿರ ಆಗಲ್ಲ ಶ್ರೀನಿವಾಸನ ಗೊತ್ತದಲ್ಲ ಸ್ವಲ್ಪ ಕೆಲವರಿಗೆ ಗೊತ್ತಿಲ್ಲ ಹೇಳೋ ಮೂಲ ವಿರಾಟ ಆತನ ಏನಂತಾರೆ ಮೂಲ ಮೂಲ ಬೇರ ಅಂತಾರೆ ಏನಂತಾರೆ ಮೂಲ ಬೇರಮ್ಮ ಅಂತಾರೆ ತಮಿಳ್ನವರದು ಮೂಲ ವಿರಾಟ್ ಆತ ಕದರಿಸ್ಲಕ್ಕೆ ಬರದೇ ಇರತಕ್ಕಂಥದ್ದು ಆತನ ಪಾಸ್ ಹತ್ರ ನಿತ್ಯ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಏನಾಗಬೇಕು ಭೋಗ ಶ್ರೀನಿವಾಸ. ಆಮೇಲೆ ಎಡಭಾಗದಲ್ಲಿ ಉಗ್ರ ಶ್ರೀನಿವಾಸ ಇದ್ದಾನೆ ಆತನಿಗೆ ಶ್ರೀದೇವಿ ಭೂದೇವಿ ಇರಿದ್ದಾರೆ. ಮೂಲ ವಿರಾಟ್ಗೆ ಶ್ರೀದೇವಿ ಭೂದೇವಿರಿಲ್ಲ ಎದಿ ಮೇಲೆ ಇದ್ದಾರೆ. ಭೋಗ ಶ್ರೀನಿವಾಸನಿಗೆ ಶ್ರೀದೇವಿ ಭೂದೇವಿರಿಲ್ಲ ಬರೀ ಬೆಳ್ಳಿ ವಿಗ್ರಹ ಇಷ್ಟತ್ರ ಸುಮಾರು 11 ಇಂಚು ಎತ್ತರ ಇರ್ತದೆ. ಅದಾದ ಮೇಲೆ ಸ್ವಾಮಿಯ ಎಡಭಾಗದಲ್ಲಿ ಸಾರಿ ಬಲಭಾಗದಲ್ಲಿ ಉಗ್ರ ಶ್ರೀನಿವಾಸ ಆತನಿಗೆ ಶ್ರೀದೇವಿ ಭೂದೇವಿಯರು. ಅದು ಯಾಕೆ ಉಗ್ರ ಶ್ರೀನಿವಾಸ ಬಂದು ಅಂದರೆ ಅದು ಗುಡಿಯಿಂದ ಹೊರಗೆ ಬರಲೇ ಬರಬಹುದು. ಅದಕ್ಕೆ ಸೂರ್ಯನ ರಶ್ಮಿ ಸ್ಪರ್ಶ ಆಗಬಾರ್ದು ಅದಕ್ಕೆ ಸ್ಪರ್ಶ ಆಗೋದಿಲ್ಲ. ಅಂದರೆ ಒಂದು ಕಾಲದಲ್ಲಿ ಸುಮಾರು ಒಂದು 2000 ವರ್ಷದ ಕೆಳಗಡೆ ಉಗ್ರ ಶ್ರೀನಿವಾಸನೇ ಉತ್ಸವ ಮೂರ್ತಿಯಾಗಿದ್ದಂತೆ. ಒಮ್ಮೆ ಆತನ ಉತ್ಸವ ಬಂದರೆ ಯಾವುದೋ ಒಂದು ಸಂದರ್ಭ ಇಡೀ ಬೆಟ್ಟಕ್ಕೆ ಬೆಂಕಿ ಎತ್ತಿಕೊಂಡ್ಬಿಡ್ತಂತೆ. ಹತ್ಕೊಂಡ ಮೇಲೆ ಅಗ್ನ ಮಾಡಿದ್ದಂತೆ ಇನ್ನು ಮೇಲೆ ನನ್ನನ್ನು ಹೊರಗೆ ಕರ್ಕೊಂಡ್ಬರಬಾಡ್ರಿ ಗರ್ಭಗುಡಿಯಲ್ಲೇ ಇರಬೇಕು ನಾನು ಅಂತೇಳಿ. ಆದರೆ ವರ್ಷಕ್ಕೆ 2 ದಿವಸ ಬರ್ತಾನೆ, ಒಂದು ಕೈಸಿಕಿ ದ್ವಾದಶಿ ಅಂತೇಳಿ, ಆಮೇಲೆ ಬ್ರಹ್ಮೋತ್ಸವ ಆದ ಮೇಲೆ ಮುಗಿದ ಮೇಲೆ 1 ದಿವಸ ಬರ್ತಾನೆ. ಎಷ್ಟೊತ್ತಿಗೆ ಬರ್ತಾನೆ? ಮುಂಜಾನೆ 3 ಗಂಟೆಗೆ ಬಂದು ಬಿಡ್ತಾನೆ ಹೊರಗೆ. ಸೂರ್ಯನ ರಶ್ಮಿ ಬರೋದು ಹೊರಗಾಗಿ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಗರ್ಭಗುಡಿಯಲ್ಲಿ ಹೋಗಿಬಿಡ್ತಾನೆ. ಅದರ ಮೇಲೆ ಸೂರ್ಯ ಕಿರಣಕ್ಕೆ ಬಿಡಬಾರ್ದು. ಇದಕ್ಕೇನಂತಾರೆ? ಆ ಉಗ್ರ ಶ್ರೀನಿವಾಸ ಅಂತಾರೆ ಶ್ರೀದೇವಿ. ಅದಾದಮೇಲೆ ಕೊಲುಮು ಶ್ರೀನಿವಾಸ ಅಥವಾ ಭೋಗ ಶ್ರೀನಿವಾಸ ಏನೇಳಿ ದರ್ಬಾರ ಕೈಸಿಕಿ ದ್ವಾದಶಿ. ಆಮೇಲೆ ಬ್ರಹ್ಮೋತ್ಸವ ಆದಮೇಲೆ ಅಲ್ಲಿ ಇನ್ನೊಂದು ಅದ್ಭುತ ನಡೀತದೆ. ನಿಮಗೆ ಬ್ರಹ್ಮೋತ್ಸವ ಆಗ್ತದಲ್ಲ, ಅವಭೃತ ಆಗ್ತದಲ್ಲ, ಅವಭೃತ ಆದ ಮರುದಿವಸ ಸ್ವಾಮಿ ಒಂದು 8:30 ಹೆಂಗೆ ಮೆರೆದಿರ್ತಾರೆ, ಅಬ್ಬಬ್ಬಬ್ಬಬ್ಬ 9 ದಿವಸಗಳಲ್ಲಿ ಬಂಗಾರದ ಆಭರಣ ಹಾಕ್ಕೊಂಡು ವೈಭವನೇ ವೈಭವ. ಆ 9 ದಿವಸ ಆದಮೇಲೆ 10ನೇ ದಿವಸ ಸ್ವಾಮಿ ಅಪ್ರದಕ್ಷಿಣವಾಗಿ ಬರ್ತಾರೆ ಗುಡಿಗೆ. ಅಪ್ರದಕ್ಷಿಣ ಅಂದರೆ ಪ್ರತಿನಿತ್ಯ ಹೆಂಗೆ ಹೋಗ್ತಾರೆ, ಹೀಗೆ ಬರಬೇಕಲ್ಲ, ದಕ್ಷಿಣ ದಿಕ್ಕು ಪಶ್ಚಿಮ ಇಲ್ಲ ಉತ್ತರದ, ಅದು ವರಹಸ್ವಾಮಿ ಗುಡಿ ಕೂಡ ಹೋಗ್ತಾರೆ. ಯಾಕೆ ಅಂದರೆ ಅವತ್ತು ಸಾಲ ಕೇಳಕ್ಕೆ ಕುಬೇರ ಬರ್ತಾರೆ ಅಂತ, ಸಾಲ ಕೇಳ ಬಂದಿದ್ದಕ್ಕೋಸ್ಕರ ತಪ್ಪಿಸ್ಕೊಂಡು ಓಡಾಡ್ತಾರೆ ಅಂತ. ಹೆಂಗೆ ಹೋಗ್ತಾರೆ ಅಂದರೆ ಉಲ್ಟಾ ಹೋಗ್ಬೇಕಲ್ಲ, ಹೀಗೆ ಹೋದ್ರೆ ಹಿಡ್ಕೊಂಡ್ಬಿಡ್ತಾರಲ್ಲ ಮಧ್ಯಾಗಿ ನೀವು ಓಡಾಡಿರ್ತಾರಲ್ಲ ಅವ್ರು ಕುಬೇರ ಹಾಕೊಂಡಿದ್ದು ಬರ್ತಾರೆ ಅಂತ ಹೇಳ್ಕೊಂಡು ಹೀಗೆ ತಪ್ಪಿಸ್ಕೊಂಡು ಹೀಗೆ ಹೋಗ್ಬಿಡ್ತಾರಂತ. ಅದು ಹೇಗಿರ್ತದೆ ಅವತ್ತು ಸಿಂಪಲ್ ಆದ ಪಲ್ಲಕ್ಕಿ, ಅದ್ರಾಗೆ ಏನು ಬಂಗಾರ ಬಂಗಾರ ಆತಗೆ ಏನೇನು ಆಭರಣನೇ ಇರೋದಲ್ಲ, ಮೈ ಮೇಲೆ ಬಂದು ಚೂರು ಇರೋದಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ ರಾಮಕಟ್ಟ ಅಂತೇಳಿ. ಹೀಗೆ ಹೋಗ್ತಾರೆ ಅರ್ಚಕರೆಲ್ಲ ಮಾಡ್ತಾರೆ ಅದನ್ನೆಲ್ಲ ಹೋದ ಕೂಡ. ಈ ಕಡೆಯಿಂದ ಕುಬೇರೆ ಬರ್ತಾರೆ ಹಿಡ್ಕೊಂಡ, ಅವನು ಅರ್ಚಕರೆ ಬರ್ತಾರೆ, ಏ ನೀನು ಎಲ್ಲಿ ಹೋಗ್ತೀನಿ ಅಂತೇಳಿ ಕೋಳ ಹಾಕ್ತಾರೆ, ಬಂಗಾರದ ಕೋಳ ಹಾಕ್ತಾರೆ ಅಂತ. ಅದಕ್ಕೆ ಚೈನ್ ತೊಗೊಂಡು ತಮ್ಮೊಬ್ಬರಿಗೆ ಕೈಗೆ ಸುತ್ತಾರೆ, ಸುತ್ತಿ ಎಲ್ಲ ಸಾಲ ಕೊಡು. ಆಗ ಇಲ್ಲಪ್ಪ ಮತ್ತೆ ಪ್ರಾಮಿಸನ್ ಮಾಡಿ ಬರ್ಕೊಡ್ತೀನಿ, ಕೈ ಮಾಡಿ ನಾನು ಬಿಡು ಕೈ ಬಿಡು ಅಂತೇಳಿ ಅಪ್ಪಿಸ್ ಬಂದ. ಹಾಗೆ ಒಂದೇ ಒಂದು ಬ್ಯಾಳ ಇರ್ತಕ್ಕ ಎದ್ದು ಬ್ಯಾಳ, ಆಮೇಲೆ ಪಲ್ಲಕ್ಕೆ ಕೂತ್ಕೊಂಡಿರ್ತಾರೆ, ಅಡ್ಡ ಹಾರಿಗೆ ಉಲ್ಟಾ ಹೋಗ್ತಾನೆ ಮತ್ತೆ ವಾಪಸ್ ಬರ್ತಾನೆ. ಇದು ಒಂದು ಅಪೂರ್ವವಾದ ಸನ್ನಿವೇಶ. ಎಲ್ಲಿ ಅಲ್ಲಿ ಬೆಟ್ಟದ ಮೇಲೆ ಪ್ರತಿ ಬ್ರಹ್ಮೋತ್ಸವ ಆದ ಮೇಲೆ 10ನೇ ದಿವಸ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಈ ಉಗ್ರ ಶ್ರೀನಿವಾಸ ಅಂದರೆ ಭೋಗ ಕೊಲು ಶ್ರೀನಿವಾಸ, ಅದರ ದರ್ಬಾರ್ ಶ್ರೀನಿವಾಸ ಅಂತ. ಆತನ ಡ್ಯೂಟಿ ಏನಂದರೆ ಪ್ರತಿನಿತ್ಯ ಎಲ್ಲ ಪೂಜೆ ಆದಮೇಲೆ ಸಹಸ್ರ ಅದೇ ಅಚ್ಚರ ಆದ ಕೂಡಲೇ ಪ್ರಾತಃ ಕಾಲದಲ್ಲೇ ಜೇ ವಿಜಯರ ಬಾಗಿಲದಲ್ಲ ಅದರ ಹಿಂದೆ ಬಂದು ಕೂಡ್ತಾನೆ, ಅಲ್ಲಿ ಸಿಂಹಾಸನಲ್ಲಿ ಕೂಡಿಸ್ತಾರೆ. ಅವತ್ತಿನ ಪಂಚಾಂಗ ಶ್ರವಣ ಮಾಡಿಸ್ತಾರೆ, ಅಷ್ಟಾವಧಾನ ಋಗ್ವೇದ ಪ್ರಿಯ ಋಗ್ವೇದ ಅವೆಲ್ಲ ಆಗ್ತದೆ. ಆದಮೇಲೆ ನಿನ್ನಿನ ದಿವಸ ಹುಂಡಿ ಕನೆಕ್ಷನ್ ಎಷ್ಟಾಯಿತು, ಎಷ್ಟೆಷ್ಟು ಇದು ಬಂತು ಎಲ್ಲ ಒಪ್ಪಿಸ್ತಾರೆ. ಅದು ದರ್ಬಾರ್ ಶ್ರೀನಿವಾಸ ಅದ. ಅದಾದಮೇಲೆ ಇನ್ನೊಂದು ಅದ್ಭುತ ಅದ ಗೊತ್ತಾನ, ಅರ್ಚ ಅಡಿಗೆಯವರು ಇರ್ತಾರಲ್ಲ, ಅಡಿಗೆಯವರು ಒಂದು ಬೆಳ್ಳಿ ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡ್ಬರ್ತಾರೆ, ಅರ್ಚಕರಿಗೆ ಕೊಡ್ತಾರೆ. ಅರ್ಚಕರು ಆ ಶ್ರೀನಿವಾಸನ ಕೈಗೆ ಅದನ್ನು ಅಕ್ಕಿಯನ್ನು ಮುಟ್ಟಿಸಿ ಆ ಅಡಿಗೆಯವ್ರ ಕೈಗೆ ಹಾಕ್ತಾರೆ. ಅಂದರೆ ಇವತ್ತು ಅಡಿಗೆ ಇದು ಮಾಡು ಅಂತ ಆಜ್ಞೆ ಮಾಡ್ತಾನಂತ ಸ್ವಾಮಿ, ಇಂಥ ಅಡಿಗೆ ಮಾಡು ಅಂತ ತಿಳಿಸೋದು. ಅವನ ಆಜ್ಞೆ ತೊಗೊಂಡ್ಮೇಲೆ
ಮಹಾನಸದಲ್ಲಿ ಆಗ್ನೇಯ ದಿಕ್ಕಿಗೆ ಅದು ನೋಡ್ರಿ, ಅದೇ ಮಹಾನಸ, ಅಲ್ಲಿ ಅಡಿಗೆ ಆಗುತ್ತೆ. ಇದು ಅದ್ಭುತವಾದ ರೂಪಕಲ್ಪನೆ. ಸೊ ಎಷ್ಟು ವಿಗ್ರಹಗಳ ಹೇಳ್ರಿ, ಮೂಲ ವಿರಾಟ್, ಭೋಗ ಶ್ರೀನಿವಾಸ, ಉಗ್ರ ಶ್ರೀನಿವಾಸ, ದರ್ಬಾರ್ ಶ್ರೀನಿವಾಸ, ಇನ್ನೊಂದು ಬರಲಿಲ್ಲ ಅಲ್ಲ, ಹೇಳಿ ಇನ್ನೊಂದು ಶ್ರೀನಿವಾಸ, ಆತನೇ ಮಲಯಪ್ಪ. ಯಾರು ಮಲಯಪ್ಪ ಅಂದರೆ ಉತ್ಸವ ಮಾಡಿಕೊಡ್ತಾನೆ, ಪ್ರತಿನಿತ್ಯ ಕಲ್ಯಾಣೋತ್ಸವ ಆಗ್ತದಲ್ಲ ಆತ. ಆತ ಮೊದಲು ಇದ್ದಿಲ್ಲ, ಯಾವಾಗ ಉಗ್ರ ಶ್ರೀನಿವಾಸ ಅವಳ ನನ್ನ ಕರ್ಕೊಂಬಾರಬಾರ್ದು ಅಂತ ಹೇಳಿದಾಗ ಆಗಿನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದಂತೆ. ಮತ್ತು ನಾವು ಉತ್ಸವ ಯಾರಿಗೆ ಮಾಡಬೇಕು, ಕಲ್ಯಾಣೋತ್ಸವ ಯಾರಿಗೆ ಆಗಬೇಕು ಅಂದರೆ, ಆಗ ಸ್ವಾಮಿ ಹೇಳಿದಂತೆ ಉತ್ತರ ದಿಕ್ಕಿನಲ್ಲಿ ಒಂದು ಕುಂಡ ಇದೆ, ಆ ಕುಂಡವನ್ನು ಒಳಗೆ ಪ್ರವೇಶ ಮಾಡಿದರೆ ಅಲ್ಲಿ ನಾನು ಇದ್ದೀನಿ ಕರ್ಕೊಂಬರ್ರಿ ಅಂದರೆ ಭೂಮಿಯಲ್ಲಿ ಇದ್ದಂತೆ. ಯಾರು ಈತ ಶಾಸನ ಇದೆ, ರೆಕಾರ್ಡೆಡ್ ಇದೆ, ಕಲ್ಪನೆ ಅಲ್ಲ. ಆತನ ಕರೋದು ಆತನೇ ಮಲಯಪ್ಪ ಅಂತ. ಸೊ ಐದು ವಿಗ್ರಹ ಆಯಿತು. ಹೌದಾ? ಅಂದರೆ ವೆಂಕಟರಮಣನ ಗುಡಿಯಲ್ಲಿ ಎಷ್ಟು ವಿಗ್ರಹಗಳಿವೆ? ವೆಂಕಟರಮಣನಿಗೆ ಸಂಬಂಧಪಟ್ಟಿದ್ದೇ ಐದು. ಒಂದು ಮೂಲ ವಿರಾಟ್, ಉಗ್ರ ಶ್ರೀನಿವಾಸ, ಭೋಗ ಶ್ರೀನಿವಾಸ, ದರ್ಬಾರ್ ಶ್ರೀನಿವಾಸ, ಮಲಯಪ್ಪ. ಹೌದಲ್ಲ? ಐದು. ಅಂದರೆ ನಮ್ಮ ಶಾಸ್ತ್ರದ ಪ್ರಕಾರ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ಸ್ವರೂಪದಲ್ಲಿ ಇರುವವರೇ ಇವರು. ಇವರೇ ವ್ಯಾಪಾರ, ಎಲ್ಲ ಇಡೀ ಜಗತ್ತಿನ ವ್ಯಾಪಾರ, ನಮ್ಮ ಜೀವನದ ವ್ಯಾಪಾರ ನಡೆಸುವವರು ಯಾರು ಅಂದರೆ ಅನಿರುದ್ಧ. ನಮ್ಮಪ್ಪ ನಿಂತ ಗರ್ಭಗುಡಿಯೇ ನಮ್ಮ ಸ್ವರೂಪ. ಗರ್ಭಗುಡಿಯ ಹೊರಗಡೆ ಇರ್ತಕ್ಕಂಥ ಆ ಗರ್ಭಗುಡಿಗೆ ಹೋಗಬೇಕಾದ್ರೆ ಮೂರು ಹೊಸ್ತು ದಾಟಬೇಕು. ಆ ಮೂರು ಹೊಸ್ತು ಯಾವುದಕ್ಕೆ ಸಿಂಬಾಲಿಕ್ಕು? ಲಿಂಗ ಶರೀರ ಮೂರು ಆವರಣಗಳಿಂದ ಕೂಡಿದ್ದು. ಸಾತ್ವಿಕ ಜೀವಿಗಳಿಗೆ ಒಳಭಾಗದಲ್ಲಿ ಸತ್ವ ಆವರಣ ಇರ್ತದೆ, ಅದರ ಹೊರಗಡೆ ರಜು ಆವರಣ, ಕೊನೆಗೆ ತಮ ಆವರಣ. ಸೊ ಮೊದಲನೇ ಹೊಸ್ತಲು ದಾಟ್ತಾ ಇದ್ದರೆ, ಜೇವಿಜಿಯರಿಗೆ ಅಂಟಿಕೊಂಡಿರ್ತಕ್ಕಂಥ ಬಂಗಾರದ ಭಾಗ ಹೊಸ್ತಲು ದಾಟ್ತಾ ಇದ್ದರೆ ನಾನು ತಮೋ ಆವರಣ ದಾಟಿದೆ. ಅದ್ರ ಮಧ್ಯದಲ್ಲಿರುವ ರಾಮನವಾರಿ ಮಾಡ ಅಂತಾನೆ, ಆ ಹೊಸ್ತಲು ದಾಟ್ತಾ ಇದ್ರೆ ಏನು ಅಂದ್ಕೋಬೇಕು? ರಜು ಆವರಣ ದಾಟಿದೆ. ಒಳಗಿರ್ತ ಗರ್ಭಗುಡಿಗೆ ಮುಂದಿರತಕ್ಕಂಥ ಹೊಸ್ತಲು ಅಂದರೆ ಗರ್ಭಗುಡಿಗೆ ಅಂಟಿಕೊಂಡಿದ್ದಲ್ಲ, ಈ ಇದಕ್ಕೆ ಅಂಟಿಕೊಂಡಿರ್ತಕ್ಕಂಥದ್ದು, ಲಿಂಗ ಶರೀರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಹೊಸ್ತಲು ದಾಟ್ತಾ ಇದ್ರೆ ಅದು ಸತ್ವ ಆವರಣ ದಾಟಿದೆ. ಈ ಮೂರು ದಾಟಿದ್ರೆ ಸ್ವರೂಪ, ಆ ಸ್ವರೂಪಕ್ಕೆ ಕರೆಕ್ಟಾಗಿ ಒಂದು ಕರ್ಟ ಅನ್ನೋದು, ಅದೇ ಪರಮಾಚ್ಛಾದಿಕ. ಈ ಲಿಂಗ ಶರೀರದ ಮುಂದಿರ್ತಕ್ಕಂಥ ಕರ್ಟ ಅನ್ನೋದಲ್ಲ, ಅದು ಜೀವಾಚ್ಛಾದಿಕ. ಅದ್ಭುತವಾದ ರೂಪಕಲ್ಪನೆ. ಇಂಥ ನಮ್ಮಪ್ಪನ ಗುಡಿಯನ್ನು ಅದನ್ನು ಚಿಂತನೆ ಮಾಡಿಕೊಂಡ್ರೆ ಇದೆಲ್ಲದಕ್ಕಿಂತ ಇನ್ನು ಒಂದು ಮಾತು ಹೇಳಿ ಮುಗಿಸೋಣ ಕಾರ್ಯಕ್ರಮ. ಹೇಳಿ ವಿರಾಟ್ ಚಿಂತನೆ ನಮಗೆ ಕಾಣಿಸಲ್ಲ ದೇವರು, ನೀವು ನೋಡಿದ್ದೀರಲ್ಲ ಆ ಪಾದದಿಂದ, ಯಾಕೆಂದ್ರೆ ನಮ್ಗೆಲ್ಲ ಡೌಟ್ ಇದೆ ಆ ಪಾದನೇ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಇವಾಗ ಹೇಳ್ತಾ ಇದ್ದಾರೆ ನಮ್ಮಪ್ಪ. ಗೆಜ್ಜೆ ಕಟ್ಟಿರ್ತಾ ನಿಮಗೆ, ಅದೇ ಮೂಲ ಪ್ರತಿಭೆಗೆ. ನಾವು ಗೆಜ್ಜೆಯಲ್ಲಿ ಕಟ್ಟಿರ್ತೀವಿ, ಇಲ್ಲಿ ಕಟ್ಟಿರ್ತೀವಲ್ಲ, ಇಲ್ಲ ಅವನಿಗೆ ಇಲ್ಲಿ ಕಟ್ಟಿರ್ತಾರೆ. ಇಲ್ಲಿ ಬೇಸ್ ಕಾಣಿಸ್ ಗಜ್ಜಿ ಸ್ವಲ್ಪ ಏನಾಗಿರ್ತಾರೆ. ನಮ್ಮ ಹಣೆ ಬರೋದ್ರೆ ಕಾಲು ನೋಡಿದ್ರೆ ಕೈ ನೋಡೋಕ್ಕಾಗಲ್ಲ, ಕೈ ನೋಡಿದ್ರೆ ಕೈ ನೋಡೋಕ್ಕಾಗಲ್ಲ. ಓಕೆ ಆಯ್ತು. ಹೌದು ಪಚ್ಚಕರ್ಪುರ ನಿಮ್ಗೆ ಸುಮ್ಮನೆ ಒಬ್ಬೊಬ್ರು ಒಂದಂತ ಹೇಳ್ತಾರೆ, ಅದೆಲ್ಲ ಯಾವ ಕೇಳಬೇಡಿ. ದೇವರಿಗೆ ಕೂದಲವ ಇಲ್ಲ ಏ ಇವಾಗ ಈಗಂತೂ ಯೂಟ್ಯೂಬ್ನೆಲ್ಲ ಮೇರ್ ಮಾಡಿದಂತ ಭಯ. ಸ್ವಾಮಿಗೆ ಹಾಕಿರ್ತಕ್ಕಂಥ ಹೂಗಳೆಲ್ಲ ಕೂಡ ಅರ್ಚಕರು ಹಿಂದೆ ನೋಡಿದ್ರೆ ಹಿಂದೆ ಬಿಟ್ಟಾಕ್ತಾರೆ, ಅಲ್ಲಿ ನದಿ ಅದೆ, ಎಲ್ಲ ಸುಳ್ಳು ಸುಳ್ಳು ಇಷ್ಟ ಬಂದಂತೆ ಬರೀತಾರೆ. ಯಾಕೆ ಹೇಳ್ತಾ ಇದ್ದಾರೋ ನಮಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಪ್ರತಿನಿತ್ಯದಲ್ಲಿ ಸ್ವಾಮಿಗೆ ಏರಿಸಿದ ಹೂವಲ್ಲ, ಆ ಹೂವನ್ನು ಪ್ರಸಾದ ಕೊಡ್ತಾರೆ ನೋಡ್ರಿ. ಅಲ್ಲಿ ಒಂದು ಬಾವಿ ಅದ, ಆ ಬಾವಿಯಲ್ಲಿ ಹಾಕ್ತಾ ಇದ್ರು, ಅದರಲ್ಲೇ ಹಾಕ್ತಾ, ಅದನ್ನು ಯಾರಿಗೂ ಕೊಡೋದಿಲ್ಲ. ಅದೆಲ್ಲ ಸುಳ್ಳು, ಎಲ್ಲ ಸುಳ್ಳು, ಅದೆಲ್ಲ ಎಲ್ಲ ಎಲ್ಲ ಸುಳ್ಳು. ಇಷ್ಟ ಬಂದಂತೆ ಮರಿತಾರೆ ಅಷ್ಟೇ. ಅದು ಮೇಲೆ ಬೆಟ್ಟದ ಮೇಲೆ ಹೂವು ಇರೋದು ಬೇರೆ ಬೇರೆ, ಲಾರಿ ಲಾರಿ ಬರ್ತವೆ, ಒಂದಲ್ಲ ಎಷ್ಟು ಭಕ್ತರಿದ್ದಾರೆ ಎಷ್ಟು ಕೊಡ್ತಾರೆ ಅಂದರೆ ನಮ್ಮ ಹೂವು ಹೇಗೆ ನೆಲಕೋದಿಲ್ಲ ಅದನ್ನೆಲ್ಲ. ಇರುವಲ್ಲ ಪ್ರಸ್ತುತ ಗೌರವ ಸ್ವಾಮಿಯ ಮೂಲ ವಿರಾಟ್ ಇದ್ದಾನಲ್ಲ, ಮೂಲ ವಿರಾಟಿನಲ್ಲೇ ಕಿರೀಟ ಇರೋದು. ಅಂದರೆ ಮೂಲ ವಿರಾಟ್ ಅಂದರೆ ಆ ಶಿಲೆಯಂತೆ ಕಾಣಿಸ್ತಾನಲ್ಲ, ವಿಗ್ರಹ ರೂಪದಲ್ಲಿ ಕಾಣಿಸ್ತಾನಲ್ಲ, ಅದು ಶುಕ್ರವಾರ ಮಾತ್ರ ನಮಗೆ ನೋಡ್ಲಿಕ್ಕಾಗ್ತ, ಮತ್ತಾವಾಗಲೂ ನೋಡ್ಲಿಕ್ಕಾಗೋದಿಲ್ಲ. ಅದು ಟಿಕೆಟ್ ತಗೊಂಡಿದ್ದರೆ ಇಲ್ಲದ್ರೆ ಎಲ್ಲ ಪ್ರಶ್ನೆ ಇಲ್ಲ. ಆ ಮೂಲ ವಿರಾಟಿಗೆ ಕಿರೀಟ ಇದೆ. ಆ ಭುಜದಲ್ಲಿ ಭುಜ ಕೀರ್ತಿಗಳವೆ, ಇಲ್ಲಿ ಮಕರ ಕುಂಡಲಗಳವೆ, ಶಿಲೆಯಲ್ಲಿ ಅದೆ. ಅಂದರೆ ನಾವು ಅನ್ನಬಾರ್ದು ಅದನ್ನು, ಅದನ್ನು ನಮ್ಗೆ ಅರ್ಥ ಆಗಲಿಕ್ಕಾಗಿ ಹೇಳ್ತಾ ಇದ್ದೀನಿ. ಶಿಲೆಯಲ್ಲೇ
ಮಕರ ಕುಂಡಲ ಬಂದರೆ ಕಿವಿ ಬೆಂಡಾಲಿ ಅಂತಾರಲ್ಲ, ಅದು ದೊಡ್ಡದು ಡಿಸೈನ್ ಆಗಿರ್ತದೆ. ಆಮೇಲೆ ಇಲ್ಲಿ ನಾಗಾಭರಣ, ಅದು ನಾಗಾಭರಣ ಅಂದರೆ ಹಾಗೆ ಹೆಣಿ ಇಲ್ಲ, ಆದರೆ ಇಲ್ಲೊಂದು ಬಾಲ ಬಂದಂತೆ ಬಂದಿರ್ತದೆ, ಅದರಿಂದ ಅದನ್ನು ನಾಗಾಭರಣ ನಾಗಾಭರಣ ಅಂತ ಕರೀತಾರೆ. ಅಂದರೆ ಏನಿಲ್ಲ, ವಂಕಿ ಏನಂತೀರಿ, ವಂಕಿ ಅಂತೀರಲ್ಲ, ವಂಕಿ ಇಲ್ಲಿ ವಂಕಿ ಅವೆ. ಆಮೇಲೆ ಕೈಗಳಿಗೆ ಕಂಕಣ ಅದ, ಕಂಕಣ ಅಂದರೆ ಕಡಗಗಳವೆ ಕೈಯಲ್ಲಿ. ಆಮೇಲೆ ಉಂಗುರಗಳವೆ, ಅದಕ್ಕೆ ಮೆಟ್ಟಿಗೆ ಶಿಲೆಯಲ್ಲೇ ಅದೆ. ಆಮೇಲೆ ಇಲ್ಲಿ ಡಾಬ ಅದೆ, ಕೆಳಗಡೆ ಪೀತಾಂಬರ ಅದೆ, ಅಂದರೆ ಶಿಲೆಯಲ್ಲೇ ಅದು ಪಟ್ಟಿ ಪಟ್ಟಿ ಬಂದರೆ ಹಿಂಗೆ ಪಟ್ಟಿ ಪಟ್ಟಿ ಬಂದಿರತಕ್ಕಂಥ ಪೀತಾಂಬರ. ಇಷ್ಟು ಮೂಲ ವಿರಾಟಿನಲ್ಲಿ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿಯ ಸ್ಪಷ್ಟವಾದ ವಿಗ್ರಹ ಎದೆ ಮೇಲೆ, ಲಕ್ಷ್ಮಿಯ ಸ್ಪಷ್ಟವಾದ, ಅದಕ್ಕೆ ಗಂಧ ಹೊತ್ತಿ ಕೊಡ್ತಾರೆ. ಅದು ದೊಡ್ಡ 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 ಮಿನಿಸ್ಟರ್ಗಳಿಗೆ, ಈಗ ನಾವು ಯಾರು ಕೊಳ್ಕೊಂಬರ್ತೀರಲ್ಲ ಅದೆಲ್ಲ ಡೂಪ್ಲಿಕೇಟ್ ಅವರು. ಅರ್ಚ ಹೌದು, ಶ್ರೀವತ್ಸ ಮತ್ತು ಲಕ್ಷ್ಮಿ ಎಡ ಎದೆಯ ಮೇಲೆ ಲಕ್ಷ್ಮಿ ವಿಗ್ರಹ ಅದ, ಇಲ್ಲಿ ಶ್ರೀವತ್ಸ ಅದ, ಸ್ಪಷ್ಟವಾಗಿರ್ತಕ್ಕಂಥದ್ದು. ಇದಕ್ಕೆ ಗಂಧ ಒತ್ತಿ ಕೊಡ್ತಾರೆ, ರಾಷ್ಟ್ರಪತಿಯು ಮಿನಿಸ್ಟರ್ ಬಂದಾಗ ಅದನ್ನು ಒತ್ತಿ ಕೊಡ್ತಾರೆ, ಅದನ್ನು ತೊಗೊಂಡು ನಾವು ಮನೆಗೆ ಇಟ್ಕೊಳ್ತಾರೆ. ಈ ಇದೆಯಲ್ಲಿ ನಮಗೆ ಸಿಗೋವೆಲ್ಲ ಅರ್ಚಕರು ತಮ್ಮ ಮನೆಯಲ್ಲೇ ಒಂದು ಗೊಬ್ಬಿ ಮಾಡಿರ್ತಾರೆ, ಗೊಬ್ಬಿಗೆ ಒತ್ತಿ ಕೊಡ್ತಾರೆ ಲಕ್ಷ್ಮಿಗೆ. ಅದು 500, 1,000, 2,000, 3,000 ಅಂತ ಕೊಡ್ತಾರೆ. ಅದೆಲ್ಲ ಹೇಳಬಾರ್ದು, ನಾನು ಹೇಳಿದೆ ನಾ ನೀವು ಹೋಗಿ ಅರ್ಚಕರು ಹೇಳಿದ್ರೆ ಏಮಂಡಿ ಅಪರಾಚಾರ ಮಾಡಿದ್ರು, ನಾನು ಕೊಡ್ತೀನಿ ಹೇಳಿದ್ದೀನಿ, ಏನು ಕೇಳಿದ್ದೀನಿ ಹೇಳಿ. ಇದೆಲ್ಲ ಅಷ್ಟೇ ವ್ಯಾಪಾರ ಸಹಜ, ಅವೆಲ್ಲ ಅವನ್ನು ಅದು ಬೇಕಾಗಿಲ್ಲ ನಮಗೆ. ಆದರೆ ಒಂದು ತತ್ಯ ವಿಶ್ವಾಸದಿಂದ ನೀವು ತರ್ತೀರ ನೋಡ್ರಿ, ಅಲ್ಲಿಂದ ಬೆಟ್ಟದಿಂದ ಒಂದು ಮಣ್ಣಿನ ಒಂದು ಸಣ್ಣ ಕಲ್ಲು ತಂದರು ಅದಕ್ಕೊಂದು ಪವಿತ್ರತೆ. ನಿಮ್ಮ ಭಕ್ತಿ ಕಾರಣ ಹೊರತಾಗಿ ಕೊಡೋದು ಯಾವುದು ಅದಲ್ಲ. ನೀನು ರಾಯರ ದೇವಾಲಯದ ಹೊರಗೆ ಬರುವಾಗ ನಾನು ನಿನ್ನ ಹೇಳಿದ್ನಲ್ಲ, ನಮ್ಮ ಬುದ್ಧಿಗಳೆಲ್ಲ ಹೇಗಿರ್ತಾನೆ, ಏನು ರೀ ಅವನು ಯಾವನೋ ಕೊಡ್ತಾರಲ್ಲ ರೀ ಪ್ರಸಾದ, ಯಥಾಯ್ ತಲೆಬ್ಯಾಸ ಅಂದ್ಕೊಂಡು ಬರ್ತೀವಿ ನಾವು. ನಮ್ಮ ಮನೆ ಬಾರ ಅದ್ರ ನೋಡೋದ್ರಾಗಾಯ್ತಲ್ಲ, ಇಲ್ಲ ನಮ್ಮಪ್ಪನ ಪ್ರಸಾದ ಅದು ಅದು ಬರ್ತದೆ. ಯಾಕೆ ದೇವಾಲಯ ವೆಂಕಟಾದ್ರವು ಶುಚಿಕ್ಷೇತ್ರೇ ಅಶುಚಿ ದೋಷೋನ್ನ ವಿದ್ಯತೆ ತಸ್ಮಾತ್ ವೆಂಕಟನಾಥಸ್ಯ ನೈವೇದ್ಯಂ ಗ್ರಾಹ್ಯಮುತ್ತಮಂ. ವೆಂಕಟನ ನೈವೇದ್ಯವನ್ನು ಸ್ವೀಕಾರ ಮಾಡಿರಂತ ಆದಿತ್ಯ ಪುರಾಣ ಹೇಳತಕ್ಕಂಥ ಮಾತು. ಅಲ್ಲಿ ಅಶುಚಿ ಇಲ್ಲ, ಅಶುಚಿ ಯಾವಾಗ ಬರ್ತದೆ ನಿನ್ನ ಮನಸ್ಸಲ್ಲಿ ಆಲೋಚನೆ ಮಾಡಿದ್ರೆ, ಇದು ಅಶುಚಿ ಅಂದ್ಕೊಂಡ್ರೆ ಅಶುಚಿ ಇಲ್ಲ, ಅದು ವೈಕುಂಠ, ಅದು ವೈಕುಂಠದ ಒಳಗಡೆ ಅಶುಚಿಗೆ ಅವಕಾಶನೇ ಇಲ್ಲ. ಇದು ಕಲ್ಪನೆ ಅಲ್ಲ, ನಾನು ಹೇಳ್ತಾ ಇರೋದು ಸತ್ಯ ನಡೆದಿದ್ದು. ನೀವೆಲ್ಲರೂ ನೋಡಿ ಪರಮ ಪುರುಷ ಹರಿ ಗೋವಿಂದ ಯಾರು ಹೇಳ್ತಿದ್ದಾರಮ್ಮ ಗೊತ್ತಲ್ಲ, ನಾ ಹೇಳಿದ್ನಲ್ಲ ನಿಮ್ಗೆ ಗೊತ್ತದ. ಪರಮ ಪುರುಷ ಹರಿ ಗೋವಿಂದ ಹಾಡ್ತಕ್ಕಂಥ ವೆಂಕಟೇಶಾಚಾರ ತಂದಿಗಳು, ಅವ್ರ ಹೆಸರೇನೇ ಜೈತೀರ್ಥಾಚಾರ, ಕೊರಲಹಳ್ಳಿ ಜೈತೀರ್ಥಾಚಾರ. ಗಂಡ ಹೆಂಡತಿ ನಿಜವಾಗ ಮನಸ್ಫೂರ್ತ ಹೇಳ್ತೀನಿ, ವೆಂಕಟರಮಣ ಅಂದರೆ ವ್ಯಕ್ತಿ ಹುಚ್ಚ. ಇವಾಗ ಉಡುಪಿಯಲ್ಲಿದ್ದಾರೆ, ಉಡುಪಿಯಲ್ಲಿ ಜೈತೀರ್ಥಾಚಾರ ಕೇಳಿ ಯಾವ ಉಡುಪಿಯಲ್ಲಿ ಇದ್ದಾರೆ, ಅವರಿಗೆ ವೆಂಕಟರಮಣ ಅಂದರೆ ಇಷ್ಟು ಹುಚ್ಚು. ಆದರೆ ದೊಡ್ಡ ಪಂಡಿತರಲ್ವ, ಸದ್ಯ ವಿದ್ಯಾಮಾನರಲ್ಲಿ ಅಧ್ಯಯನ ಮಾಡಿದವರು, ಅಣ್ಣ ತಮ್ಮಂದ್ರೆಲ್ಲ ಪಂಡಿತರೇ. ಈತಗೊಂದು ದೊಡ್ಡ ಸಂಧ್ಯೆ ಜೈತೀರ್ಥಾಚಾರ್ಯ ಅಂತಾರೆ. ವೆಂಕಟರಮಣನ ಗುಡಿಯಲ್ಲಿ ಹೋದಾಗ ಪ್ರಸಾದ ಕೊಡ್ತಾರಲ್ಲ, ಚಿತ್ರಾನ್ನ ಕೊಡ್ತಾರ, ತಿನ್ನಬೇಕಾ ಬೇಡ, ತಿನ್ನಬೇಕಾ ಬೇಡ, ನಿಜಮ್ಮ ಅದರ ಮನಸ್ಸಲ್ಲಿ 20 ಯಾವಾಗ ನೋಡಿದ್ರೆ ಬೆಟ್ಟಕ್ಕೆ ಬರೋದು, ಏನು ಮಾಡೋಕ್ಕಪ್ಪ ತಿನ್ನ ನಾವು ಮಡಿ ಅವನು ಯಾರೋ ಕೊಡ್ತಾರೆ, ತಿನ್ನಬೇಕಾ ಬೇಡ, ತಿನ್ನಬೇಕಾ ಬೇಡ ಅಂಬೋದು ಬಿಟ್ಟು ಬರೋದು. ಒಂದು ಸಲ ಆಗ ನಂಗೆ ಇನ್ನು ಆಚಾರ ಪರಿಚಯ ಇದ್ದಿಲ್ಲ, ವೆಂಕಟೇಶಾಚಾರ ಪರಿಚಯ ಕೂಡ ನಂಗೆ ಇದ್ದಿಲ್ಲ. ಒಂದು ಸಲ ಬಂದರು, ನಾನು ಕರೆಕ್ಟಾಗಿ ಆ ಡ್ಯೂಟಿಯಲ್ಲಿ ಇದ್ದೆ, ನಾನು ಗರ್ಭಗುಡಿಯ ಮುಂದೆ ನಾನು ನಿಂತ್ಕೊಂಡಿದ್ದೆ. ಇವರು ಬಂದರು, ಎರಡು ಮಕ್ಕಳು ಸಣ್ಣ ಮಕ್ಕಳು, ಅವು ಒಳ್ಳೆ ಅಕ್ಷರ ಜಗ ರಚ್ಕೊಂಡ್ಬಿಟ್ಟಿದ್ರು, ಒಂದೇ ಒಂದೇ ಹಂಸದಾರದ ನಮ್ಮಂದು ಯಾವುದು ಹೇಳ್ಕೋತ ಬಂದರು. ಆ ಹುಡುಗ ನೋಡ್ಕೊಂಡು ನಮ್ಮೊಂಥರ ಆಯ್ತು, ಇಬ್ಬರು ಆಚಾರ ನೋಡಿದ್ಕೊಳ್ಳೆ ಅನ್ನೋದು ಆಯಿತು. ಆ ಮುತ್ತ ಇದು ಒಳ್ಳೆ ದೊಡ್ಡ ಕುಂಕ ಉದ್ದ ಕುಂಕ ಹಚ್ಕೊಂಡು ಕಚ್ಚ ಕೊಡೋದು ನಿಂದಿರಿಸ್ತೇನೆ ನಿಂದಿರಲಿ ಅಂತಂದು ಅವ್ರು ನನ್ನ ಪಂಚ ಅವರಿಗೆಲ್ಲ ಅವರು ನಾನು ನಿಂತ್ಕೊಂಡು ನಿಂದಿಸು. ಅವ್ರು ಸ್ವಲ್ಪ ಹೊತ್ತು ನಿಂತ್ಕೊಂಡೆ, ಪರ ನೋಡಿರಿ ದೇವ್ರನ್ನ ಚೆನ್ನಾಗಿ ನೋಡ್ರಿ ಅಂತಂದು ನೋಡಿದ್ರು. ನೋಡಿದ್ರೆ ಯಾರು ನೀವು ನಮ್ಮನ್ನು ಯಾರು ನಿಂದಿಸೋರಿದ್ದಿಲ್ಲ, ನಿಂದಿರಿಸಿದ್ರಿ, ಏನು ಡ್ಯೂಟಿ ಆಗಿದೆ ನಿಂತಿರ್ರಿ ಹೋಗ್ರಿ ಅಂತ. ಅವ್ರು ಹೊರಗೆ ಹೋದ್ಮೇಲೆ ನನ್ನ ಮನಸ್ಸಿಗೆ ಏನು ಅನಿಸ್ತಂದ್ರೆ, ಅಯ್ಯೋ ಸದ್ಬ್ರಾಹ್ಮಣರು ಬಂದಾರೆ, ಅವ್ರ ಜೀವನದಲ್ಲಿ ಎಂದು ನೋಡಬೇಕು ಏಕಾಂತ ಸೇವ, ಅವತ್ತು ಡ್ಯೂಟಿ ಏಕಾಂತ ಸೇವ ಅಲ್ವಾ. ಎಲ್ಲರೂ ಹೋಗ್ಬಿಡ್ತಾರೆ ಗುಡಿಯಲ್ಲಿ, ಯಾರ್ಯಾರು ನಿರ್ಮಾನುಷ್ಯ ಇರ್ತಾರೆ, ಒಳಗೆ ಕರ್ಕೊಂಡೋಗಿ ಅಪ್ಪನ ಗರ್ಭಗುಡಿಗೆ ಒಂದು ನಿಂದ್ರಿಸೋಣ ಅಂತ ಅಂದ್ಕೊಂಡು ಅದು ಇರ್ತಾರೋ ಇಲ್ಲೊಂದು ಹೊರ ಬಂದು, ಹೊರ ಬರ್ಷತ್ತಿಗೆ ಆ ಬಂಗಾರದ ಗೋಪುರದ ಹತ್ರ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅಷ್ಟಕ್ಕೆ ಪೊಲೀಸರು ನಡಿಗೆ ನಡಿಗೆ ನಡೆಯುತ್ತಿದ್ದರು. ನಾನು ಆಚಾರ್ಯ ಅಂತ ಕೇಳಿದೆ, ಏನು ರಾತ್ರಿ 1:00 ಆಗ್ತದೆ ಇರ್ತೀರಾ ನೀವು?
ಏನು ಮಾಡಬೇಕು ಇಲ್ಲಿ ಏಕಾದಶಿ ದರ್ಶನ ಮಾಡಿಸ್ತೀನಿ ಒಳಗಡೆ ಸ್ವಾಮಿ, ನನಗೇನು ಪುಣ್ಯ ಬರ್ತದೆ ಅಂತ ಹೇಳ್ತೀನಿ. ಇಂಥ ದೊಡ್ಡ ಬ್ರಾಹ್ಮಣರಿಗೆ ಮಾಡಿಸಿದ್ರೆ ನಂಗೆ ಗೊತ್ತು ನಮ್ಮ ಜನದ ರೊಕ್ಕ ಕೊಟ್ಟು ಮಾಡಿಸ್ಲಿಕ್ಕಾಗಲ್ಲ, ಇದು ಮಾಡಿಸೋಣ. ಹೇ ಇರ್ತೀವಿ ಎಟ್ಟತ್ತನ ಇದು, ಇವ್ರು ಪೊಲೀಸರು ಮಾಡಿ ದೊಪ್ತಾರಲ್ಲ ಅಂತಂದ್ರೆ ನಿಮ್ಗ್ಯಾಕೆ ನಾನು ಹೇಳ್ತೀನಿ ಅಂತಂದು ಅವ್ರು ಹೇಳಿದೆ. ಇವ್ರು ನಮ್ಮವರು ತಂದೆ ಅಲ್ಲಿ ಕೂಡಿಸಿಬಿಟ್ಟೆ ಒಂದು ಕಡೆ, ಅಲ್ಲಿ ಕೂತ್ಕೊಂಡಿರಿ ಜಮಾವಣೆ ಕೊಡ್ತಿರ್ತೀನಿ ರಾತ್ರಿ ಒಂದವರಿ. ಆಗಲೂ ಕೂಡ ಆತನ ಮನಸ್ಸಲ್ಲಿ ಏನಿದ್ದು ಗೊತ್ತಾನ, ಈ ಪ್ರಸಾದ್ ತೊಗೋಬೇಕಾ ಬೇಡ, ಪ್ರಸಾದ್ ತೊಗೋಬೇಕಾ ಬೇಡ, ಇದೇ ಆಲೋಚನೆ ಆಯಿತು. ಒಳ ಎಲ್ಲ ಏಕಾಂತ ಸೇವಾ ಯಾರ್ಯಾರಿಲ್ಲ ಕರ್ಕೊಂಡು ಹೋದೆ ಸೀದಾ ಗರ್ಭಗುಡಿ ಮುಂದೆ ದೇವ್ರ ಮುಂದೆ ನಿಲ್ಲಿಸಿದೆ. ಆಗ ಅರ್ಚಕರು ಹೂಗಳು ತೆಗಿತಾ ಇತ್ತು, ದೇವ್ರ ಮೇಲೆ ಹೂವು ತೆಗಿತಾ ಇತ್ತು. ನೋಡಿದ್ರು ನಮ್ಮ ಜನ್ಮದಲ್ಲಿ ನೋಡಿದ್ರು ಇಷ್ಟು ಹತ್ರದಲ್ಲಿ ನಾವು ಆನಂದ ಆಗಿಬಿಡುತ್ತೆ ನಮಗೆ, ನೀವು ಯಾರು ಕೂಡ ಏನೋ ಅಂದರು. ಆಗ ಆ ಹೆಣ್ಮಾಡ ಏನು ಮಾಡಿದ್ರು ಅಂತ ಅಪ್ಪಣಾಚಾರ್ಯ ಏನು ಅಂದ್ಕೊಂಡಿದ್ರೆ, ನಿಮ್ಮ ಹೆಸರು ಅಪ್ಪಣಾಚಾರ ಅಂತಿರಲ್ಲ, ಆ ಒಂದು ವೆಂಕಟಮ್ಮ ಮೈ ಮೇಲೆ ಒಂದು ಹಾರ ಹೂವು ಏನಾದ್ರು ಕೊಡಿಸ್ತೀರಾ ಅಂತ. ಇಲ್ಲ ಮಾವು ಕೊಡಲ್ಲ ನೋಡೋಣ ಅಂತೆ ಸ್ವಾಮಿ ಅಂತಂದು. ಏನು ಸ್ವಯಂ ಅಪ್ಪಣಾಚಾರ ಈ ಪಾಪ ಹೆಣ್ಮಗಳು ಅಪೇಕ್ಷೆ ಮಾಡ್ತಾರೆ ಒಳ್ಳೆ ಸದ್ಬ್ರಾಹ್ಮಣರು ಕೊಡಿ. ಅದಕ್ಕೆ ಅರ್ಚಕರು ಏನಾಯ್ತು ದೊಡ್ಡ ಹಾರ ತಂದು ಹಾಕಿ ಗುಡಿ ಹಾಕಿಬಿಟ್ಟ, ಹಾಗೆ ಹಿಡ್ಕೊಂಡಿದ್ದು ದೊಡ್ಡ ಹಾರ ತಂದು ಹಾಕಿ ತಗೊಂಡ್ರು. ಆ ಹಾರ ತಗೊಂಡಾಗ ದೇವರ ಮುಂದೆ ನಿಂತಾಗ ಜೈತೀರ್ಥಾಚಾರದ ಮನಸ್ಸಲ್ಲಿ ಇದ್ದಿದ್ದೇನು, ಪ್ರಸಾದ ತಗೋಬೇಕಾ ತಗೋಬೇಕಾ ಬೇಡ. ಜೈ ವಿಜಯರ ಗರ್ಭಗುಡಿಯಿಂದ ಜೈ ವಿಜಯರ ಬಾಗಿಲಿಗೆ ಬಂದರು. ಅಷ್ಟೇ ಸ್ಪೀಡಾಗಿ ಹಿಂದೆ ಬಂದ ಬ್ರಾಹ್ಮಣ ಆಚಾರ್ಯ ಬ್ರಾಚಾರ್ಯ ಏನು ಏನು ಏನ್ರಿ ಇದು ವಿಚಿತ್ರಡಿ, ಕಣ್ಣ ನೀರು ಬಂದುಬಿಟ್ಟವ ಆತ ಆಕೆ ಅಳ್ಳ ಕದ್ದುಬಿಟ್ಟಳ. ಏನು ಅವರ ಉಡಿಯಲ್ಲಿ ಆ ಹೆಣ್ಮಗಳ ಉಡಿಯಲ್ಲಿ ಹೂವಿನ ಹಾರ ಹಾಕ್ಯಾರೆ, ಆ ಹೂವಿನ ಹಾರದೊಟ್ಟಿಗೆ ಎರಡು ದೋಸೆಗಳು ಬಿದ್ದವ. ವೆಂಕಟರಮಣನ ಗರ್ಭಗುಡಿಯಲ್ಲಿರುವ ಅರ್ಚಕ ತೆಗೆದಿಟ್ಕೊಂಡಿರ್ತಾವ ನೋಡ್ರಿ, ತೆಗೆದಿಟ್ಕೊಂಡಿದ್ರೆ ಇವ್ರಿಗೆ ಬರಬೇಕು ಅಂತ ಏನದು ಹೇಳ್ರಿ ಕರೆಕ್ಟ್. ಈ ಆಚಾರ ಆಲೋಚನೆ ಮಾಡ್ತಾ ಇರೋದು ನೀವು, ಪ್ರಸಾದ್ ತಗೋಬೇಕಾ ಬೇಡ, ಪ್ರಸಾದ್ ತಗೋಬೇಕಾ. ನಮ್ಮಪ್ಪ ತಗೋ ನೀನು ನನ್ನ ಹತ್ರ ತಗೋ ಅಂತ ನಿರ್ಣಯ ಮಾಡೋಕ್ಕಾಗಿ ಸಾತ್ವಿಕ ಜೀವಿ ಅಲ್ವಾ, ಆಚಾರ ಗ್ರಂಥಗಳು ಅಧ್ಯಯನ ಮಾಡ್ತಾ ನಿಜವಾಗಿ ಆಚಾರ ಇದ್ದಾರಲ್ಲ ಬಹಳ ಶಾಂತ ಮೂರ್ತಿ. ಅಹಂಕಾರ ಅಟ್ಟಹಾಸ ಯಾವುದು ತೋರಿಸುವಲ್ಲ, ನಿಜವಾಗಿ ಹೇಳ್ತೇನೆ ಇದ್ದಿದ್ದು. ಮತ್ತೆ ಅವ್ರು ತಮ್ಮಂದ್ರಿದ್ದಾರೆ ನಮ್ಮ ಭಂಡಾರಿಕೆ ಸ್ವಾಮಿಗೆ ಅನುಭವ ಆಗಿದೆ ಅವರು ಅಲ್ಲಪ್ಪ ಕರೆಕ್ಟ್ ಅಲ್ಲ. ಪಾಪ ಇವ್ರು ಎಂಥ ದೊಡ್ಡ ವರ್ಷ ಬಂದರೆ ಅಲ್ಲಿಗೆ ಹೋಗಿ ರೊಕ್ಕ ಕೊಟ್ಟು ಬಂದಾನೆ ಹೋಗಿ ಅದಲ್ಲವೇ. ಆದರೆ ಅವ್ರು ಮಾತ್ರ ಆ ಅಣ್ಣತಮ್ಮಂದ್ರ ವಿರುದ್ಧ, ಏನು ಒಬ್ಬರು ತಂಟಿಗೆ ಹೋಗಲ್ಲ ತಾವೇನೋ ತಮ್ಮ ಶಾಸ್ತ್ರ ಪಾಠ ಏನೋ ಮಾಡ್ಕೊಂಡು ಕೂತ್ಕೊಂಡಿದ್ರು ಮಕ್ಕಳು ಇಟ್ಕೊಂಡಿದ್ರು ಹೇಳ್ತಾ ಇರ್ತಾರೆ. ಆಚಾರ್ಯ ನಾನು ಇಲ್ಲಿವರೆಗೂ ಕೂಡ ತಿನ್ಬೇಕಾ ಬೇಡ ಅಂದರೆ ನಮ್ಮಪ್ಪ ಪರಿಷ್ಕಾರ ಕೊಟ್ಬಿಟ್ರು, ದೋಸೆ ಎರಡು ದೋಸೆ ಬಂದವರಿಗೆ ತಿಂದು ಇಬ್ಬರು ಅತ್ಕೋತ ತಿಂದರು. ಇನ್ನು ಮೇಲೆ ಈ ಆಲೋಚನೆ ಬರೋದಿಲ್ಲ ಇವತ್ತಿನಿಂದ, ಯಾರು ಕೊಡ್ತಾರೆ ಯಾರು ಇದು ಮಾಡ್ತಾರೆ ಇಲ್ಲ, ದೇವಾಲಯದ ಒಳಗೆ ಏನು ಕೊಟ್ಟರೋದು ತೊಗೊಂಡ್ರೇನೋ ಹಾಗೆ ತಿಂದ್ರೇನೋ ಬಂದರೆ ಸುಂದರವಾದ. ನಮ್ಮಪ್ಪನ ಅನುಗ್ರಹ ಯಾರ ಮೇಲೆ ಯಾವಾಗ ಹೇಗೆ ಆಗ್ತದೆ ಎಲ್ಲಿ ಆಗ್ತದೆ ಯಾರು ಊಹ ಮಾಡಲಾರು. ನಾವು ಕೂಡ ಆ ಪರಬ್ರಹ್ಮನನ್ನು ಚಿಂತನೆ ಮಾಡಿ ನಮ್ಮ ಜೀವನ ಧನ್ಯ ಮಾಡಿಕೊಳ್ಳೋಕೆ ಹೇಳ್ತಾ ಧ್ಯಾನ ಮಾಡೋಣ ಸ್ವಲ್ಪ. ಆಕಾಶಿ ಅಂಗದ ನೀರು ಬರ್ತದೆ ಅಷ್ಟೇ, ಯಾವ್ದು ಮಾಡೋದು ಆನೆ ಮೇಲೆ ತೊಗೊಂಬರ್ತಾರಲ್ಲ ಅರ್ಚಕರು ತೊಗೊಂಬರ್ತಾರೆ ಅದು ಅಭಿಷೇಕ. ಒಂದು ಒಂದು ಕೊಳ ತರ್ತಾರೆ ಅಷ್ಟೇ, ಉಳಿದೆಲ್ಲ ಮತ್ತೆ ಬಂಗಾರದ ಬಾವಿ ಇರ್ತದಲ್ಲ ಅಲ್ಲಿರ್ತಕ್ಕಂಥ ನೀರಲ್ಲಿ ಅಭಿಷೇಕ ಆಗ್ತಾರೆ. ಹರೇ ಶ್ರೀನಿವಾಸ ಸರಿಯಾಗಿ ಕೂತ್ಕೊಂಡು ದಯವಾಡಿ ರಾಘವೇಂದ್ರ ಸ್ವಾಮಿಗಳ ಭವ್ಯವಾದ ಬೃಂದಾವನ. ಬೃಂದಾವನದ ಕೆಳಭಾಗದಲ್ಲಿ ಕರುಣಾಂತರಂಗ ಹೃದಯರಾದ ಮಂತ್ರಾಲಯ ಮಹಾಪ್ರಭುಗಳು ತಮ್ಮ ಇಷ್ಟ ದೈವ ಹಯವದನನ್ನು ಚಿಂತನೆ ಮಾಡ್ತಾ ಧ್ಯಾನಾಸಕ್ತರಾಗಿದ್ದಾರೆ. ರಾಘವೇಂದ್ರ ತಿರುಪತಿಗೆ ಹೋಗಿ ಮಿಕ್ಕೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ಗುರು ಒಲಿದರೆ ಹರಿತ ಒಲಿವ, ನೀವು ಅನುಗ್ರಹ ಮಾಡಿದ್ರೇ ಅಪ್ಪರ ದರ್ಶನ ಅನುಗ್ರಹ ಮಾಡಿರಿ ಅಂತ ನಾವು ಪ್ರಾರ್ಥನೆ ಮಾಡಿದ್ಕೊಳ್ಳೆ. ಕರುಣಾಂತರಂಗ ಹೃದಯರಾದ ರಾಘವೇಂದ್ರರು ಕಣ್ಣು ತೆಗೆದು ಹೋಗಿ ಬಾಮವು ನಿನ್ನ ಜೀವನ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅಂದುಕೊಂಡು ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ಅಲ್ಬಿರಿ ಪ್ರಾಂತ ದೊಡ್ಡ ಗರುಡದೇವರು ಪ್ರದಕ್ಷಿಣೆ ಮದುವೆ ಮೊದಲನೇ ಬೆಟ್ಟ ಪ್ರಭೋ ಶ್ರೀನಿವಾಸ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ ನಾನು ತಿಳಿದು ತಿಳಿಯದಲೇ ಅನಂತ ಪಾಪಗಳನ್ನು ಮಾಡಿದ್ದೇನೆ ತಂದೆ, ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನನ್ನನ್ನು ಪವಿತ್ರಾತ್ಮನನ್ನಾಗಿ ಮಾಡು, ನಿನ್ನ ವೆಂಕಟಾದ್ರಿಯಲ್ಲಿ ಏರಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ
ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ. ಗಾಳಿ ಗೋಪುರ ಬಂತು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯಲ್ಲಿ ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನೇ ಅರ್ಥ ಇದ್ದೀನಿ ತಂದೆ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ನನ್ನನ್ನು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ. ಮುಂದೆ 2 ಕಿಲೋಮೀಟರ್ ಬರ್ತಾ ಇರ್ಲಕ್ಕಾಗಿ ದೊಡ್ಡ ಹನುಮಂತ ದೇವರು, ಅದೇ ಅಂಜನಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಈಗ ಅಜ್ಞಾನಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ. ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಹೇಳಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡುತ್ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ. 2 ಕಿಲೋಮೀಟರ್ ಬರ್ತಾ ಇರಲಿಕ್ಕಾಗಿ ಬಲಭಾಗದ ನರಸಿಂಹದೇವಾಲಯ, ಅದೇ ವೃಷಭಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ವೃಷಭನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ. 200 ಮೆಟ್ಲು ಇಳಿದಿವೆ. 1-2 ಕಿಲೋಮೀಟರ್ ರೋಡ್ನಲ್ಲಿ ನಡ್ಕೊಂಡು ಹೋದರೆ ಎದುರಿಗೆ ಕಾಣಿಸುವ ಭವ್ಯವಾದ ಪರ್ವತವೇ ಗರುಡಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತರಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕವಾದ ವೇದಗಳನ್ನು ಉದ್ಗಾರ ಮಾಡುವುದು ನನಗೆ ಆಗುವುದಿಲ್ಲ. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ, ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ, ನನ್ನ 3 ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಅಗ್ರಾಡ ಮಾಡ್ತಾ ಇರಲಿ, ನನ್ನ 4 ಸದಾ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದದ ರುಚಿಯನ್ನೇ ನೋಡ್ತಾ ಇರಲಿ, ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಕಿತ ಗಾತ್ರವಾಗಲಿ, ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡಲಿ, ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ, ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆಯನ್ನು ಮಾಡ್ತಾ ಇರಲಿ, ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ ನಿನ್ನ ಚಿಂತನೆ ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ, ಗರುಡಾಚಲವಾಸ ಗೋವಿಂದ, ಗರುಡಾಚಲವಾಸ ಗೋವಿಂದ. ಆನಂದಾದ್ರಿ ಅಪ್ಪನ ದಿವ್ಯ ವಂದಿರದ ಸುಂದರ್ಶನ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತರಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಗರುಡಾದ್ರಿಯನ್ನು ಏರಿ ಬಂದು ನನ್ನ 11 ನಿನ್ನ ಪರವಾದವು. ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಬಂಗಾರದ ಗೋಪುರದಿಂದ ಯುಕ್ತವಾದ ಗರ್ಭಾಲಯ, ಸುತ್ತಲೂ ಅನಿರುದ್ಧ ಲಿಂಗ, ಅನಿರುದ್ಧ ಸ್ಥೂಲ ಶರೀರಗಳಿಗೆ ಪ್ರತಿರೂಪವಾದ 3 ಪ್ರಾಕಾರಗಳು, ಸುತ್ತಲೂ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಪ್ರತಿರೂಪವಾದ 4 ಬೀದಿಗಳಿಂದ ಯುಕ್ತವಾದ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿಯ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ. ಆನಂದಾದ್ರಿವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ. ಪಕ್ಕದಲ್ಲೇ ಬಿಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿನಿ ತಂದೆ. ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪರ ದರ್ಶನ ಮಾಡ್ಕೊಂಡ್ಬರ್ತೀನಿ ಅಂತ ಅದನ್ನು ಆಜ್ಞಾ ಪಡ್ಕೊಂಡು ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡ್ಕೋತ ಬಂದು, ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡ್ಕೋತ ಬಂದು, ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡ್ಕೋತ ಬಂದು, ಪಕ್ಕದಲ್ಲಿ ಇರುವ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದಂಡೆಯ ಮೇಲಿರುವ ಭೂವರಾಹಸ್ವಾಮಿಯ ದರ್ಶನ ಮಾಡಿಕೊಂಡು, ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಬರ್ತಾ ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಭಾಗಲಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದೆ. ಮನಸ್ಸು ಬುದ್ಧಿಗಳಿಗೆ ಪ್ರತಿರೂಪವಾದ ಬಲಿಪೀಠವನ್ನು ದಾಟಿದ್ದೇವೆ, ಧ್ವಜಸ್ತಂಭ ಬಲಿಪೀಠಗಳನ್ನು ದಾಟಿದ್ದೇವೆ.
ಅನಿರುದ್ಧ ಶರಣಕ್ಕೆ ಪ್ರತಿರೂಪವಾದ ಬೆಳ್ಳಿ ಭಾಗದಿಂದ ಕೂಡಿದ ಎರಡನೇ ಪ್ರಾಕಾರ ದಾಟಿದ್ದೀವಿ. ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಭಾಗದಿಂದ ಕೂಡಿದ ಜಯ ವಿಜಯರಿಂದ ಯುಕ್ತವಾದ ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ವಸ್ತುಗಳು ತಮೋ ಆವರಣಕ್ಕೆ ಪ್ರತಿರೂಪವಾದದ್ದು ದಾಟಿದ್ದೀವಿ. ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ವಸ್ತುಗಳು ದಾಟಿದ್ದೀವಿ. ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ವಸ್ತುಗಳು ದಾಟಿದ್ದೀವಿ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ನಮ್ಮಪ್ಪ ನಿಂತುಕೊಂಡಿದ್ದಾನೆ. ಅದ್ಭುತವಾದ ರೂಪ ಸ್ವರೂಪ ದಿಭೂತವಾದ ದಿವ್ಯಾಭರಣಗಳು ಒಳಗಡೆ ಮೇಲೆ ರಮಾತ್ಮಕವಾದ ಕಿರೀಟಾದಿಗಳನ್ನು ಧಾರಣ ಮಾಡಿದ್ದಾನೆ. ತಲೆಯಲ್ಲಿ ರಮಾತ್ಮಕವಾದ ಕಿರೀಟ, ಕಿವಿಗಳಿಗೆ ಮಕರ ಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳಿಗೆ ನಾಗಾಭರಣ, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ವಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲೆ ಇಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಕಿಚ್ಚೆ ಕಟ್ಕೊಂಡಿದ್ದಾನೆ. ಪಾದಪೀಠ ರಮಾಲಾಲಿತ ಪಾದ ಪಲ್ಲವರು, ಬ್ರಹ್ಮಾದಿ ದೇವತೆಗಳಿಗೂ ಮುಟ್ಟಲಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಪಾದವರು. ಭಗವಂತ ಹೇಳ್ತಾನೆ, ನಿನ್ನ ಮನಸ್ಸಿನಿಂದ ನನ್ನ ಕಾಲಿಡಕ್ಕೂ ಅಂತಿದ್ದಾನೆ. ಎರಡು ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಪ್ರಭೋ ಶ್ರೀನಿವಾಸ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಾಯಕ ಪರಬ್ರಹ್ಮ, ನಿನ್ನ ಈ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಹನುಮ ಗರುಡರ ಮನಸೆಳದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಕಿತ ಚರಣಗಳು, ಅಪಪಾ ಅದ್ಭುತ ಚರಣಗಳು, ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭವಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನವಚನಗಳಿಗೆ ನಿಲುಕದ ಚರಣಗಳು, ನೆನವರ ಅನುಸರಿಸಿದಿರುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿಡಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ನಿಯಾಮಕ ಚರಣಗಳು, ವಿಶ್ವ ವಿಶ್ವ ಚರಣಗಳು, ವಿಶ್ವ ಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮುಕ್ತಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ಮೃಗವಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು. ಪ್ರಭು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಭಿನ್ನ ಶ್ರೀನಿವಾಸ, ನಿನ್ನ ಈ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆನು ಶ್ರೀನಿವಾಸ. ದೇವದೇವೋತ್ತಮ ದೇವದಾಸಾರೋಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ. ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ. ಸಾಸಿರ ನಾಮದ ವೆಂಕಟರಮಣ ದಾಸ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ
ಸ್ವಾಮಿ ಸ್ಫೂರ್ತಿಯಾಗಿ ಹೇಳುವ ಮಾತು ನಮ್ಮ ಸುಭದ್ರಮ್ಮ ನಮ್ಮ ಮಿತ್ರರು ದಾವಣಗೆರೆಯ ಮಿತ್ರರು ಅವರಿಬ್ಬರ ಪುಣ್ಯದಿಂದ ಇಷ್ಟು ಮಂದಿ ತಾಯಂದರಲ್ಲಿ ನಮ್ಮಪ್ಪನ ನೋಡುವ ಭಾಗ್ಯ ಸಿಕ್ಕಿತು. ನಿಮ್ಮೊಟ್ಟಿಗೆ 3 ದಿವಸ ಕಾಲ ಕಳೀತಕ್ಕಂಥ ಭಾಗ್ಯ ಇದು. ಅದಕ್ಕಾಗಿ ನಾವೆಲ್ಲರೂ ಮನಸಾರ ಪ್ರಾರ್ಥನೆ ಮಾಡೋಣ ಅಂತ ಗೊತ್ತ. ಇದೇ ಪಾಲಿಸು, ಇದೇ ಪಾಲಿಸು, ಇದೇ ಪಾಲಿಸ, ಇದೇ ಪಾಲಿಸು, ಅರೇ ಪಾಲಿಸು, ಇದೇ ಪಾಲಿಸಯ್ಯ. ಪದುಮಾಸಂಭವ ಪಿತನೆ ಪದೋಪದೆ ಯಮಗಿನ್ನು, ಪದುಮಾಸಂಭವ ಪಿತನೆ ಪದೋಪದೆ ಯಮಗಿನ್ನು, ಇದೇ ಪಾಲಿಸು, ಇದೇ ಪಾಲಿಸು, ಇದೇ ಪಾಲಿಸಯ್ಯ. ಜೀ ಸ್ವಾತಂತ್ರ ದೇವ ನಿಜ ಸ್ವಾತಂತ್ರ ಜೀವ ಕ್ರಿಯೆಗಳು ಬಿಂಬ
ಹರೇ ಶ್ರೀನಿವಾಸ. ಎಷ್ಟೊತ್ತರ ಟೈಮ್ ನಿಮ್ಮ ಟೈಮ್ ಅಲ್ಲ, ನಂಗೆ ಇರೋ ಟೈಮ್ ಒಂಬತ್ತು ಕಲ ಸುಮ್ಮನೆ ಬರ ನನಗೆ ಹೇಳಕ್ಕಾಗುತ್ತೆ. ರೈಟ್ ಹರೇ ಶ್ರೀನಿವಾಸ. ನಿನ್ನೆ ನಾವು ಇದು ಒಂದು ಕಷ್ಟಕ್ಕೆ ಮುಗಿಸಿಬಿಟ್ಟು ಕಂಪ್ಲೀಟ್ ಮಾಡಷ್ಟು ಬೇಡ. ನಮ್ಮ ಮಕ್ಕಳಂಥ ಸೇವಾ ನನಗೆ ನಾನು ಮಾಡಿದ್ದಕ್ಕೆ ಫಲ ಏನು ಗೊತ್ತಾನ, ಪೆನ್ಷನ್ ಕೊಡ್ತಾನೆ ಆನಂದವಾಗಿ. ನನ್ನ ಮಕ್ಕಳ ರಕ್ತದ ಒಂದೊಂದು ಹನಿ ಕೂಡ ವೆಂಕಟರಮಣ ದೇವರು. ಯಾಕೆ ಗೊತ್ತಾ, ಅಲ್ಲಿ ಹೋದ್ಮೇಲೆ ನಾನು ಮದುವೆ ಆಗಿದ್ದು, ಅಲ್ಲಿ ಹೋದ್ಮೇಲೆ ನನ್ನ ಮಕ್ಕಳು ಹುಟ್ಟಿದ್ದಾರೆ. ಕಾರಣ ನನ್ನ ಹೆಂಡತಿಯ ಬ್ಲಡ್ನಲ್ಲಿ ನನ್ನ ಬ್ಲಡ್ನಲ್ಲಿ ಸ್ವಲ್ಪ ಕಲ್ತಿರ್ಬೋದು, ಆದರೆ ನನ್ನ ಮಕ್ಕಳಿದ್ದಾರಲ್ಲ ಎಂಕಟ್ರಮಣ ಹುಂಡಿ ಆಗಿದ್ದರು, ಅವ್ರೆ ತಿಂದಿದ್ರು ಅವರು, ಅದರಿಂದ ಅವ್ರು ಬೆಳೆದಿದ್ದು. ಅದ ಕಾರಣ ಅವರ ಬ್ಲಡ್ಡೆಲ್ಲ ಪೂರ್ಣ ವೆಂಕಟರಮಣಕ್ಕೆ ಸಂಬಂಧಪಟ್ಟಿದ್ದು, ಬೇರೆ ಯಾರಿಗೆ ಸಂಬಂಧಪಟ್ಟಿದ್ದಲ್ಲ. ಅವನು ಅನ್ನ ಇಟ್ಟು ಬೆಳೆಸಿದ್ದ ಪರಬ್ರಹ್ಮ. ನಾನು ಕಟ್ಟಡ ಈ ಮರ ಕಾಲಕ್ಕ ಅಲ್ಲಿ ಅರ್ಚಕರಿಗೆ ಬರೀತಂದ ನನ್ನ ಮೇಲೆ ಅಭಿಮಾನ ಇತ್ತು. ಅಭಿಮಾನದಿಂದ ಅವರು ಇವಾಗಲೂ ನನ್ನ ಮನೆಗೆ ಯಾವಾಗ ಕಾತಾಳಕ್ಕೆ ಬಂದಾಗ ತೋರಿಸ್ತೇನೆ. ನಾನಿವತ್ತು ರಿಟೈರ್ಡ್ ಆಗಿ 12 ವರ್ಷ ಆಯಿತು. 2004 ಆಮೇಲೆ 2 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟರು. 2006 ಹೊರಗೆ ಬಂದೆ. ಅದು ನನಗೆ ಹುಟ್ಟಿದ್ದು 2004 ಒರಿಜಿನಲ್ ರಿಟೈರ್ಡ್ ಆಗಿದ್ದು. ಆಗ ಅರ್ಚಕರು ಅಪ್ಪನ ಪಾದದ ಮೇಲೆ ಏನು ಪ್ರತಿನಿತ್ಯ ಹೊದಿಸ್ತಾರ ಅಂತ ಹೇಳಿದ್ನಲ್ಲ, ಕರ್ಚಿಫು, 4 ಕರ್ಚಿಫು, ಆಮೇಲೆ ಎದೆಗೆ ಒತ್ತಿದ ಗಂಧ ಲಕ್ಷ್ಮಿದು, ಆ ನಂತರದಲ್ಲಿ ಭೋಗ ಶ್ರೀನಿವಾಸ ಅಂತ ಹೇಳಿದ್ನಲ್ಲ, ಆ ಭೋಗ ಶ್ರೀನಿವಾಸನ ಪಾದಕ್ಕೊತ್ತಿದ ಗಂಧ, ಆಮೇಲೆ ಪಚ್ಚ ನಾಮ ಹೇಳ್ತಾರಲ್ಲ ಸ್ವಾಮಿದು, ಇಷ್ಟು ಪಚ್ಚ ಕರ್ಪೂರ ತಂದುಕೊಟ್ಟು. ಒಂದು ಅವತ್ತು ಶುಕ್ರವಾರ ನಾನು ಹೊರಗೆ ಬಂದಿದ್ದೆ. ಅವತ್ತು ಅಂದರೆ ನಮಗೆ TDDಯಲ್ಲಿ ಏನಂದರೆ ರಿಟೈರ್ಡ್ ಆದ ಕೂಡಲೇ ನನ್ನ ಕುಟುಂಬ ಸಹಿತವಾಗಿ ನಾವು ದರ್ಶನಕ್ಕೆ ಹೋಗ್ತೀವಿ. ಹೋದಾಗ ನಮ್ಮೆಲ್ಲರಿಗೆ ಒಳಗೆ ಯಾರು ಇರೋದಿಲ್ಲ, ನಾವೇ ಇರ್ತೀವಿ. ನಮ್ಮ ದೇವ್ರ ಮುಂದೆ ನಿಲ್ಲಿಸಿ ಅರ್ಚಕರು ಪ್ರಧಾನ ಆರತಿ ಮಾಡ್ತಾರೆ, ದೊಡ್ಡ ಆರತಿ ಮಾಡಿ ಅದನ್ನು ತಂದು ನಮಗೆ ಕೊಡ್ತಾರೆ. ರಿಟೈರ್ಡ್ ಆಗ್ತಕ್ಕಂಥ ವ್ಯಕ್ತಿ ಹೊರಗೆ ಬಂದ ಕೂಡಲೇ ಒಂದು ಬಂಗಾರದ ಡಾಲರ್, 5 ಗ್ರಾಮಿನ ಬಂಗಾರದ ಡಾಲರ್ ಕೊಡ್ತಾರೆ ನಮಗೆ. ಅದು TDD ಮರ್ಯಾದೆ, ನಮ್ಮ ಬೀಳ್ಕೊಡ್ತಾರೆ, ಅದು ಪ್ರಸಾದ ಎಲ್ಲ ಕೊಡ್ತಾರೆ. ನನಗೆ ಮಾತ್ರ ಏನು ಮಾಡಿದ್ರು ಗೊತ್ತಾ, ಇವಿಷ್ಟು ಕೊಟ್ಟು ಅದರೊಟ್ಟಿಗೆ ಅವತ್ತು ಶುಕ್ರವಾರ ಉಡಿಸಿದ ಸ್ವಾಮಿ ಉಡಿಸಿದ ದೊಡ್ಡ ಪೀತಾಂಬರ, ಆ ಪೀತಾಂಬರ ಕೊಟ್ಟರು. ಈಗಲೂ ಕೂಡ ಆ ಖರ್ಚಿಫು ನನ್ನ ಹತ್ರ, ಅಂದರೆ ಒಂದು ಖರ್ಚಿಫ್ ಏನು ಮಾಡಿಬಿಟ್ಟೆ ಅಂದರೆ 2 ಖರ್ಚಿಫನ್ನು ನಮ್ಮ ರಾಯರ ಬೃಂದಾವನದ ಕೆಳಗೆ ಇಟ್ಬಿಟ್ಟಿವೆ. ಅದನ್ನು ಪರ್ಮನೆಂಟ್ ಆಗಿರಬೇಕಲ್ಲಿ ಅಂತೇಳಿ ಇನ್ನು 2 ಖರ್ಚಿಫ್. ಈಗಲೂ 12 ಆಯಿತು ನನ್ನ ಕೈ ಬಂದು ಹಿಂಗೆ ತೊಗೊಂಡು ಮೂತಿ ಇಟ್ಕೊಂಡ್ರೆ ವಾಸನೆ ಇಟ್ಕೊಂಡ್ರೆ ಘಮ್ಮ 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 ವಾಸನೆ ಬರ್ತಾರೆ ಅಂತ. ಈ ಬಣ್ಣನ ಭಜನಾವಳಿಗಳು ಬರ್ತಿರ್ತಾರೆ, ಅವರೆಲ್ಲ ಸ್ವಲ್ಪ ಕೊಟ್ಟು 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 ಪಚ್ಚ ಕರ್ಪೂರ ಆಗಿರ್ಬಿಟ್ಟು ಸ್ವಲ್ಪ ಚೂರು ಇಟ್ಕೊಂಡಿದ್ದೀನಿ. ಕೊಟ್ಟಿರಲ್ಲ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಅದು ಆ ಕರುಣಾಮೂರ್ತಿ ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ಅನುಗ್ರಹ. ಅಲ್ಲಿ ಅದು ಮಾಡಿದ ಆ ಸಾಹಿತ್ಯ ಪ್ರಾಜೆಕ್ಟ್ ನಮ್ಮ ಭಜನಾ ನನಗೆ ಏನು ನನಗೆ ನಾನು ಇದ್ದಿದ್ದು ಹೇಳ್ತೀನಿ. ಅವ್ರು ಸುತ್ತಾತಳೆ ನನ್ನ ಹೆಂಡತಿ, ನನ್ನ ಹೆಂಡತಿ ನನ್ನ ಬಿಟ್ಟರು ನಾನು ಭಯ ಪಡೋದಲ್ಲ, ಚಿಂತೆ ಮಾಡೋದಲ್ಲ. ಮಕ್ಕಳು ನನ್ನ ಬಿಟ್ಟರು ನಂಗೆ ಬೇಕಾಗಿಲ್ಲ. ಭಜನಾ ಮಂಡಳಿ ನಂಗೆ ದೂರ ಆಗಬಾರ್ದು. ಭಜನಾ ಮಂಡಳಿ ತಾಯಂದ್ರೆ ಜೀವನದೊಂದಕ್ಕೂ ಇರೋದು. ವೆಂಕಟರಮಣ ಕೇಳ್ಕೊಂಡಿದ್ದೆ, ನಾನು ಪರಿವಾರ ಸ್ವಾಮಿಗಳಿಗೆ ಕೇಳಿದಾಗ ದಾಸ ಭಾರತಿ ಅಂತ ಮಾಡು ಅಂತಂದರು. ಅದಕ್ಕೆ ಬಾಬಾ ಸ್ಪಂದನ ಅಷ್ಟಯ ಬರಲಿಲ್ಲ. ಜನರು ಇದ್ದಾರಲ್ಲ ಅವ್ರಿಗೆ ಭಯ, ಅಲ್ಲಿ ಏನು ಮಾಡಿಬಿಡ್ತಾರೆ ಅಂತೇಳಿ, ವೆಂಕಟರಮಣ ಬಿಡಿಸಿಬಿಡ್ತಾರೆ ಅಂತೇಳಿ ಹುಚ್ಚುತ್ತಾನ. ಅಪ್ಪ ಬಿಡಿಸಿದರೆ ಯಾರು ಬಿಡಲಿಕ್ಕೆ ಸಾಧ್ಯ ಆಗ್ತದೆ. ಅವನ ಮನಸ್ಸಿನಲ್ಲಿ ನಾವು ಇರೋವರೆಗೆ ನಮ್ಮನ್ನು ಯಾವ ಬ್ರಹ್ಮದೇವರು ಅಲ್ಲಾಡಿಸ್ಬಾರ್ದು. ಅವ್ರು ಬೇಡ ಅಂದರೆ ಜನ್ಮ ಯಾವ ಬ್ರಹ್ಮದೇವರು ಕೈ ಹಿಡಿಯೋದಿಲ್ಲ, ಯಾವ ರಮಾದೇವಿ ಕೈ ಹಿಡಿಯೋದಿಲ್ಲ, ಇರಲಿ ಅದು ಅವ್ರು ತೊಗೊಂಡು ನಮಗೆ ಬೇಕಾಗಿಲ್ಲ. ಆದರೆ ನಮ್ಮಪ್ಪ ರಾಯರು ಮಂತ್ರಾಲಯ ಪ್ರಭುಗಳು ಕೂಸಿದ್ದಾಲಿಂದ ನಾನು ಅಲ್ಲೇ ರಾಯರು 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 ಅಂತ ಬಡ್ಕೊಂಡಿದ್ದಾರೆ. ಕಾರಣ ರಾಯರು ನನ್ನನ್ನು ಹತ್ರ ಕರ್ಕೊಂಡ್ರು. ಮತ್ತು ನಿಮ್ಮ ದರ್ಶನ ಭಾಗ್ಯ, ನಿಮ್ಮ ಪಾದಸೇವೆ ಮಾಡತಕ್ಕಂಥ ಭಾಗ್ಯ ನಮ್ಮಪ್ಪ ಶ್ರೀನಿವಾಸ ರಾಯರು ನನಗೆ ಕೊಟ್ಟು ಜೀವನ ಧನ್ಯ ಮಾಡಿದ್ದಾರೆ. ನಿನ್ನೆ ನಾವು ಹರಿಕಥಾಮೃತ ಸಾರದಲ್ಲಿ ಮೊದಲನೇ ದಿವಸ ನಾವು ನೋಡಿದ್ದು ಏನು ನೋಡಿದ್ವಿ, ಗುರುಗಳ ಕರುಣ. ಯಾಕೆ ಗುರುಗಳ ಕರುಣ ಅಂತಂದರು, ಗೋಪಾಲದಾಸರ ಹೆಸರು ಹೇಳಬಹುದಾಗಿತ್ತಲ್ಲ, ವಿಜಯರಾಯರ ಹೆಸರು ಹೇಳಬಹುದಾಗಿತ್ತಲ್ಲ,
ಯಾವುದು ಹೇಳಿಲ್ಲ ಅಂದರೆ ಯಾಕೆ ಸಾಮಾನ್ಯ ಶಬ್ದ ಪ್ರಯೋಗ ಮಾಡಿದ್ರು ಅಂದರೆ ಅವರ ಮೂಲ ರೂಪದಿಂದ ಹಿಡ್ಕೊಂಡು. ಮೂಲ ರೂಪ ಯಾವುದಮ್ಮ? ಕರ್ಮದ ದೇವತೆ. ಆತನ ಹೆಸರೇನು? ಅಲ್ಲಿಂದ ಹಿಡ್ಕೊಂಡು ಭಗವಂತ ಒಂದಲ್ಲ ಒಂದು ರೂಪದಿಂದ ಸ್ವತಃ ತಾನೇ ಅನುಗ್ರಹ ಮಾಡಿದ್ದಾನೆ, ಕೆಲವು ಕಡೆ ಗುರುಗಳ ದ್ವಾರ ಅನುಗ್ರಹ ಮಾಡಿಸಿದ್ದಾನೆ. ಅವೆಲ್ಲವನ್ನು ನೆನೆಸ್ಕೊಂಡ್ರತ್ತು ನೆನೆಸ್ಕೊಂಡು ಮೈಮರ್ತು ಹರಿಕಥಾಮೃತ ಸಾರ ಯೋ ನಾನೇನು ಹೇಳ್ತೀನಿ, ನನ್ನ ಜೀವನದಲ್ಲಿ ಇಂಥ ಗುರುಗಳು ನನ್ನ ಮೇಲೆ ಅನುಗ್ರಹ ಮಾಡಿದ್ದಾರೆ, ಇಷ್ಟು ಗುರುಗಳ ಅನುಗ್ರಹ ಇವತ್ತು ಹರಿಕಥಾಮೃತ ಸಾರದ ರೂಪದಲ್ಲಿ ಹೊರಗೆ ಬರ್ತದೆ ಅಂತ ಚಿಂತನೆ ಮಾಡ್ತಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿಕೂಪ ಹೇಳಿವೆ ಅಂತ ಹೇಳಿದ್ವಿ. ಆಮೇಲೆ ಇನ್ನೊಂದು ಹೇಳಿವೆ, ಚಿಂತನೆ ಮಾಡಿಕೊಂಡು ಅವರು ತಮ್ಮ ಅವರ ಕಾರುಣ್ಯ ಅಂತಂದ್ರು. ಯಾಕೆ ಗೊತ್ತಾ? ಅದು ಎಲ್ಲಿಂದ ಬಂತು? ಜಗನ್ನಾಥ ದಾಸರಿಗೆ ಅವರು ಹರಿಕಥಾಮೃತ ಶ್ರೀರಮಣೆ ಕರಕಮಲಪ್ಪು ನಾರಸಿಂಹನೆ ನಮಿಪೆ ಕರುಣಿಮ್ಮ ಯಮಗೆ ಮಂಗಳ, ನಾನು ನಮಸ್ಕಾರ ಮಾಡ್ತೀನಪ್ಪ ನಮ್ಮೆಲ್ಲರನ್ನೂ ಉದ್ಧಾರ ಮಾಡಿ. ಎಂಥ ದೊಡ್ಡ ಆಲೋಚನೆ, ತಾವು ನಮಸ್ಕಾರ ಮಾಡ್ತಾರೆ ನಮ್ಮೆಲ್ಲರಿಗೂ ಒಳ್ಳೇದಾಗಬೇಕು ಅಂತ. ನಮಿಪೆ ಕರುಣಿಮ್ಮದು ಯನಗೆ ಮಂಗಳವಲ್ಲ, ಯಮಗೆ ಮಂಗಳ, ನಮ್ಮೆಲ್ಲರಿಗೆ ಮಂಗಳ ಉಂಟು ಮಾಡು ಅಂದರೆ ಎಷ್ಟು ವಿಶಾಲ ಕವಿಯ ಈ ಕಾರುಣ್ಯ. ಜಗನ್ನಾಥಾಸ್ತ್ರ ಎಲ್ಲಿಂದ ಬಂತು ಅಂದರೆ ಅಣ್ಣ ಪ್ರಹ್ಲಾದದಿಂದ ಬಂತು. ಹೇಗೆ ಗೊತ್ತ? ಅಪ್ಪ ನರಸಿಂಹ ಎತ್ತಿ ತೊಡೆ ಮೇಲೆ, ಜಗದಂಬೆಗೆ ಮೀಸಲಾದ ತೊಡೆ ಎಡೆ, ಬಲ ತೊಡೆ ವಾಯುದೇವರಿಗೆ ಮೀಸಲಾದದ್ದು, ಅಂಥದನ್ನು ಈ ಸಣ್ಣ ವ್ಯಕ್ತಿಯನ್ನು ತಗೊಂಡು ತೊಡಿಮೇಲೆ ಕೂಡಿಸಿಕೊಂಡು ತಲೆಯನ್ನು ಅಗ್ರಹಣ ಮಾಡಿದ ನರಸಿಂಹ ರೂಪಿಯಾದ ಪರಮಾತ್ಮ. ನೋಡಿ ಮಗು, ನೋಡಿ ಹೋಗೋಣ, ನೋಡಿ ಆಯೇ ಒಳ್ಳೆ ನಾನು ಅಲ್ಲೆ ಯಾಕೋ ಬರಬ್ಬಾ, ನಾನು ಒಳ್ಳೆ ಕತೆ ಬರಲಿ ನೋಡಲ್ಲಿ ಸ್ವಲ್ಪ ಬರೆ ನೋಡು, ಬರೇ ದೈತ್ಯ ಬಾಲಕರು ಬರೇ ಕೂತ್ಕೊಳ್ಳಾರ ಒಲೆ ಇಲ್ಲ ಇವ್ರನ್ನೆಲ್ಲ ಬಿಟ್ಟರು ನನ್ನೊಬ್ಬನೇ ಬಾ ಅಂದರೆ ನಾನು ಬರೋದಿಲ್ಲ. ಮತ್ತೇನು ಮಾಡ್ತೀನಿ? ಇವೆಲ್ಲರೂ ಕರ್ಕೊಂಬಾಂತಾರೆ ಬರ್ತೀನಿ. ಇದು ಕಾರಣ ನಾನೊಬ್ಬನೇ ಹೋಗಬೇಕು, ನಾನೊಬ್ಬನೇ ಸುಖ ಪಡಬೇಕು ಎಂಬುದು ಪ್ರಹ್ಲಾದರಾಜ. ಅದಕ್ಕೆ ಇವತ್ತು ಮಂತ್ರಾಲಯ ಮಹಾಪ್ರಭುಗಳಾಗಿ ಕೂತ್ಕೊಂಡು ಬಂದವರು ಬರ್ರಿ 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 ಕರೆದು ಅವರನ್ನ ಸನ್ಮಾರ್ಗ ಪ್ರವೃತ್ತರನ್ನಾಗಿ ಮಾಡಿ ಹರಿ ಹತ್ರ ಕರ್ಕೊಂಡು ಹೋಗತಕ್ಕಂಥ ದೊಡ್ಡ ಹೊಣೆಗಾರಿಕೆ ಕೂತ್ಕೊಂಡಿದ್ದಲ್ವ, ಅದನ್ನ ನೋಡಿದ್ದ ಯಾರು? ಸಲ್ಲಾದ ಬಗಲಾಗಿದ್ದ ತಮ್ಮನಾಗಿದ್ದು ಹೇಗೆ ನಮ್ಮ ಅಪ್ಪನ ಅಣ್ಣನಾಗಿ ಬುದ್ಧಿ ಎಂತ ಒಳ್ಳೆದೆ, ಎಷ್ಟು ಕಾರುಣ್ಯ. ಈ ಥರ ಕಾರುಣ್ಯಕ್ಕಿಂತ ನರಸಿಂಹದೇವರಿಂದ ಕಾರುಣ್ಯ ಜಾಸ್ತಿ. ಅದು ಬಿಂಬ ಅಲ್ಲ, ಪ್ರತಿಬಿಂಬ ಯಾರು? ಪ್ರಹ್ಲಾದ. ಪ್ರಹ್ಲಾದಿಗೆ ಇಷ್ಟು ಕಾರುಣ್ಯ ಎಲ್ಲಿಂದ ಬಂತು ಅಂದರೆ ಬಿಂಬರೂಪಿಯಾದ ಪರಮಾತ್ಮ ಆತಂತ ಕರುಣ ಆಗ್ಬಿಡ್ತೀವಿ. ಎಂಥ ಡೇಂಜರ್ ವ್ಯಕ್ತಿ ಅವನು ಹಿರಣ್ಯಕಶಿಪ, ಎಷ್ಟು ಪರಮ ಪಾಪಿ ಪ್ರಹ್ಲಾದ ಅಂದ. ಅಪ್ಪ ಏನು ಅಂದ್ಕೊಳ್ಳಿದ್ರೆ ಏನು, ನಮ್ಮ ಅಪ್ಪನ ಸ್ವಲ್ಪ ಉದ್ಧಾರ, ನಿನ್ನೆ ಹೆಂಗೆ ಮಗನ ಪಡೆದ ಅವತ್ತು ಉದ್ಧಾರ ಆಗ್ಯಾರೋ, ಅವನು ಉದ್ಧಾರ ಮಾಡಿಬಿಟ್ಟಿನಿ ಅಂತಂದ. ಅಂದರೆ ಏನೊಂದು ಅಪರಾಧವನ್ನು ಗಣಿಸದಲೇ ಹಿರಣ್ಯಕಶಿಪವನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಸಂಹಾರ ಮಾಡಿ ಅವನಿಗೆ ಮತ್ತೆ ಸದ್ಗತಿಯನ್ನು ಕೊಟ್ಟಲ್ಲ, ಆ ಕಾರುಣ್ಯ ಪ್ರಹ್ಲಾದರಾಜನಲ್ಲಿ ಫಲಿಸಿತು. ಪ್ರಹ್ಲಾದರಾಜನಿಗೆ ತಮ್ಮದಾಗಿದ್ದಕ್ಕೋಸ್ಕರ ಜಗನ್ನಾಥದಾಸರಿಗೆ ಆ ಕಾರುಣ್ಯ ಬಂತು. ಆ ಕಾರುಣ್ಯದ ಪ್ರತಿರೂಪವಾಗಿ ತಮಗೆ ಮುಂಜಿ ಮಾಡಿಸಿದ ಪುರೋಹಿತರು ಯಾರು? ಅವರ ಹೆಸರು, ಅವರು ಶಾಪದಿಂದ ಪ್ರಾರಬ್ಧ, ಬರೇ ಪ್ರಾರಬ್ಧಕ್ಕೆ ಅನುಭವಕ್ಕೆ ಒಂದು ಏನೋ ಕಾರಣ ಬೇಕಲ್ವ, ಆ ಕಾರಣ ಲಿಂಕ್ ಇಡ್ತಾರೆ. ನರಸಿಂಹದಾಸರಿಗೆ ಅಪಚಾರ ಮಾಡಿದರು ಅಂತೇಳಿ, ಆ ಈರ್ಷ್ಯ ಭಟ್ರು ಅಂತೇಳಿ, ಅದು ವೃಕ್ಷ ಜನ್ಮ ಬಂದಿದ್ದರೆ ಆ ವೃಕ್ಷ ಜನ್ಮವನ್ನು ಹರಿಕಥಾಮೃತಸಾರದ ರಚನೆಯ ಫಲವನ್ನು ಸಮರ್ಪಣೆ ಮಾಡಿ ಅದನ್ನು ಪರಿಹಾರ ಮಾಡಿದ್ದೇವೆ. ಇವತ್ತು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾರೆ, ಹೌದಲ್ಲ? ಎಷ್ಟು ಉದ್ಧಾರ ಆಗ್ತಾ ಇದೀವಿ ಹರಿಕಥಾಮೃತಸಾರ ಓದಿದ್ರೆ ಸಾಕು, ಅದರ ಪದ್ಯಗಳ ಕಿವಿಗೆ ಬಿದ್ದರೆ ಸಾಕು ಜನ್ಮ ಧನ್ಯ ಆಗ್ತಾರೆ. ಸೊ ಅಂಥ ಕರುಣಾಸ ಅದರ ಬಗ್ಗೆ ನಾವು ತಿಳ್ಕೊಂಡಿವಿ. ಆ ವೃಕ್ಷದ ರೂಪಕಲ್ಪನೆ ಯಾಕೆ ಬಂತು ಇನ್ನೂ ಒಂದು ತಿಳ್ಕೊಂಡಿವಿ. ಉಪೇಂದ್ರ ತೀರ್ಥರು, ಈ ನಮ್ಮ ಜಗನ್ನಾಥದಾಸರ ತಂದೆಗಳ ಹೆಸರೇನು? ನರಸಿಂಹದಾಸ. ಅವರ ಹುಟ್ಟಿದ ಊರು ಬ್ಯಾಗವಟ್ಟ, ಮರಿಬಾಡಿ. ಬ್ಯಾಗವಟ್ಟದ ಕರ್ಣಿಕರು ನರಸಿಂಹದಾಸರು. ನರಸಿಂಹದಾಸರು ಒಳ್ಳೆ ಕಂಠ ಅಂತಾರೆ, ಹಾಡಿದರೆ ಗಂಧರ್ವ ಹೇಳಿದಾಗಿತ್ತು. ಅದಕ್ಕೆ ಆಗಿನ ಕಾಲದ ಉಪೇಂದ್ರ ತೀರ್ಥರು ಯಾರು? ರಾಯರ ಮಠದ. ಆ ಉಪೇಂದ್ರ ತೀರ್ಥರು ಇವ್ರನ್ನ ಏನಂತ ಕರಿತಿದ್ರು ಅಂದರೆ ಪರಾವಸು ಗಂಧರ್ವ ಅಂತಿದ್ರು. ಏನಂತಿದ್ರು? ಪರಾವಸು ಗಂಧರ್ವ. ಬರೇ ಗಂಧರ್ವ ಅಂತ ಹೇಳಿದಾಗ ಪರಾವಸು ಗಂಧರ್ವ ಅಂತ ಕರಿತಾ ಇದ್ರು. ಅವರು ಬಂದರು ಅಂತಂದರೆ ಪೂಜಾ ಮಾಡುವ ರಾಮದೇವರು ಪೂಜೆ ಆಗುವಾಗ ಮಂತ್ರಗಳು ಹೇಳಿಸ್ತಿದ್ದಿಲ್ಲಂತೆ, ಬೇಡ ಸ್ಟಾಪ್ ಇರುತ್ತೆ, ಬರೇ ಏನು ಹೇಳಬೇಕು, ನಮ್ಮ ಪರಾವಸ ಗಂಧರ್ವ ಬಂದಾರೆ ಅವ್ರ ಕಡೆಯಿಂದ ಭಗವನ್ನಾಮ ಸಂಕೀರ್ತನ ಆಗು, ಇಡೀ ಪೂಜೆ ಮುಗಿಯೋವರೆಗೆ ಕೂಡ ಅವರು ಹಾಡು ಹೇಳ್ತಾ ಇರಬೇಕು, ಇವ್ರು ಕೇಳ್ತಾ ಇರಬೇಕು, ಪೂಜೆ ಮಾಡ್ತಾ ಇರಬೇಕು. ಅವ್ರಿಗೆ ತೃಪ್ತಿ ಆಗಿರುತ್ತೆ. ಯಾರಿಗೆ? ಉಪೇಂದ್ರ ತೀರ್ಥರಿಗೆ ಆನಂದ ಆಗಿ ಒಂದು ದಿವಸ
ಎರಡು ನರಸಿಂಹದೇವರ ವಿಗ್ರಹಗಳನ್ನು ಕೊಟ್ಟಿದ್ದಾರೆ. ಯಾರಿಗೆ? ಒಟ್ಟು ಜಗನ್ನಾಥದಾಸರ ತಂದೆಗಳು ಪೂಜೆ ಮಾಡಿದ್ದು ಮೂರು ನರಸಿಂಹದೇವರ ವಿಗ್ರಹ. ಮರಿಬಾರ್ದು, ಮೂರು ನರಸಿಂಹದೇವರ ವಿಗ್ರಹ. ಅದರಲ್ಲಿ ಇವತ್ತು ಎರಡು ವಿಗ್ರಹಗಳು ಅವೆ, ನಮಗೆ ಸಿಗುತ್ತಾ ನೋಡಬಹುದು ನಾವು. ಒಂದು ವಿಗ್ರಹ, ಮೂರು ವಿಗ್ರಹ ಅಂತ ಹೋದ್ರೆ ಅದು ಹೇಳ್ತಾರೆ ಮೂರನೇ ದಿವಾಗ ಇಲ್ಲ, ಎರಡು ಮಾತ್ರ ಅವೆ. ಯಾರ ಕದ್ದುಬಿಟ್ಟ, ಯಾರು ಕದ್ದಾರೋ ಗೊತ್ತಿಲ್ಲ. ಮುಂದೆ ನಮ್ಮೂರು ಎಂತ ಸಾಲಿಗ್ರಾಮ ಕಟ್ತಾರೆ, ಎಲ್ಲ ಕಟ್ತಾರೆ. ಈ ಜಗನ್ನಾಥದಾಸರು ಪೂಜೆ ಮಾಡಿರ್ತಕ್ಕಂಥ ಆ ಒಂದು ವಿಗ್ರಹ ಹೋಗ್ಬಿಟ್ಟದೆ. ಈ ಎರಡು ವಿಗ್ರಹ, ಎರಡು ವಿಗ್ರಹ ಕೂಡ ಗರುಡಾರೂಢ ನರಸಿಂಹ. ಇದು ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ, ನರಸಿಂಹ ನನಿಪೆನ ನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ ಆಹಾಕರವ ಪಿಡಿದು ನಿಜ ಶರಣನೆಂದೆನಿಸು ಭಾಸುರ ಕರುಣಾಂಬೂದಿ ಗರುಡ ವಾಹನ ಲಕ್ಷ್ಮೀ ನರಸಿಂಹ. ಈ ಹಾಡು ಐದು ಚರಣ ಹಿಡ್ಕೊಂಡ್ರೆ ಸಪ್ತಮಸ್ಕಂದ ಭಾಗವತದ ಪಾರಾಯಣ ಮಾಡಿದಷ್ಟು ಫಲ ಬರ್ತದೆ ನಿಮಗೆ. ಯಾವ ತರಹದ ರೋಗ, ಯಾವ ತರಹದ ಭೀತಿ ಭಯ, ನಮ್ಮಲ್ಲಿ ಸಂಪ್ರದಾಯ ಐದು ಹಾಡುಗಳು ನಾವು ಹೇಳ್ತೀವಿ. ನಮ್ಮ ಮನೆಯಲ್ಲಿ ಈಗ ನಿದ್ರೆ ಪಡ್ಕೊಂಡು ನಮಗೇನು ಮಾಡಬೇಕು, ಡಾಕ್ಟರ್ ಹತ್ರ ನೋಡ್ತೀನಿ. ನಮ್ಮ ಅವ್ವ, ನಾನು ಸಣ್ಣ ಹುಡುಗಿದ್ದಾಗಿಂದ ನಮ್ಮ ಅವ್ವ ಅನ್ನೋದವರೆಗೆ ನನಗೆ ಏನಿತ್ತು, ನಮ್ಮಮ್ಮ ನಮ್ಮಅವರಿಗೆ ನನಗೆ ಸ್ವಲ್ಪ ಜ್ವರ ಬಂದರೆ ತೊಡೆ ಮೇಲೆ ಮರೆಸ್ಕೊಂಬೋದು. ಮೊದಲನೇದು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ, ಅದ್ಮೇಲೆ ಮತ್ತೆ ಚಿದ್ದೇಹದ ಒಳಗೆ ಜ್ವರಗಳು ಇಪ್ಪತ್ತೇಳು, ಹರನೊಳಗೆ ಇರುವಲ್ಲಿ ಇಪ್ಪತ್ತೆಂಟು ರೂಪದಲ್ಲಿ ಮತ್ತೆ ಶ್ರೀರಮಣಿ ಕರಕಮಲ. ಇದು ಸಂಪುಟ ಏನಿರ್ತಾರೆ, ಸಂಪುಟಾಕಾರವಾಗಿ ಇದನ್ನು ಹೇಳೋದು. ಇದು ಆದ ಕೂಡಲೇ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಮೈ ಮೇಲೆ ಸವರ್ತ, ಕೈಯಲ್ಲಿ ಸವರ್ತ. ಇದು ಇದಾದ ಕೂಡ ಎಲ್ಲ ನಿನ್ನ ಬಗ್ಗೆ ಹೇಳೋ ಧನ್ವಂತ್ರದಯವಾಡು ಸಣ್ಣವ ಇವ ಕೇವಲ. ಇದಾದ ಕೂಡ ಇವನ ಪಾಲಿಸಿದರೆ ನಿನಗೆ ಪುಣ್ಯ, ಅವನಿಯೊಳೆಂದಿಗೂ ನಾನೇ ಧನ್ಯ. ನಟ್ಟ ಮುಳ್ಳು ಕಿತ್ತಿದಂತೆಡೆ ಮಾಡು ಗಟ್ಟಿಯಾಗಿ ಭಕುತರ ಕಾಪಾಡು. ಸಾಧನ ಪ್ರಾಣಿಗಳಿರಬೇಕೋ ಮೋದದಿಂದಲೇ ಕೇಳೆನ್ನವಾಕು. ತ್ರಿಜಗದೊಳಗೆ ನಿನ ಗೆಡೆಗಾಣೆ ವಿಜಯ ವಿಠಲ ಕೇಳೆನ್ನ ಧಡಿಯೆ. ಈ ಹಾಡು ಇದಾದ್ಮೇಲೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಎಂಬ ಹಾಡು, ಆಮೇಲೆ ರೋಗ ಹರಣೆ ಕೃಪ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲ. ಈ ಐದು ಹಾಡು ಹೇಳ್ತಾ ಮೈಮೇಲೆ ಸೌದ್ರೆ, ಹೌದು ಖರೆವಾಯಿತು, ನೀವು ಹೇಳ್ತಿರಲ್ಲ ಸತ್ಯ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ ನಾನು. ನನಗೆ ಏನು ಹೇಳಿದ್ರು ನಿಮ್ಮ ನೀವೆಲ್ಲರೂ ಆ ಮೇಲ್ಮಟ್ಟಕ್ಕೆ ಸೇರಬೇಕು ಎಂಬುದೇ ನನ್ನ ಉದ್ದೇಶ. ನಾನು ಕೆಳಗೂ ಚಿಂತಿಲ್ಲ, ನೀವು ಮೇಲೆ ಇರಬೇಕು, ನಿಮಗೆ ಆನಂದದ ಅನುಭೂತಿ ಆಗಬೇಕು. ಒಮ್ಮೆ ಟಿ ಟಿ ಡಿ ಕಡೆಯಿಂದ ಸೃಷ್ಟಿ ಪ್ರಕರಣ ಪುಸ್ತಕ ಬಂದದ್ದು ನೋಡಿದೆ, ಪಬ್ಲಿಷ್ ಆಗಿದೆ. ಆ ಪುಸ್ತಕದ ಪಂಡಿತರ ಸಮ್ಮೇಳನ ಮಾಡಿದ್ವಿ ಟಿ ಟಿ ಡಿ ಕಡೆಯಿಂದ, ಎಲ್ಲಿ ಹುಬ್ಬಳ್ಳಿಯಲ್ಲಿ, ಹುಬ್ಬಳ್ಳಿಯಲ್ಲಿ ತೊರವಿಗಲ್ಲಿ ರಾಯರ ಮಠದಲ್ಲಿ ಪಂಡಿತರ ಸಮ್ಮೇಳನ ದೊಡ್ಡ ದೊಡ್ಡ, ಅದರಲ್ಲಿ ಪರಿಮಾರ ಸ್ವಾಮಿ ಅಂದರೆ ವಿದ್ಯಾಮಾನ್ಯರು, ಇವರು ಗುರುಗಳು ವಿದ್ಯಾಮಾನ್ಯರು ಬಂದಿದ್ದರು, ಅವರ ಅಧ್ಯಕ್ಷತೆ ಮತ್ತು ಗಂಡ ಪಂಡರನಾಥ ದೊಡ್ಡ ದೊಡ್ಡ ಪಂಡಿತರೆಲ್ಲ ಬಂದಿದ್ದರು, ಸುಮಾರು ಒಂದು 25 ಜನ ಪಂಡಿತರು. ಆ ಸ್ಕ್ರಿಪ್ಟ್ ಬಾದರಾಯಣ ಮೂರ್ತಿ ಅಂತ ಬರೆದವರು, ಅವರು ಬರೆದಿದ್ದರು, ಅದನ್ನು ಅವ್ರು ಚರ್ಚೆ ಮಾಡೋದು, ಅದು ಕರೆಕ್ಟ್ ಅದಾ ಇಲ್ಲ ಪ್ರಿಂಟ್ ಮಾಡಬೇಕಾ ಬೇಡ ಅಂತ ಚರ್ಚೆಗೋಸ್ಕರ ಮಾಡಿದ್ರು. ನಾನು ತಿರುಪತಿಯಿಂದ ಬಂದ ಕೂಡಲೇ ನನಗೆ ವಿಪರೀತ ಟೆಂಪರೇಚರ್ ಉಂಟು. ಎಂಥ ಟೆಂಪರೇಚರ್ ಅಂದರೆ ಏಳಕ್ಕಾಗಲಿಲ್ಲ. ರಾಯಗುಡ ಹೋಗಿ ಒಳಗೆ ಮೇಲೆ ರೂಮ್ ಕೊಟ್ಟು ಮಲ್ಕೊಂಬಿಟ್ಟಿದ್ವಿ, ಎಚ್ಚರಿಕೆ ಇಲ್ಲ ನನಗೆ, ಮೈಮೇಲೆ ಎಚ್ಚರಿಕೆ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ನಾನು ಹೇಳಿದ್ದೆ ನಮ್ಮ ಹುಡುಗರಿಗೆ, ಕ್ಲರ್ಕ್ಸ್ ಅವರು ಇದ್ದರು, ನೀವು ಕಂಟ್ಯಾಕ್ಟ್ ಮಾಡಿ ರಾಘವೇಂದ್ರ ರಾವ್ ಅಂತಿದ್ದರು. ಸ್ವಾಮಿ ಸ್ವಾಮಿ ನಮಸ್ಕಾರ, ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ. ಆಯ್ತೋ ಶ್ರೀನಿವಾಸ ಯಾರದೇ ಏನು ಬರ್ತದೆ ಹರೇ, ಅವ್ರು ಏನು ಮಾಡ, ಆಯ್ತು 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 ಆಯ್ತು, ಗೋವಿಂದ ಗೋವಿಂದ ಗೋವಿಂದ. ಇಲ್ಲಿ ಸ್ವಾಮಿಗಳು ಇಲ್ಲ ಅಪ್ಪನಾಚಾರ್ಯ ಜ್ವರ ಬಂದದ ಅಂತ, ಅಯ್ಯೋ ಹೇಗೆ ಹೇಗೆ ಸ್ವಾಮಿಗಳು ಇಲ್ಲ ಅವ್ರು ಹೇಳಬೇಕು ಅಂತ ವಿದ್ಯಾಮಾನ್ಯರು ನಮ್ಮ ಪಂಡಿತರಲ್ಲೇ ಅಪ್ಪನಾಚಾರ್ಯ ಇದ್ರೆ ಆಗೋದಲ್ಲ. ಅಷ್ಟಪಟ್ಟಿಗೆ ನಡೆದ ಘಟನೆ ನೋಡ್ರಿ, ಶಿವಾರ ರಾಮಾಚಾರ್ಯ ಅಂತ ಹೇಳಿದ್ನಲ್ಲ, ಅವರು ಬಂದಿದ್ದರು, ಅವರೇ ಪ್ರಧಾನ. ಅವ್ರು ಬಂದು ನನಗೆ ಜ್ವರ ಬಂದದ ಮಗುನೇ ಮಲ್ಕೊಂಡಿದ್ದು ಗೊತ್ತಾದ ಕೂಡ ಬಂದರು, ಮೇಲೆ ಬಂದರು, ಬಂದು ನನ್ನ ಬಾಲ ಅಪ್ಪನಾಚಾರ್ಯ ಬಂದರು ಎದ್ದೆ. ಮತ್ತೆ ಅದರಿಂದ ಮತ್ತೆ ನನಗೆ ಇದಾಗಲಿಲ್ಲ, ಹಂಗೆ ಕಡಿಮೆ. ಒಂದು ಜ್ಞಾಪಕ ಅದ ನನಗೆ, ಅವರು ನನ್ನ ಬಗಲ ಕೂತ್ಕೊಂಡು ನನ್ನ ಬಲಗೈ ತಗೊಂಡು ತಮ್ಮ ಎರಡ ಕೈಯಿಂದ ಹಿಂದೆ ಮುಚ್ಚಿ ಪ್ರಾರಂಭ, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ಮತ್ತೆ ಚಿದ್ದೇಹದ ಒಳಗೆ ಜ್ವರಗಳು ಇಪ್ಪತ್ತೇಳು ಹರಗಳು ಮತ್ತೆ ಶ್ರೀರಮಣಿ ಕರಕ. ಇದನ್ನು ಒಂದು 108 ಸಾಲ ಜಪ ಮಾಡಲು ಗೊತ್ತಿಲ್ಲ, ಪ್ರಾರಂಭದ ಪದ್ಯದ ಮಾತ್ರ ನನಗೆ ಕಿವಿಗೆ ಚೆನ್ನಾಗಿ ಬಿತ್ತು. ಸುಮಾರು ಒಂದು 20 ನಿಮಿಷ ಅರ್ಧ ಗಂಟೆ ಆಗಿರ್ಬೋದು, ಅರ್ಧ ಗಂಟೆ ಆಗಿ ಕೂಡ ಎದ್ದು ಕೂತಿದ್ದೆ.
ಎಷ್ಟು ಟೆಂಪರೇಚರ್ ಇತ್ತು ಅಂದರೆ 104 ಇದ್ದಿದ್ದು ದಿಗ್ಗನೆ ಎದ್ದು ಕೂತೀನಿ. ಇಮಿಡಿಯೇಟಾಗಿ ತಣ್ಣೀರು ಸ್ನಾನ ಮಾಡಿ ಸವಾರಿ ಬಂದರೆ ನನಗೆ ಜ್ವರ ಬಂದಿತ್ತು ಎಂಬ ಆಲೋಚನೆ ಕೂಡ ಬರಲಿಲ್ಲ. ಇದು ನನ್ನ ಅನುಭವದ ಮಾತು. ಇದು ಇಂಥದ್ದು ಎಷ್ಟು ಅನುಭವಗಳಾಗ್ಯಾವೋ ಎಷ್ಟು ನಮ್ಮ ಊಹೆ ಮಾಡಲಾರಿದೆ. ಈಗ ನಂಬಿಕೆ ಕಳ್ಕೊಂಡು ನಾನೇ ಕಳ್ಕೊಂಡಿನಿ ಏನೋ ಅನಿಸ್ತದೆ ನನಗೆ. ಇದು ನಮ್ಮ ಸಂಪದ. ಸೊ ಆ ಎರಡು ನರಸಿಂಹ ವಿಗ್ರಹಗಳು, ಒಂದು ನರಸಿಂಹ ವಿಗ್ರಹ ಇವತ್ತು ಮಾನವಿಯಲ್ಲಿ ಜಗನ್ನಾಥದಾಸರ ಸ್ತಂಭ ಅದಲ್ಲ ಅದರ ಹಿಂದಿನ ಮಾಡದಲ್ಲಿ ನಾವು ನೋಡ್ಬೋದು. ಇವಾಗ ಮಂತ್ರಾಲಯಕ್ಕೆ ಸೇರಿಬಿಟ್ಟದ ಕಾರಣ ನಾವು ಹೋಗಿ ಕೇಳಿದರೆ ಸೇವಾ ಅಂತ ವಿಶಿಷ್ಟವಾಗಿ ಮಾಡಿಸಿದರೆ ಆ ನರಸಿಂಹದೇವರ ವಿಗ್ರಹ ಸುಮಾರು 6 inch ಎತ್ತರ, ಗರುಡ ವಾಹನ ಲಕ್ಷ್ಮೀ ನರಸಿಂಹ ವಿಗ್ರಹ ಬಹಳ ಸುಂದರವಾದ ಮೂರ್ತಿ. ಇನ್ನೂ ಒಂದು ಎಲ್ಲದಾದರೆ ಹರಪನಹಳ್ಳಿಯಲ್ಲದು, ಹರಪನಹಳ್ಳಿಯಲ್ಲಿ ಜಗನ್ನಾಥದಾಸರ ಶಿಷ್ಯರ ವಂಶಿಕರಿದ್ದಾರೆ. ಈಗ ಅವರು ಡಾಕ್ಟರ್ ಇದ್ದಾರೆ. ನನಗೆ ಎರಡು ವಿಗ್ರಹನೂ ಅಂದರೆ ಅದರಲ್ಲಿ ಹರಪನಹಳ್ಳಿ ಇರುವ ವಿಗ್ರಹವನ್ನು ಪೂಜೆ ಮಾಡುವ ಭಾಗ್ಯ ಸಿಕ್ತು ನನಗೆ. ಆ ಹರಪನಹಳ್ಳಿಯಲ್ಲಿ ಜಗನ್ನಾಥದಾಸರು ಬಹಳ ಜೀವನ ಮಾಡಿದ್ದಾರೆ, ಬಹಳ ವರ್ಷ ಇದ್ದಾರೆ. ಅಲ್ಲಿ ಒಂದು ಭಾವಿ ಅದೆ, ಅದಕ್ಕೆ ಇವತ್ತಿಗೂ ಕೂಡ ಜಗನ್ನಾಥದಾಸ ಭಾವಿ ಅಂತಲೇ ಕರೀತಾರೆ. ಹರಪನಹಳ್ಳಿ ಭೀಮವ್ವ ನಿಮಗೆಲ್ಲ ಗೊತ್ತಲ್ಲ, ಭೀಮವ್ವ ಹುಟ್ಟಿದ ಜನ್ಮಸ್ಥಳ, ಬಹಳ ಪವಿತ್ರವಾಗಿ ಅಲ್ಲಿ ಒಬ್ಬ ವಂಶಿಗರು ಅಂದರೆ ಜಗನ್ನಾಥದಾಸರ ಶಿಷ್ಯರ ವಂಶಿಕರು ಅವ್ರ ಮನೆಯಲ್ಲೇ ಇರ್ತಿದ್ದರಂತೆ. ಅವರಿಗೆ ಆ ವಿಗ್ರಹ ಕೊಟ್ಟಿದ್ದಾರೆ, ಅದು ಗರುಡ ವಾಹನ ಲಕ್ಷ್ಮೀ ನರಸಿಂಹ. ಈ ಎರಡು ವಿಗ್ರಹ ಕಾಣಿಸ್ತವೆ. ಇನ್ನೊಂದು ವಿಗ್ರಹ ಎಲ್ಲಿ ಹೋಗಿದ್ದೋ ನಮಗೆ ಗೊತ್ತಿಲ್ಲ. ಅವ್ರು ಹೇಳಿದರು ಹೋಗಿಬಿಟ್ಟದೆ ಎಲ್ಲಿ ಹೋಗೋದು ಗೊತ್ತಿಲ್ಲ. ಇದು ಒಂದು ಜೀವನ ಜಗನ್ನಾಥದಾಸರ ಜೀವನದಲ್ಲಿ ನಡೆದ ಒಂದು ಅದ್ಭುತವಾದ ಘಟನೆ. ಜಗನ್ನಾಥದಾಸರು ತಾವು ಮುಂದೆ ಏನು 32 ಸಂಧಿ ರಚನೆ ಮಾಡ್ತಾ ಇದ್ದಾರಲ್ಲ, ಆ 32 ಸಂಧಿಗೆ ಸೂಚನೆಯನ್ನು ಎಲ್ಲಿ ಕೊಡ್ತಾರೆ? ನಾಂದಿ ಪದ್ಯದಲ್ಲಿ ಕೊಡ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತುಪೇಳುವೆ ಪರಮ ಭಗವದ್ ಭಕ್ತ ನಿಧನಾದರು. 51 ಮಾತ್ರೆಗಳಿರೋದು. ಎಷ್ಟು? 51 ಮಾತ್ರೆ. ಶಬ್ದಗಳು ಎಷ್ಟು ಹೇಳಿ ನೋಡ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ ಭಕ್ತರು ಇದನ್ನು ಆದರದಿ ಕೇಳಿ. ಜಗನ್ನಾಥದಾಸರಿಗೆ ಸಂಖ್ಯಾಶಾಸ್ತ್ರದ ಮೇಲೆ ಬಹಳ ಇಷ್ಟ. ನೀವು ಆಶ್ಚರ್ಯ ಪಡ್ತೀರಿ, ಏನು ಗೊತ್ತಿಲ್ಲ ನಂಗೆ ಸಂಖ್ಯಾಶಾಸ್ತ್ರದ ಮೇಲೆ ಇಷ್ಟ ಅಂತ ತೋರಿಸ್ಲಿಕ್ಕಾಗಿ 32 ಸಂಧಿ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? ಯಾಕೆ 32 ಮಾಡಿದರು? ಒಂದು ಪರಮಾತ್ಮನ ಲಕ್ಷಣಗಳು 32. ಆ ಪರಮಾತ್ಮ ಇಲ್ಲಿ ಪ್ರತಿಪಾದಿತನಾಗ್ತಾ ಇದ್ದಾನೆ ಅಂತ ಒಂದು. ಆಚಾರ್ಯರ ಗ್ರಂಥಗಳಲ್ಲಿ ಅತ್ಯಂತ ಪ್ರಮೇಯ ಪುಂಜವಾದದ್ದು ಯಾವುದು ಅಂತಂದರೆ ಭಾರತ ತಾತ್ಪರ್ಯ ನಿರ್ಣಯ. ಅದು 32 ಅಧ್ಯಾಯಗಳಿಂದ ಕೂಡಿದ್ದು. ಆ ತಾತ್ಪರ್ಯ ನಿರ್ಣಯದ ಸಾರ ಎಲ್ಲಿ ಅದು? ಯಾಕಂದರೆ ಅಂಶ, ಆವೇಶ, ಅವತಾರ ಇವೆಲ್ಲ ಕೂಡ ತಾತ್ಪರ್ಯ ನಿರ್ಣಯದಲ್ಲೇ ಬರ್ತಕ್ಕಂಥದ್ದು. ಅದೆಲ್ಲ ಇದರಲ್ಲೇ ಅದ ಅಂತ ತೋರಿಸ್ಲಿಕ್ಕಾಗಿ 32 ಸಂಧಿ. ಅದೆಲ್ಲ ಇನ್ನಾದ್ಭುತ. ಸ್ವಲ್ಪ ಬರ್ಕೊಡ್ರಿ ನೋಡೋಣ ಹೇಗೆ ಬರ್ಕೋತೀರಿ. 32 ಅದಲ್ಲ, 32 ಬರ್ಕೊಡ್ರಿ. 32 ಮುಂದೆ ಏನು ಮಾಡಿ ಡ್ಯಾಶ್ ಕೊಡ್ರಿ. ಡ್ಯಾಶ್ ಕೊಟ್ಟು ಎಷ್ಟು ಸಂಖ್ಯೆ ಇಡ್ಬೋದು ಇದರಾಗ? 3-1 ಹೌದಲ್ಲ? 3 ಇಲ್ಲ, ಆಮೇಲೆ 2 ಅದ, 3-2. ಆಮೇಲೆ ಈ 3-2 ಆದಮೇಲೆ ಈ 3-2 ಏನೇನು ಮಾಡ್ಬೋದು ಆಲೋಚನೆ ಮಾಡ್ರಿ. 3-2 ಕೂಡಿದ್ರೆ ಏನಾಗ್ತದಮ್ಮ? 5 ಆಗ್ತದೆ. 3×2 ಮಾಡಿದರೆ 6 ಆಗ್ತದೆ. 3×2 ಮೈನಸ್ ಮಾಡಿದರೆ 1 ಬರ್ತದೆ. ಅಂದರೆ 32 1, 3 1, 2 1, 5 6, ಆಮೇಲೆ 1. ಇದನ್ನು ಊಹ ಮಾಡಿ ಸ್ವಲ್ಪ ಏನಾಗ್ತದೆ ಗೊತ್ತದ? ಅಲ್ಲಿ ಬರಬಾರ್ದು, ಅಲ್ಲಿಗೆ ಹೋಗಬಾರ್ರಿ. ಫಲ ಹೇಳ್ತಾರೆ ಜಗನ್ನಾಥದಾಸರು ಈ ಹರಿಕಥಾ ಪ್ರಸಾರ ಓದಿದ್ರೆ. ನಾವು ಯಾಕೆ 32 ಸತಿ ಮಾಡಿವಂದರೆ, ಅಯ್ಯಾ ಈ ಹರಿಕಥಾಂಸಾರ ಓದಿದರೆ ಏನಾಗ್ತದೆ ಗೊತ್ತಲ್ಲ? ಮೊದಲು ನಿಮಗೆ ಅರಿಷಡ್ 6 ಅದಲ್ಲ, ಅರಿಷಡ್ ವರ್ಗಗಳು ಹೋಗ್ತಾರೆ. ಆಮೇಲೆ 5 ಪಂಚ ಜ್ಞಾನೇಂದ್ರಿಯಗಳು ಭಗವತ್ ಪರವಾಗ್ತದೆ ಒಂದರ್ಥ, ಅಥವಾ 5 ಪಂಚಭೇದ ತಾರತಮ್ಯದ ಪರಿಚಯ ಆಗ್ತದೆ. 32 ಕಕ್ಷಾ ತಾರತಮ್ಯ ಕಕ್ಷಾದ ಪರಿಚಯ ಆಗ್ತದೆ. ಇದು ಆಯಿತು ಅಂದರೆ 3 ಸಿಗುತ್ತದೆ, ಏನು? ಜ್ಞಾನ, ಭಕ್ತಿ, ವೈರಾಗ್ಯ ಸಿಗುತ್ತದೆ. ಆಮೇಲೆ 3 ಜ್ಞಾನ ಭಕ್ತಿ ವೈರಾಗ್ಯ ಸಿಕ್ಕರೆ ಏನಾಗ್ತದೆ? 2 ಹೋಗ್ತವೆ. ಯಾವುದು? ಹುಟ್ಟೋದು, ಸಾವು ಹೋಗ್ತದೆ. ಆಮೇಲೆ 1 ಬಿಂಬ ದರ್ಶನ ಆಗ್ತದೆ, 1 ಅಂತರ್ಯಾಮಿಯಾದ ಏಕಮೇವ ಅದ್ವಿತೀಯ ಬ್ರಹ್ಮ ಒಬ್ಬನೇ ಅವನ್ನೇ ಮುಸಿಕ್ಕ ಬಿಡ್ತಾನೆ. ಎಷ್ಟು ಸುಂದರ ರೂಪಕಲ್ಪ ಅಲ್ಲ. ಏನಾಗ್ತದೆ ಹೇಳಿ ಸ್ವಲ್ಪ, ಮತ್ತೆ ಎಣ್ಣೆ ಸಾಲ ನೋಡ್ರಿ. ಮೊದಲು ಅರಿಷಡ್ ವರ್ಗ 6 ಇಟ್ಕೊಡ್ರಿ, ಫಸ್ಟ್ 6 ಇಟ್ಕೊಡ್ರಿ. ಅರಿಷಡ್ ವರ್ಗಗಳು ಹೋಗಿಬಿಡ್ತಾರೆ. ಅರಿಷಡ್ ವರ್ಗ ಹೋಗ್ಬಿಟ್ಟು ಪಂಚ ಭೇದ ತಾರತಮ್ಯದ ಪರಿಚಯ ಆಗ್ತದೆ.
ಪಂಚ ಅದೇ ಅರಿಷಡ್ವರ್ಗಗಳು ಹೋದಲ್ಲಿ ಏನಂತಾರೆ, ಪಂಚ ಜ್ಞಾನೇಂದ್ರಿಯಗಳು ಭಗವತ್ ಪರ ಆಗುತ್ತವೆ. ಆಮೇಲಕ್ಕೆ ಪಂಚ ತಾರತಮ್ಯ, ಪಂಚಭೇದ ತಾರತಮ್ಯದ ಪರಿಚಯ ನಿಮಗಾಗ್ತದೆ. ಆಮೇಲಕ್ಕೆ ಇದರಿಂದ ಏನಾಗ್ತದೆ, 32 ಕಕ್ಷಾ ದೇವತೆಗಳ ಪರಿಚಯ ಆಗ್ತದೆ. ಆ 32 ಕಕ್ಷಾ ದೇವತೆಗಳ ಪರಿಚಯ ಆದ್ರೆ 32 ಲಕ್ಷಣಗಳಿಂದ ಕೂಡಿದ ಪರಬ್ರಹ್ಮನ ಚಿಂತನೆ ಬರ್ತದೆ. ಅದಾದ್ಮೇಲೆ ಮೂರು ನಿಮಗೆ ಹಿಡ್ಕೊಬಿಡ್ತಾವೆ ಗಟ್ಟಿಯಾಗಿ, ಜ್ಞಾನ ಭಕ್ತಿ ವೈರಾಗ್ಯ ಬರ್ತವೆ. ಆಮೇಲೆ ಎರಡು ಹುಟ್ಟು ಸಾವುಗಳು ಹೋಗ್ತವೆ. ಆಮೇಲೆ ಇನ್ನೊಂದು ಏನು ಅದ್ಭುತ, ಆ ಮೂರು ಹೋಗೋದು ಇನ್ನೊಂದು ಮಾಡ್ರಿ, ಏನು ಗೊತ್ತ, ಮೂರು ಕಾಲದಲ್ಲಿ ಮೂರು ಜ್ಞಾನ ಭಕ್ತಿ ವೈರಾಗ್ಯ, ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನದಲ್ಲಿ ರಾತ್ರಿ ಅಥವಾ ಮೊದಲು ಮಧ್ಯಾಹ್ನ ಮತ್ತು ಅಂತ್ಯದಲ್ಲಿ ಬರ್ತಾರೆ. ಕೊನೆಗೆ ಏಕಮೇವ ಅದ್ವಿತೀಯನಾಗಿರತಕ್ಕಂಥ ಪರಬ್ರಹ್ಮನ ಸಾಕ್ಷಾತ್ಕಾರ ಬಿಂಬಮೂರ್ತಿಯ ದರ್ಶನ ನಿಮಗಾಗುತ್ತದೆ. ತೋರಿಸಿದ 32 ಎಷ್ಟು ಮೊದಲನೇ ಸಂಧಿಯಲ್ಲಿ ನೋಡ್ರಿ ಅದ್ಭುತ ಮಾಡಿದ್ದಾರೆ, ಎಷ್ಟು ಪ್ರಯೋಗ ಮಾಡಿದ್ದಾರೆ ಅಂದರೆ ನೀವು ಭಾಳ ಆಶ್ಚರ್ಯ ಪಡ್ತೀರಿ. ಮೊದಲನೇ ಪದ್ಯದಲ್ಲಿ ಎಟ್ಟಮ್ಮ 9 ಶಬ್ದ ಅಲ್ಲ, 9 ಯಾಕೆಂದರೆ 9 ನಮ್ಗೆ ಇಂಪಾರ್ಟೆಂಟ್. ನವವಿಧ ಭಕ್ತಿ ಇಲ್ಲದೆ ಏನು ಮಾಡಲಿಕ್ಕೆ, 9 ಈಸ್ ವೆರಿ 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 ಇಂಪಾರ್ಟೆಂಟ್ ಆಗಿರ್ತದೆ. ಸೊ 9 ಆಮೇಲಕ್ಕೆ ಮೊದಲನೇ ಪದ್ಯ ಅದಲ್ಲ ಯಾವುದು, ಶ್ರೀರಾಮ ಅಲ್ಲಿ ಕರೆಕ್ಟ್ 9 ಹಾಕಿದ್ದಾರೆ. ಅದಕ್ಕೆ ನೀವು ನಾನು ಸುಮ್ಮನೆ ಬರ್ಕೊಂಬಿಡಿ, ನೀವು ಮನೆ ಕೂತ್ಕೊಂಡು ಚಿತ್ರ ಮಾಡೋ ಎಲ್ಲ ಇಲ್ಲಿ ಹೆಂಗೆ ಕೂತ್ಕೊಂಡ್ರೆ ಆಗೋದಲ್ಲ. ಶ್ರೀರಮಣಿ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ಮಾಡಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿರುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಕೈವಲ್ಯದಾಯಕ ನಾರಸಿಂಹನೇ ನಮೀಪೆ ಕರುಣಿಬುದು ಯಾಮಗೆ ಮಾಮ. 9 ದನ ಮತ್ತೆ 9 ವಿಧವಾದ ಭಕ್ತಿ ಮಾಡಿದ್ರೆ ನಿಮ್ಗೆ ಸಿಗ್ತಾನೆ, ಯಾರು ನರಸಿಂಹ ಸಿಗ್ತಾನೆ. ಆಶ್ಚರ್ಯ ಗೊತ್ತಲ್ಲ, ಈ 30 ಶ್ರೀರಮಣಿ ಕರ್ಕಮಲ ಅದಲ್ಲ, ಇದರಲ್ಲಿ ತಿಗಂತ ಸುಗಂಧ ಅಂತ ನಮ್ಮಲ್ಲಿ ಶಬ್ದ ಅದಲ್ಲ, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಇದು ಒಂದು ಪೂರ್ಣ ಶಬ್ದ. ಆದರೆ ಈ ಶಬ್ದದಲ್ಲಿ 8 ಶಬ್ದಗಳ ಗೊತ್ತಾ, ಶ್ರೀ ರಮಣಿ ಕರ ಕಮಲ ಪೂಜಿತ ಹಿಂಗೆ ಅಲ್ಲ ಹೌದಾ, ಅದ್ರ ಲೆಕ್ಕ ಕಟ್ಕೊಡ್ರಿ ಕೂತ್ಕೊಂಡ್ರೆ ಒಟ್ಟು 32 ಆಗ್ತದೆ. 32ನೇ ಕಕ್ಷದಲ್ಲಿ ಮೇಲಿನ ಕಕ್ಷದಲ್ಲಿರುವವನೇ ನಾರಾಯಣ ಪರಬ್ರಹ್ಮ. ನೀವು ಉಲ್ಟ ಬರ್ಬೋದು ಅಂದರೆ 1, 2, 3 ಹಿಂಗೂ ಹಾಕ್ಬೋದು, ಮೇಲಿಂದ ಬರ್ಬೋದು ಕೆಳಗಿನಿಂದ ಬರ್ಬೋದು. ಎರಡು ನಿನ್ನ ಅದಕ್ಕಿಂತ ಆಶ್ಚರ್ಯ ಗೊತ್ತಾ, ಬ್ರಹ್ಮದೇವ್ರದ್ದಲ್ಲ, ಬ್ರಹ್ಮದೇವರ ಶ್ಲೋಕದಲ್ಲಿ ನಿರುಪಮಾನಂದಾತ್ಮಭವ. ಬ್ರಹ್ಮದೇವರು ಎಷ್ಟೇ ಕಕ್ಷದಲ್ಲಿರ್ತಾರಮ್ಮ, ಮೊದಲನೇ ಕಕ್ಷ ಯಾರು, ಎರಡನೇ ಕಕ್ಷ ಲಕ್ಷ್ಮಿ, ಮೂರನೇ ಕಕ್ಷ ಬ್ರಹ್ಮ. ಅಂದರೆ ಈ ಕೆಳಗಿನಿಂದ ಹೋಗ್ರಿ ಅಂದರೆ 32ನೇ ಕಕ್ಷ ಯಾರು, ನಾರಾಯಣ. 31ನೇ ಕಕ್ಷ ಲಕ್ಷ್ಮಿ. 30ನೇ ಕಕ್ಷ ಸರಿಯಾಗಿ 30 ಶಬ್ದ ಪ್ರಯೋಗ ಮಾಡ್ಯಾರ ಬ್ರಹ್ಮದೇವರ ಶ್ಲೋಕದಲ್ಲಿ ಎಷ್ಟು ಬಂದಿದೆ, 30 ಶಬ್ದ ಪ್ರಯೋಗ ಮಾಡಿದ್ದಾರೆ. ಆಮೇಲೆ ನಿಮಗೆ ನಿರುಪಮಾ 6,32,000 ಇದು ಯಾಕೆ ಸುಮ್ಮನೆ ರಾಮಗಡ 21,600 ಕೇಳಬಾರ್ದೇನು, ಅವರಪ್ಪ ಗಟ್ಟೋತದ. ಈ ತಲೆ ಕೆಡಿಸಾಗ ಏನು ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ ಎಲ್ಲ ತಲೆ ಕೆಡಿಸ್ಕೋಬೇಕಾ, 6,3,21,000 ಯಾಕೆ ಮಾಡಿದರು. ನಮಗೆ ಎಂಥ ಪ್ರಮೇಯ ಹೇಳ್ತಾರಂದರೆ ವಾಯುದೇವರು 21,600 ಹಂಸಪುತ್ರ ಜಪ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಗೊತ್ತನ, ಕಮಲಗಳಲ್ಲಿ ಕೂತ್ಕೊಂಡು ಮಾಡ್ತಾರೆ. ಯಾವ್ಯಾವ ಕಮಲದಲ್ಲಿ ಎಷ್ಟೆಷ್ಟು ಮಾಡ್ತಾರೆ ಅಂದರೆ 6,3,21,000 6,3,21,000 ಲೆಕ್ಕಿಟ್ಕೊಡಿ 18,6,3,21 ಆಮೇಲೆ 3,2,000 ಇನ್ನೊಂದೇನದ 6,3,21,000 ಇದು 600 ಹಂಸಮಂತ ಇಲ್ಲ ಅಂದರೆ 6,000 ಹಂಸಮಂತ್ರ ಎಲ್ಲಿ ಆಗ್ತದೆ ಹೇಳ್ರಿ, ನಾಭಿಯಲ್ಲಿ ಯಾವ ಎಷ್ಟು ಕಮಲ ದಳ, 4 ದಳದ ಕಮಲ, 6 ಹೊಟ್ಟೆಯಲ್ಲಿ ಇಲ್ಲಿ 6 ದಳದ ಕಮಲ, ಇಲ್ಲಿ 6,000 6,3 ಅಂದರೆ 6,000 ನಾವು ಮಾಡೋದಕ್ಕೆ ಹಾಗೆಲ್ಲ 6,3,18 ಮಾಡ್ತೀವಿ. 2,1,2,001,1,000 ಎಷ್ಟಾಯ್ತು 18,2 ಈಗ ಒಟ್ಟು 21 ಆಯ್ತಲ್ಲ, 21 ಮೇಲೆ 3,2,00 6,00 ಅದು 1,1 ಮಾಡಿದ್ರು. ಇದರಲ್ಲಿ ಏನು ಮಾಡ್ರಿ ಗೊತ್ತಾ, ಬೇರೆ ಬೇರೆ ಮಾಡ್ರಿ, 6,3 ಅಂದರೆ 6,000 ಇಲ್ಲಿ 6,000 ಇಲ್ಲಿ 6,000 ಇಲ್ಲಿ ಹೃದಯದಲ್ಲಿ 6,8 ದಳದ ಕಮಲ, 4 ದಳ 6 ದಳ 8 ದಳ ಇಲ್ಲಿ 6,000 ಆದಮೇಲೆ 6,3,2,00 2,00
ಹದಿನಾಲ್ಕು ದಳದ ಹದಿನಾರು ದಳದ ಕಮಲ, ಆಮೇಲಕ್ಕೆ ಹನ್ನೆರಡು ದಳದ ಕಮಲ, ಹದಿನಾರು ದಳದ ಕಮಲ, ಇಲ್ಲಿ ಎರಡು ದಳ. ಸೊ ಹನ್ನೆರಡು ದಳದ ಮೊದಲು ಹದಿನಾರು ದಳದ ಕಮಲದಲ್ಲಿ ಬಂದು ಎರಡು ಸಾವಿರ, ಆಮೇಲಕ್ಕೆ ಹದಿನಾರು ದಳ ಹದಿನಾರು ದಳದ ಕಮಲದಲ್ಲಿ ಎರಡು ಎರಡು ಒಂದು ಒಂದು ಸಾವಿರ, ಆಮೇಲೆ ಇಲ್ಲಿ ಅದಲ್ಲ ನಾನೆಲ್ಲ ತಪ್ಪು ಹೇಳಿದೆ, ಮೂರೆರಡು ಶತ, ಇಲ್ಲಿ ಮುನ್ನೂರು, ಇಲ್ಲಿ ಇನ್ನೂರು. ಇನ್ನೊಂದ್ಸಲ ಬರ್ತೀರ ಸಹಸ್ರಾರ, ಅಲ್ಲಿ ಎಷ್ಟು? ಎರಡೊಂದು ಮೂರೆರಡು ಶತ, ಮೂರೆರಡು ಇನ್ನೂರು. ಬರ್ಕೊಳ್ಳಿ, ಮತ್ತೆ ಬರಿಬೇಡ. ಸಾವಿರ ದಳದ ಕವನದಲ್ಲಿ ಎಷ್ಟು ಜಪ ಆಗ್ತದೆ? ಇನ್ನೂರು ಜಪ ಆಗ್ತದೆ. ಇಲ್ಲಿ ಭೂಮಧ್ಯದಲ್ಲಿ ದ್ವಿದಳ ಕಮಲ, ಅಲ್ಲಿ ಮುನ್ನೂರು ಆಗ್ತದೆ. ಇಲ್ಲಿ ಎಷ್ಟಾಗ್ತದೆ? ಇಲ್ಲಿ ಮುನ್ನೂರು. ಆಮೇಲೆ ಅದು ಸಾರಿ ಸಾರಿ ಇಲ್ಲಿ ಮುನ್ನೂರು, ಇಲ್ಲಿ ಮುನ್ನೂರು, ಮೂರೆರಡು ಶತ, ಮುನ್ನೂರು ಮುನ್ನೂರು, ಇಲ್ಲಿ ಮುನ್ನೂರು, ಇಲ್ಲಿ ಸಾವಿರ ದಳದ ಕಮಲ ಎಷ್ಟಮ್ಮ? ಎರಡು ದಳದ ಕಮಲದಲ್ಲಿ, ಎರಡು ದಳದ ಕಮಲ ಎಲ್ಲದ ಭೂಮಧ್ಯದಲ್ಲಿ. ಕಂಠದಲ್ಲಿ ಬಂದಾಗ ಹನ್ನೆರಡು ಹದಿನಾರು ದಳದ ಕಮಲ, ಇಲ್ಲಿ ಎಷ್ಟದ? ಒಂದು ಸಾವಿರ. ಹನ್ನೆರಡು ದಳದ ಕಮಲದಲ್ಲಿ ಎರಡು ಸಾವಿರ, ಹೃದಯದಲ್ಲಿ ಆರು ಸಾವಿರ, ಹೊಟ್ಟೆಯಲ್ಲಿ ಆರು ದಳದ ಕಮಲದಲ್ಲಿ ಆರು ಸಾವಿರ, ನಾಭಿಯಲ್ಲಿ ನಾಲ್ಕು ದಳದ ಕಮಲ ಅದರಲ್ಲಿ ಆರು ಸಾವಿರ. ಕರೆಕ್ಟಾ? ಇವಾಗ ಇಪ್ಪತ್ತೊಂದು ಸಾವಿರದ ಆರುನೂರು. ಅದಕ್ಕೆ ಅದನ್ನು ಬಿಡಿಸಿದ್ದಾರೆ ಮಾನವರು. ಇದೆಲ್ಲರಕ್ಕಿಂತ ಇನ್ನೊಂದು ಅದ್ಭುತ ಹೇಳ, ವಾಮದೇವ ರುದ್ರದೇವರ ಸ್ತೋತ್ರ ಯಾವ್ದು ಹೇಳಿ? ವಾಮದೇವ ನಿರೀಕ್ಷಿತರೇ ಉಮಾ ಮನೋಹರ ಉಗ್ರ ಹುಟ್ಟಡಿ ಸಾಮಜಾಜನ ವಸನ ಹುಡುಗ. ರುದ್ರರು ಎಷ್ಟು ಜನ? ಏಕಾದಶಿ ರುದ್ರರಲ್ಲ, ಅಲ್ಲಿ ವಿಶೇಷಣ ಎಷ್ಟ ಲೆಕ್ಕ ಹಾಕಿದ್ರೆ ಕರೆಕ್ಟಾಗಿ ಹನ್ನೊಂದು. ಅದ್ಭುತ ಅಲ್ವಾ? ಏನು ಜಗನ್ನಾಥ ದಾಸರ ಚಿಂತನೆ, ಎಷ್ಟು ಆಲೋಚನೆ ಕೊಡ್ತಾರೆ ಪ್ರತಿಯೊಂದರಲ್ಲಿ ನಮಗೊಂದು. ಆಮೇಲೆ ಇಷ್ಟಕ್ಕೆ ಮುಂಚೆ ಒಂದು ಹೇಳಿದೆ, ಹರಿಕಥಾಂ ಗ್ರಂಥದ ಹೆಸರೇನು? ಎಷ್ಟು ಶಬ್ದವ ಅಲ್ಲಿ ಅಕ್ಷರವ? ಎಂಟು ಅಂತ ಹೇಳಿಲ್ಲ? ಹರಿಕಥಾಮೃತ ಸಾರ ಎಂಟು. ಯಾಕೆ ಎಂಟು ಹಾಕಿದ್ರು? ಎಂಟು ಅಕ್ಷರ ಯಾಕೆ ಮಾಡಿದ್ರು? ಇದು ಓಂಕಾರ ಅರ್ಥವನ್ನು ಹೇಳತಕ್ಕಂಥದ್ದು. ವಿಶ್ವ ಅಧೈನ ಸಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಅಕಾರ ಉಕಾರ ಮಕಾರ ನಾದ ಬಿಂದು ಓಟದ ಅಂತ ಅದಿಶಾಂತ ಎಂಟು ಅಕ್ಷರಗಳಿಂದ ಕೂಡಿದ ಓಂಕಾರದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಓಂಕಾರ ಅರ್ಥ ಪ್ರತಿಪಾದನೆ ಮಾಡ್ತಾ ಅಂದರೆ ವ್ಯಾಕೃತಿಯ ಅರ್ಥ ಪ್ರತಿಪಾದನೆ ಮಾಡ್ತದೆ. ವ್ಯಾಕೃತಿಯ ಅರ್ಥ ಪ್ರತಿಪಾದನೆ ಮಾಡ್ತಂದ್ರೆ ಗಾಯತ್ರಿ ಅರ್ಥ ಪ್ರತಿಪಾದನೆ, ಗಾಯತ್ರಿ ಅರ್ಥ ಪ್ರತಿಪಾದನೆ ಮಾಡ್ತಂದ್ರೆ ಪುರುಷೋಕ್ತ ಅರ್ಥ, ಪುರುಷೋಕ್ತ ಅರ್ಥ ಅಂದ್ರೆ ಮೂರು ವೇದಗಳ ಅರ್ಥ ಮುಗುದ ಕಥೆ ಅಲ್ಲ ಅಂದ್ರೆ ಸಕಲ ಶ್ರುತಿ ಸ್ಮೃತಿಗಳ ಅರ್ಥವನ್ನು ಪ್ರತಿಪಾದ. ಇದನ್ನು ಒಂದು ಹೆಮ್ಮೆ ಎಂದು ಹೇಳ್ತಕ್ಕಂಥ ಮಾತ್ರ ಬನ್ನಂಜಿಯವರು ಅಧೀರಿನ ಹೇಳದೆ ಅಂತಾರೆ ನಂಗೆ ಅದೇ ಬೇಡ ಒಳ್ಳೇದು ತಗೊಂಬಣ ಅಂತ ಹೇಳಿದ್ದಲ್ಲ ಬನ್ನಂಜಿಯವರು. ಒಂದು ಸಾಲ ಹೇಳಿದರು, ಎಷ್ಟು ಆನಂದ ಆಯ್ತು ಅಂದರೆ ಅವತ್ತು ಸಭಾಮುಖದಲ್ಲಿ ಹೇಳಿದೆ. ಸತ್ಯವಾಗಿ ಹೇಳ್ತಿದ್ದೀನಿ, ಹರಿಕಥಾಮೃತಸಾರದಲ್ಲಿ ಜಗನ್ನಾಥ ದಾಸರು ಕೆಲವು ಪ್ರಮೇಯಗಳನ್ನು ಹೇಳ್ತಾರೆ. ವಿಜಯರಾಯರ ತಮ್ಮ ಸುವಾದಿಗಳಲ್ಲಿ ಜಗನ್ನಾಥ ದಾಸರು ಹರಿಕಥಾಮೃತಸಾರ ಹೇಳ್ತಾರೆ. ಆ ಜಗನ್ನಾಥ ದಾಸರು ಹರಿಕಥಾಮೃತಸಾರದಲ್ಲಿ ಹೇಳಿದ ಪ್ರಮೇಯಗಳು ಕೆಲವು ನಮಗೆ ಟೀಕಾ ಟಿಪ್ಪಣಿ ಭಾಷ್ಯ ಟೀಕಾ ಟಿಪ್ಪಣಿಗಳನ್ನು ನೋಡಿದರೆ ಸಿಗೋದಿಲ್ಲ. ಅದು ಅಪರೋಕ್ಷಕ್ಕೆ ನಿಲುಕಿದ ಪ್ರಮೇಯಗಳು. ಜಗನ್ನಾಥದಾಸರಿಗೆ ಯಾವುದು ಲುಪ್ತವಾದ ವೇದಗಳಂತವಲ್ಲ, ಆ ವೇದಗಳಲ್ಲಿರತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ ಅವರು ಕಂಡುಕೊಂಡು ಅದನ್ನು ನಮಗೆ ಇಟ್ಟಿದ್ದಾರೆ. ಅವರು ಮಾಡಿದ ಉಪಕಾರ ನಮ್ಮ ಜನ್ಮದಲ್ಲಿ ಮರೆಯೋದಲ್ಲದೆ ಕಣ್ಣೀರಿಟ್ಟುಕೊಂಡ್ರು ಅಂದರೆ ಎಲ್ಲಿ ತನಕ ತೊಗೊಂಡೋದ ಜಗನ್ನಾಥ. ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಅಲ್ಲ, ಅವ್ರಿಗೆ ನಮಸ್ಕಾರ. ಅವ್ರಿಗೆ ಅಂಗಾರ ಹಚ್ತಾರ, ಆ ಅಂಗಾರ ಹಚ್ಚೋದಲ್ಲ ಅಚ್ಚದ ಹಚ್ತಾರ, ಬರಡ ಬಿಟ್ಕೊಂಡಾರ ಸ್ವಾಮಿಗಳ ಬಾಲ ತೊಗೊಂಡು ನಮ್ಗೆ ಏನು ಬೇಕಾಗ್ಯದ ಅವ್ರಿಗೆ ಸ್ವಾಮಿಗಳನ್ನ ಕೊಡಲಿ ಅಂಗಾರನ ಹಚ್ಚಿಕೊಳ್ಳಿ ಅಚ್ಚದ. ಅದು ಪಾಪ ಪುಣ್ಯ ಅವ್ರಿಗೆ ಸಂಬಂಧಪಟ್ಟಿದೆ. ನಮಗೇನು ಬೇಕು ಅದರೊಳಗಿರ್ತಂಥ ಒಳ್ಳೆ ಮಾತು ತೊಗೊಂಡ ಕೂತ್ಕೊಂಡಾಗ್ತೀವಿ ನಮ್ಗೆ ಬೇಕಾದ್ರೆ. ಇಲ್ಲರಿ ನನ್ನದು ಒಬ್ಬರು ಬಂದಿದ್ದರು ಕರೆಸಿದ್ದೀರ ಟಿ ಟಿ ಡಿಯಲ್ಲಿ ಇವಾಗ ಕರೆಸಿದ ಪ್ರಚಾರ ಏನಿದೆ ಒಬ್ಬರು ಏನು ಸಂಬಂಧ. ಆ ಮಾತು ಹೇಳಿದ್ರೆ ನನಗೆ ಮನಸ್ಸಿಗೆ ನೋವಾಯ್ತು. ಅದು ಭಾಳ ಕೆಟ್ಟ ಶಬ್ದ ಪ್ರಯೋಗ ಮಾಡಿ ಅವನ ಮುಖ ನೋಡಿದರೆ ಮಹಾ ನರಕ ಬರ್ತದೆ. ನೈರದಲ್ಲ ಅಂತೇಳ್ತದೆ ನಾನೊಂದು ಕೊಡಿ ನಮ್ಮ ಅವ್ರ ಪ್ರಾರಬ್ಧ ಅದು ಯಾರೇ ಮಾಡೋಕ್ಕಾಗ. ನೀನು ಅದನ್ನು ಮಾರಿ ಯಾಕೆ ನೋಡ್ತಿದ್ದೆ? ಅದ್ರ ಬಾಯಿಗೆ ಬರ್ತಕ್ಕಂಥ ಮಾತುಗಳನ್ನೇ ಕೇಳು, ಅದರ ಒಳ್ಳೆಯದಿದ್ದರೆ ತಗೋಬಾರ್ದು. ಯಾಕಂದ್ರೆ ಆಚಾರ್ಯರು ಹೇಳಿದ್ದಾರೆ ತಾಮಸ ಪುರಾಣ ಆದರೂ ಕೂಡ ಅದರಲ್ಲಿ ಸಾತ್ವಿಕವಾದ ವಾಕ್ಯಗಳಿದ್ದರೆ ಅದನ್ನು ತಗೋಬೇಕು. ಹರಿಸರ ಓದ್ತಾರ ಮತ್ತು ನಮ್ಮ ಆಚಾರ್ಯರು ಅದನ್ನು ಬರೀ ಹೇಳಲಿಲ್ಲ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಮೊಟ್ಟ ಮೊದಲು ಯಾವ ಪುರಾಣದ ವಾಕ್ಯ ತಗೊಂತಾನೆ? ತಚ್ಚೋಕ್ತಂ ಸ್ಕಾಂದೇ ಸ್ಕಾಂದ ಅಂದರೆ ತಾಮಸ ಪುರಾಣ.
ಅದರಲ್ಲಿ ಗೌತಮಸ್ಯ ವಿಶೇಷ ಶಾಪ ಅಂತ ಎಂಬುದಕ್ಕೆ ಪ್ರಮಾಣ ವಾಕ್ಯ ಯಾರು ಕೊಡ್ತಾರೆ, ತಾಮಸ ವಾಕ್ಯ ಪುರಾಣದ ವಾಕ್ಯ ಕೊಡ್ತಾರೆ. ಅಂದರೆ ಗುಣಗ್ರಹಣ ಅನ್ನುವುದು ಇಂಪಾರ್ಟೆಂಟ್. ಆಚಾರ್ಯರು ಈ ವ್ಯವಹಾರ ಏನು ತಿಳಿಸ್ತದೆ ನಮಗೆ, ಕೆಟ್ಟದ್ದು ನೋಡಬೇಡ, ಕೆಟ್ಟದ್ದು ನೋಡ್ತಾ ಕೂತರೆ ನಿಮಗೂ ಕೆಟ್ಟದೇ ಬರ್ತದೆ. ಒಳ್ಳೆಯದನ್ನು ನೋಡಿ, ಎಲ್ಲ ಕಡೆ ಒಳ್ಳೆಯದನ್ನು ನೋಡಿದರೆ ನಿನ್ನ ಜನ್ಮ ಧನ್ಯ ಆಗ್ತದಲ್ಲ. ಯಾರೋ ಇಬ್ಬರು ಹುಡುಗ ಹುಡುಗಿ ದೇವ್ರ ಹುಡುಗಿ ಹೋಗ್ತಾ ಇದ್ರು, ಇಲ್ಲಿ ಇಬ್ಬರು ಕೂತ್ಕೊಂಡಿದ್ರು. ಒಬ್ಬನಂದ ಸಣ್ಣ ಹುಡುಗರು, ಎಷ್ಟು ವಯಸ್ಸು ಸಣ್ಣವರಾದ್ರೂ ಕೂಡ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ದೇವ್ರ ಹುಡುಗಿ ಹೋಗ್ತಾರೆ ಅಂತ ಇವನಂತ ಈ ಬಗಲಾಗಿದ್ದ. ಆ ಸ್ವಲ್ಪ ಕೂಡ ಅವ್ರಿಗೆ ಎಲ್ಲಿ ಕೂತ್ಕೊಂಡಕ್ಕೆ ಆಗಲ್ಲ, ಅಲ್ಲಿ ಹೋದ್ರೆ ಯಾವ ಚಿತ್ತಿರೋದಿಲ್ಲ ತಗೊಂತಾರೆ ಅಂತ. ಅಂದರೆ ಏಕಾಂತ ಇವನ ಹಣೆ ವಾರ ಇಷ್ಟೇ ಇದೆ ಅವ್ರಿಗೆ, ಯಾತಕ್ಕನ್ನ ಹೋಗ್ಲಿಕ್ಕೆ ತೊಗೊಂಡಿದ್ರು. ನೀನು ಒಳ್ಳೆ ಇವನು ಒಳ್ಳೆ ಚಿಂತನೆ ಮಾಡಿದ, ಒಳ್ಳೆ ಮನಸ್ಸು ಬಂತು. ಇವನು ದರಿದ್ರ ಪಾಪ ಹುಡುಗರು ಯಾತಕ್ಕೆ ಹೋಗ್ತಾರೋ ಗೊತ್ತಿಲ್ಲ, ಕೆಟ್ಟದ ಆಲೋಚನೆ ಮಾಡಿದ, ಇವನ ಮನಸ್ಸು ಕೇಳಿತು. ಅಂಥವ್ರು ಮಾಡಬಾರ್ದು ಅಂತ ಆಚಾರ್ಯರು ತಿಳಿಸ್ಕೊಡ್ತಾರೆ. ಜಗನ್ನಾಥದಾಸರನ್ನು ಸ್ಪಷ್ಟ ಮಾಡಿಕೊಡ್ತಾರೆ, ಅದ್ಭುತವಾದ ರೂಪಕಲ್ಪನೆ ಅಂತ ಜಗನ್ನಾಥದಾಸರು ಗಾಂಧಿ ಪದ್ಯದಲ್ಲಿ ಹೇಳ್ತಾರೆ. ಎಲ್ಲವನ್ನೂ ತೋರಿಸ್ಬೋದು ಇದರಲ್ಲಿ. 32 ಸಂಧಿಯ ಪರಿಚಯ ನೀವು ಮಾಡಿಸ್ಕೊಡ್ತೀವಿ. ಮೊದಲನೇದು ಹೇಳಿದರು ತಾರತಮ್ಯ, ಅವ್ರಿಗೆ ಇಷ್ಟವಾದ ಅದನ್ನು ಸಂಧಿಯಲ್ಲಿ 5 ಕಡೆ ಹೇಳಿದ್ದಾರೆ. ನನ್ನ ಜ್ಞಾಪಕದಲ್ಲ ನಿಮಗೆ, ಮೊದಲನೇದು ಹರಿಕಥಾಮೃತ ಸಾರ ಗ್ರಂಥದ ಹೆಸರಿನಲ್ಲೇ ಒಂದು ತಾರತಮ್ಯ. ಹರಿ ಗುರುಗಳ ಪರಮ ಭಗವದ್ ಭಕ್ತರು, ಇದು ಒಂದು ತಾರತಮ್ಯ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಗುಣೇಂದ್ರ ವೀಂದ್ರ ಭವೇಂದ್ರ ಮುಖವಿರುತ, ಇಲ್ಲಿ ಒಂದು ತಾರತಮ್ಯ. ಅದಾದಮೇಲೆ ಸಂಧಿ, ಇಡೀ ಸಂಧಿಯನ್ನು 2 ಭಾಗ ಮಾಡಿದರೆ, ಮೊದಲನೇ ಭಾಗ ನಾರಾಯಣ ಲಕ್ಷ್ಮಿ ನರಸಿಂಹ ಲಕ್ಷ್ಮಿ ಬ್ರಹ್ಮ ವಾಯು ಭಾರತಿ ಸರಸ್ವತಿ ಭಾರತಿ, ಇದೊಂದು ತಾರತಮ್ಯ. ಆಮೇಲೆ ಮತ್ತೆ ವೇದವ್ಯಾಸದೇವರು ಆಚಾರ್ಯರು ರುದ್ರದೇವರು ವಾಮದೇವರು ಪಾಕಶಾಸನ ಪರಿಮಳ ಉತ್ಸವ, ಇದು ಒಂದು ತಾರತಮ್ಯ. ಅಂದರೆ ನನಗಿಷ್ಟವಾದ ತಾರತಮ್ಯ ಅಂತ ತೋರಿಸ್ಲಿಕ್ಕಾಗಿ 5 ಕಡೆ ಸಂಧಿಯಲ್ಲಿ, ಒಂದೇ ಸಂಧಿಯಲ್ಲಿ 5 ಕಡೆ ತಾರತಮ್ಯ ತೋರಿಸಿ ನಾನು ಮುಂದೆ 9 ಸಂಧಿಗಳಲ್ಲಿ ತಾರತಮ್ಯ ಹೇಳ್ತೀನಿ. ಇಲ್ಲಿರುವ ತಾರತಮ್ಯ ಬೇರೆ, ಆ ತಾರತಮ್ಯದಂತ ಅಲ್ಲಿ ಕೂಡ ನೋಡು, ರಿಪೀಟ್ ಅಂದ್ಕೋಬೇಡ, ಪುನರುಕ್ತಿ ಅಂತ ಅಂದ್ಕೋಬೇಡ, ನಿಮಗೆ ಅರ್ಥ ಇಲ್ಲ. ಅದರಲ್ಲಿ ಅವ್ರಿಗೆ ಇಷ್ಟವಾದ ಯಾವುದು, ಭಗವಂತ ಸರ್ವತಂತ್ರ ಸ್ವತಂತ್ರ ಜೀವಿಯ ಸ್ವತಂತ್ರ. ಅದಕ್ಕೆ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವತಂತ್ರ ಸ್ವಾತಂತ್ರ್ಯ, 3 ಇಟ್ಟರು. ಆ 3 ಬಗ್ಗೆ ಹೇಳಬೇಕಾದ ದೊಡ್ಡದಾದ ತಮಿಳಾಡಿ ಹೇಳಿ ಸದ್ಯಕ್ಕೆ, ಅದಕ್ಕೆ ಸಿಂಬಾಲಿಕ್ ಆಗಿ ಅದು ಸೂಚಕವಾಗಿ ಗುರುಗಳ ಕರುಣದಿಂದ ಆ ಪಂಚ. ನಾನು ಹೇಳ್ತಾ ಇಲ್ಲಪ್ಪ, ನನಗೆ ಸ್ವಾತಂತ್ರ್ಯ ಇಲ್ಲ, ಮತ್ತೆ ಯಾರು ಹೇಳ್ತಾರೆ, ಗುರುಗಳು ಅಂದರೆ ನನ್ನ ನಿಂತ ಗುರುಗಳು ನನಗೆ ಇರುತ್ತೆ, ಅವರಿಗೆ ಪ್ರೇರಕನಾಗಿರ್ತಕ್ಕಂಥ ತತ್ವಜ್ಞಾನಿಗಳು, ಅವರಿಗೆ ಪ್ರೇರಕರಾಗಿರ್ತಕ್ಕಂಥ ವಾಯುದೇವರು, ಅವರಿಗೆ ಪ್ರೇರಕರಾದ ಲಕ್ಷ್ಮಿ, ಅವರಿಗೆ ಪ್ರೇರಕರಾಗಿರ್ತಕ್ಕಂಥ ಪರಬ್ರಹ್ಮ. ಅವನು ಪ್ರೇರಣೆಯಿಂದ ಅವನು ಸ್ವತಂತ್ರ, ನಾವು ಅಸ್ವತಂತ್ರರು ಅಂತ ಸ್ಪಷ್ಟ ಮಾಡ್ಕೊಂಡು. ಆಮೇಲೆ ಗುರುಗಳ ಕರುಣ ಎಂಬ ಶಬ್ದ ಅದಲ್ಲ, ಅದು 3 ಸಂಧಿಯ ಸೂಚನೆ. ಯಾವ್ದು ಹೇಳಿ ಮಾಡು, ಗುರು ಎಂಬ ಶಬ್ದಕ್ಕೆ ಅರ್ಥ ಏನು, ಮೊದಲು ಏನು ಮಾಡಬೇಕು, ಫಸ್ಟ್ ಅರ್ಥ ಏನು, ಭಗವಂತ ಅಷ್ಟೇ. ಹೌದು, ಗುರುಗಳ ಕರುಣ, ಭಗವಂತನ ಕರುಣ ಹೇಳ್ತೀನಿ. 2 ಸಂಧಿನಿ ಭಗವಂತ ಕರುಣಾ ಸಂಧಿ ನಾನು ಹೇಳ್ತೀನಿ. ಆ ಗುರುವಿನ ಕರುಣೆ ಎಂತಾಗಿರ್ತದೆ ನೋಡು, ಆ ಕರುಣೆಯ ಮುಖ ಒಂದು ಮುಖ ಅಲ್ಲ, ಬಹುಮುಖವಾದ ಕರುಣೆ ಅದು. ಅದು ನಮ್ಮಪ್ಪ ಗುರುಗಳು, ನಮಗೆಲ್ಲರಿಗೂ ನಿಜವಾದ ಗುರುಗಳು ಯಾರು, ಶ್ವಾಸ ಸಂಧಿ ಹೇಳ್ತೀನಿ. ಬರೀ ಶ್ವಾಸಸಂಧಿಯಲ್ಲಿ ಆ ಗುರುಗಳು ನಮ್ಮಲ್ಲಿ ನಿಂತ್ಕೊಂಡು ಏನು ಶ್ವಾಸೋಚ್ಛ್ವಾಸ ಮಾಡಿಸ್ತಾ ಇದ್ದಾರೆ, ಅದರ ರೂಪಕಲ್ಪನೆ ಮುಂದೆ ಕೊಡ್ತೀನಿ. ಗುರುಗಳ ಕರುಣೆ, ಇವರಿಗೆ ಯಾರು ಗುರುಗಳು ಹೇಳಿ, ಗೋಪಾಲ ಗೋಪಾಲದಾಸರು. ಗೋಪಾಲದಾಸರ 3 ರೂಪ ಯಾವುದು, ಗಣಪತಿಗಾಗಿ ಒಂದು ಸಂಧಿ, ಹೌದಲ್ಲ ವಿಘ್ನೇಶ್ವರ. ಕೆಲವರು ತಪ್ಪು ತಿಳುವಳಿಕೆಯಿಂದ ಏನು ಹೇಳ್ತಾರೆ ಗೊತ್ತಲ್ಲ, ಜಗನ್ನಾಥದಾಸರಿಗೆ ವಿಘ್ನ ಬಂತಂತೆ. 27 ಸಂಧಿಗಳು ಆದಮೇಲೆ ವಿಘ್ನ ಅಲ್ಲ, 27 ಗಣಪತಿ ಸ್ತೋತ್ರ ಮಾಡದೇ ಇದ್ರೆ ಎಲ್ಲಿ ಬರಬೇಕಂತ, ಪ್ರಾರಂಭದಲ್ಲೇ ಬರಬೇಕಲ್ಲ, ಪ್ರಾರಂಭದಲ್ಲಿ ಬರಲಿಲ್ಲ. 27 ಸಂಧಿ ಆದಮೇಲೆ ವಿಘ್ನ ಬಂತ ಜಗನ್ನಾಥದಾಸರು ಬಂತು, ಆ ಕಾರಣ ಗಣಪತಿ ಸ್ತೋತ್ರ ಮಾಡಿದ್ದಾರೆ, ಆಮೇಲೆ ವಿಘ್ನ ಪರಿಹಾರ ಆಯಿತು. ಎಂಥ ದಡ್ಡತನ ಜಗನ್ನಾಥದಾಸರ ತತ್ವ ಸುವಾಲಿಗೆ ವಾಕ್ಯ ವಿರುದ್ಧ ಆಗ್ತದೆ ಈ ಮಾತು. ತತ್ವ ಸುವಾಲಿಯಲ್ಲಿ ಹೇಳ್ತಾರೆ ಜಗನ್ನಾಥದಾಸರು, ಯಾರ್ಯಾರು ಶನಿ ಕಾಟ ಅಂತಾರೆ ದಡ್ಡ, ಶನೇಶ್ವರ ಪೀಡೆ ಹಂಗೆ ಬೈಬೇಡ, ಗ್ರಹಗಳು ಎಂದಿಗೂ ನಿನಗೆ ತೊಂದರೆ ಕೊಡೋ ಅದೇ ಕೆಲಸ ಇರೋರಿ, ನಿಂಗೆ ಕೆಟ್ಟದ ಮಾಡೋದು. ಅವರು ಭಗವತೋತ್ತಮರಿದ್ದರೆ, ಭಗವತ್ ಭಕ್ತಿ ಮಾಡುವವರು ಇದ್ದರೆ ಏನು ಮಾಡ್ತಾರಂತ ಗೊತ್ತಾ, ಆ ಗ್ರಹಗಳು ನಿಮಗೆ ವಿಘ್ನ ಬರೋದು ಇದ್ದರೆ, ಯಾಕೆಂದ್ರೆ ಬರ್ತದೆ ಪ್ರಾರಂಭಶಾತು ಗ್ರಹಗಳ ಗತಿ ಪ್ರಕಾರ, ಅದನ್ನು ಸೂಚನೆ ಕೊಟ್ಟು ಪರಿಹಾರ ಮಾಡ್ತಾರೆ. ಅದು ನಮ್ಮ ಗ್ರಹಗಳು, ಶನಿ ಎಂದು ಕೂಡಲೇ ನಾವು ಬೈತೀವಲ್ಲ, ಹಂಗೆ ಬೈಬೇಡ ಅಂತ ಸ್ಪಷ್ಟ ಮಾಡ್ತಾರೆ.
ಅಂತ ಜಗನ್ನಾಥದಾಸರು ಗಣಪತಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ರೆ ಗಣಪತಿ ಒಂದು ಅಡ್ಡ ಹಾಕಿದ ಅಂದರೆ ಗಣಪತಿಗೆ ಕುಂದು ಬರ್ತದೆ. ಏನಾಯ್ತಂತ ಗೊತ್ತಾನ, 27 ಸಂಧಿ ಮಾಡಿದ್ರಲ್ಲ, ಮಾಡಿದ ಮೇಲೆ ಒಮ್ಮೆ ಸಿಂಹಾವಲೋಕನ ಮಾಡಿಕೊಂಡು ಹೀಗೆ ತಿನ್ನಿ ನೋಡಿದ್ರು, ಅಬಾಬಾಬಾಬಾಬಾಬ 27 ಸಂಧಿ ನಾನು ಮಾಡಿದ್ದ ಸಿಂಹ ಸಾಯ ತಲೆ ಕೆರಿಕೊಂಡ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಹೇ ಇದು ಸಾಧ್ಯ ಇಲ್ಲ ಬಿಡಪ್ಪ, ನಮ್ಮ ಗುರುಗಳು ಏನು ಅನುಗ್ರಹ ಮಾಡಿದ್ರ ಆ ಗುರುಗಳಾದ್ರೆ ಗೋಪಾಲ ದಾಸರು ಬರಲಿಲ್ಲ, ಗಣಪತಿ ಬಂದು ಕೂತ್ಕೊಂಡ ತಕ್ಷಣ ಗಣಪತಿ ಸಂಧಿ ಮಾಡಿಬಿಟ್ಟು ಅಂದರೆ ಗುರುಗಳ ಸ್ಮರಣೆ ಆ ಭಕ್ತಿ ಏನದಲ್ಲ ನಮ್ಮ ಗುರುಗಳು ಗಣಪತಿ ಅಂಶ ಅಂಬೋದನ್ನು ಹೊರಗೆ ಹಾಕಿಬಿಟ್ರು. ಅದು ಕಂಡು ನೋಡ್ರಿ ಅಲ್ಲಿ ಗಣಪತಿಯನ್ನು ಒಂದು ಕಡೆ ಅಲ್ಲ ಮೂರು ಕಡೆ ಗುರುವೇ 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 ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಬರ್ತದೆ ಗಣಪತಿ ಸಂಧಿ ಬರ್ತಾ ಯಾಕೆಲ್ಲ ವಿಘ್ನನಾಯಕನೇ ಗುರುವೇ ಅಂತ ಸ್ಪಷ್ಟ ಮಾಡ್ತಾರೆ. ಸೊ ಆ ಗಣಪತಿ ಸಂಧಿ ಮುಂದೆ ಹೇಳಿದ್ರೆ ನನ್ನ ಗುರುಗಳಾದ ನಿಮಗೊಂದು ರೀತಿಯಿಂದ ಗುರುವಾದ ಎಲ್ಲ ವಿದ್ಯೆನ ನಿವಾರಕನಾದ ಗಣಪತಿ ಸಂಧಿ ಹೇಳಿ ಗುರುಗಳ ಕರುಣಾಂಬೋದ್ರಿಂದ ಭಗವಂತನ ಕರುಣ್ಯ ಕಾರುಣ್ಯಕ್ಕೆ ಸಂಬಂಧಪಟ್ಟ ಕರುಣಾ ಸಂಧಿ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರಿಗೆ ನಿಯತ ಗುರುಗಳಾಗಿರ್ತಕ್ಕಂಥ ವಾಯುದೇವರ ಕಾರುಣ್ಯ ಅಂತಾದ್ರು ಅಂದರೆ ನಿರ್ವ್ಯಾಜವಾದ ಕಾರುಣ್ಯ. ನೀನು ಪಾಪಿಯಾಗಬಲ್ಲಾಕೆ ನೀನು ಪೂಜೆ ಮಾಡದೇ ಇರು, ನಿನ್ನಲ್ಲಿ ನಿಂತುಕೊಂಡು ಶ್ವಾಸೋಚ್ಛ್ವಾಸ ಮಾಡ್ತಾರೆ. ಅವರು ಒಂದು ಕ್ಷಣ ನಿಲ್ಲಿಸಿರುದು ಸೂರ್ಯ ಕಣ್ಣಲ್ಲಿರುವ ಸೂರ್ಯ ಹೋದ ಏನಾಗದಲ್ಲ, ಕಣ್ಣು ಹೋದಷ್ಟೇ, ಕಿವಿಯಲ್ಲಿರೋ ದಿಗ್ಧೇದ್ರು ಹೋದರು ಕಿವುಡಾಕದಷ್ಟೇ, ಬಾಯಿಯಲ್ಲಿರುವ ಹೊರಡೋದ ರುಚಿನೇ ಇಲ್ಲ ಅನ್ಬೋದು. ವಾಯುದೇವರು ಒಂದು ಕ್ಷಣ ಬಿಟ್ಟರೆ ಕೃಷ್ಣಾರ್ಪಣ ಎತ್ತು ಜಂಡ ಅಷ್ಟೆಲ್ಲ ಎಲ್ಲಂದ್ರೆ ಈ ಅಸ್ತಿತ್ವನೇ ಪೆಣಬೆನಿಸುವುದು ಎಡಾರಿಸ್ಕೊಂಡ್ಬಿಡ್ತದೆ. ಅದಕ್ಕೆ ಅವರ ಕಾರುಣ್ಯ ಅದರ ಹಿನ್ನೆಲೆಯಲ್ಲಿ ಏನು ಅಪೇಕ್ಷೆ ಇಲ್ಲ ವಾಯುದೇವರಿಗೆ ಭಗವಂತನ ಉಪಾಸ. ಅದಕ್ಕೆ ಆ ಗುರುಗಳ ಕಾರುಣ್ಯ ಹೇಳ್ತೀವಿ. ನನ್ನ ಆತ್ಮೋದ್ಧಾರಕರಾಗಿರ್ತಕ್ಕಂಥ ಗೋಪಾಲದಾಸರ ಮೂಲ ರೂಪ ಗಣಪತಿ, ನಮ್ಮ ರಾಮನೇ ಪೂಜೆ ಮಾಡಿದ್ದಾನೆ. ಸೊ ಆತನ ಆ ಕಾರುಣ್ಯ ಎಂಥದ್ದು ಅಂಬೋದನ್ನು ಗಣಪತಿ ಸಂಧಿಯಲ್ಲಿ ಗುರುಗಳ ಕರುಣದಿಂದ ಹರಿಕಥಾಮೃತ ಸಾರ ಅಂಬೋ ಶಬ್ದದಲ್ಲೇ ಎರಡು ಸಂಧಿಗಳಿಗೆ ಸೂಚನೆ. ಯಾವುದು ಹೇಳಿ? ಭೋಜನ ಸಂಧಿ, ನೈವೇದ್ಯ ಸಂಧಿ. ಅಮೃತ ಎಂಬ ಶಬ್ದಕ್ಕೆ ಅರ್ಥೇನು? ಕೋಶದ ರೀತಿಯಲ್ಲಿ ಅನ್ನ ಬರಿಬಾರ್ದು. ಅಮೃತ ಅಂದರೆ ಅನ್ನ, ಈ ಅನ್ನ ಅದಲ್ಲ ಅಮೃತ. ಏನಾಗಬೇಕು ನಮಗೆ? ಸಾರ ಆಗಬೇಕು, ಹೌದಲ್ಲ? ಸಾರ ಅಂದರೆ ನಮ್ಮ ಜೀವನವನ್ನು ಪಾವನ ಮಾಡತಕ್ಕಂಥದ್ದಾಗಬೇಕು. ಹೋಟೆಲಲ್ಲಿ ಪಾನಿಪುರಿ ಅತ್ಯಂತ ಆದರೆ ಅದು ಭಗವದ್ ಅರ್ಪಿತ ಆಗಿರೋದರ ಕಾರಣ ನಿನ್ನ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಮಾಡೋದ್ರೆ ಕೆಟ್ಟ ಪರಿಣಾಮ ಮಾಡ್ತದೆ. ನೀನು ತಿನ್ನುವ ಅನ್ನ ಸಾರಭೂತವಾಗಬೇಕು. ಸಾರ ಅಂದರೆ ಗುಂಡು ಗುಂಡು ಕಾಲಕ್ಕಲ್ಲ, ಅದಲ್ಲ, ನಿನ್ನ ಆತ್ಮ ಸಾರಭೂತವಾಗಬೇಕು, ನಿನ್ನ ಮನಸ್ಸು ಸಾರಭೂತವಾಗಬೇಕಾದ್ರೆ ಏನು ಮಾಡೋದು? ಹರಿಕಥೆಯಿಂದ ಕೂಡಿಕೊಂಡಿರಬೇಕು. ಯಾವುದು? ಅಮೃತ ಅನ್ನ. ನೀನು ಅನ್ನುವ ಅನ್ನ ಅಮೃತ ಸಾರವಾಗಬೇಕಾದ್ರೆ ಹರಿಕಥೆಯಿಂದ ಕೂಡಿಕೊಂಡಿರಬೇಕು. ಸೊ ಹರಿಕಥೆಯಿಂದ ಕೂಡಿಕೊಂಡಿರ್ತಕ್ಕಂಥ ಅಮೃತ ಅನ್ನ ಏನಾಗ್ತದೆ? ಸಾರ ಆಗ್ತದೆ. ಅದನ್ನು ನಿಮ್ಗೆ ತಿಳ್ಕೋಬೇಕಾ? ಊಟ ಮಾಡೋಕ್ಕಾಗಿ ಯಾವ ಭಗವದ್ರೂಪ ಚಿಂತನೆ ಮಾಡಬೇಕು. ಅನ್ನದಲ್ಲಿ ಅನ್ನ ವಾಸುದೇವನು ಅನ್ನದು, ನಾನಾ ಸುಭಟ್ಟದ ಸಂಕರ್ಷಣ ಕೃತಿ ಈಶಾ ಪರಮ ಅನ್ನದು, ಅದನ್ನು ಹೇಳ್ತೀನಿ. ನೈವೇದ್ಯಕ್ಕಿಟ್ಟಾಗ ಏನು ಮಾಡಬೇಕು? ಭಗವಂತ ಅನ್ನ ಮಾನಿಷ ಶಂಕರನು ಕಾರಣ, ಅದನ್ನು ಚಿಂತನೆ. ನೈವೇದ್ಯಕ್ಕಿಟ್ಟಾಗ ಬೇರೆ ಭಗವದ್ ರೂಪಗಳು, ನೀನು ಉಣ್ಣುವಾಗ ಬೇರೆ ಭಗವದ್ ರೂಪಗಳು, ಅದು ಎರಡು ಚಿಂತನೆ. ಇದನ್ನು ಚಿಂತನೆ ಮಾಡಿಕೊಂಡು ನೀನು ಊಟ ಮಾಡಿದ್ರೆ ನೀನು ಉಣ್ಣುವ ಅನ್ನ ಸಾರ ಆಗ್ತದೆ, ನಿನ್ನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೆಳೆಸ್ತದೆ. ಇಲ್ಲ ಅಂದರೆ ಅದೇ ಆಗಬೇಕಾದ್ರೆ ಹರಿಕಥೆಯಿಂದ ಅದು ಕೂಡ್ಕೊಂಡು. ಕಥೆ ಅಂದರೆ ಭಗವಂತನ ರೂಪಗಳು. ಒಂದು ಈಗ ನನ್ನ ಹೆಸರು ಅಪ್ಪಣ್ಣ. ಅಪ್ಪಣ್ಣ ಎಂಬ ಹೆಸರು ಇಡ್ಲಕ್ಕೆ ಏನು ಕಥೆ ಇಲ್ಲ. ಅದನ್ನು ನಮ್ಮಮ್ಮ ಅಪ್ಪಣ್ಣಾಚಾರದ ಹೆಸರು ಇಡಲ್ಲ. ಯಾಕೆ? ಏ ಅದು ದೊಡ್ಡ ಕಥೆ ರೀ ಇದು. ಅವ್ರಿಗೆ ಅಪ್ಪಣಾಚಾರದ ಹೆಸರು ಇಡಬೇಕಾದ್ರೆ ಬಹಳ ಕಥೆ ನಡೀತೀವ. ಆ ಕಥೆ ನೋಡಿ, ಏ ನಿಮಗೆ ಏನೋ ಒಂದು ಹೆಸರು ಇಟ್ಟಿರ್ತಾರೆ ಅಟೆಂಡೆನ್ಸ್ಗೋಸ್ಕರ ಇಟ್ಟಿರೋದು ಎಟ್ಟೆ ಹೊರತಾಗಿ ನಮ್ಮ ಹೆಸರುಗಳ ಹಿಂದೆಯಲ್ಲಿ ಕಥೆಯಲ್ಲಿ ಇಲ್ಲ. ನಮ್ಮಪ್ಪನ ಹೆಸರಿನಲ್ಲಿ ಒಂದೊಂದು ಕಥೆ. ರಾಮ ಅಂದರೆ ಅದಕ್ಕೊಂದು ಕಥೆ, ಕೃಷ್ಣ ಅಂದರೂ ಒಂದು ಕಥೆ, ಮತ್ಸ್ಯ ಅಂದರೂ ಒಂದು ಕಥೆ. ಯಾವುದನ್ನು ತಗೋ ಭಗವಂತನದು, ಪ್ರತಿಯೊಂದರ ಹೆಸರಿನ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಚರಿತ್ರೆ ಅಡಕವಾಗಿದ್ದ ಕಾರಣ ಭಗವಂತನ ನಾಮ ಅಂದರೂ ಒಂದೇ, ಕಥೆ ಅಂದರೂ ಒಂದು. ಹರಿಯ ಕಥೆ ಹರಿಯ ನಾಮದಿಂದ ಯುಕ್ತವಾದ ಅಮೃತ ಏನಾಗ್ತದೆ? ಸಾರ ಆಗ್ತದೆ, ಇಲ್ಲ ಅಂದರೆ ವಿಷ ಆಗ್ತದೆ. ನೀನು ಸಾರ ಆಗಲ್ಲಂದ್ರೆ ಏನಾಗ್ತದೆ? ವಿಷ ಆಗ್ತದೆ. ಅದನ್ನು ಎರಡನ್ನ ಸೂಚನೆ ಮಾಡ್ತಾನೆ. ಯಾಕೆ ಭೋಜನ ಸಂಧಿಯನ್ನು ನಾಲ್ಕರ ಸಂಧಿ ಮಾಡಿದ್ರಮ್ಮ? ನಿನ್ನ ಹೇಳಿದ್ದಕ್ಕೆ ನಾಲ್ಕಿಲ್ಲ, ಎಕ್ಸಲೆಂಟ್. ಅದನ್ನು ನೆನೆಸಿಕೊಂಡ್ರು ಏನಾರೆ ಅಲ್ಲಿ ಜಗನ್ನಾಥದಾಸರ ನೈವೇದ್ಯ ಅಂದಮೇಲೆ ಭೋಜನ ಹೇಳಬೇಕು. ನೀವು ಭೋಜನ ಮೊದಲು ಹೇಳಿ ಆಗ ನೈವೇದ್ಯ ಹೇಳ್ತಿರಲ್ಲ. ಮೊದಲು ನನ್ನ ಎಫೆಕ್ಟ್ ಆಗಿರೋದೇ ಅದು ವಾರಾಯ. ನಾನು ಇದ್ರಿ ಜನದಲ್ಲಿ ಶರೀರ ಆಗಿದ್ದಾಗ
ಆ ದುರ್ಯೋಧನ ಪ್ಲಾನ್ ಮಾಡಿಬಿಟ್ಟ ಕೂತ್ಕೊಂಡು ಹಾದಿ ಉದ್ದಕ್ಕೆ ನಂಗೆ ಡಿನ್ನರ್ ಕೊಟ್ಕೋತ ಕೂತ್ಕೊಂಡ. ಆ ನಡೀತ ಕಲಿಯ ಅನ್ನ ತಿಂದಿದ್ದಕ್ಕೆ ಏನಾಯ್ತು ಗೊತ್ತನ, ನನ್ನ ಹಿತೈಷಿಗಳು ನಮ್ಮಪ್ಪ ಕೃಷ್ಣ ಇರುವ ಪಕ್ಷಕ್ಕೆ ವಿರುದ್ಧವಾಗಿ ನಿಂತು ಯುದ್ಧ ಮಾಡತಕ್ಕಂಥ ಸ್ಥಿತಿ ನನ್ನ ಹಣೆ ಬರಕಂತಾದಾಗ ಮೊದಲು ಊಟ ಮಾಡೋಕ್ಕಲ್ಕನ್ನ ಭಗವಂತ ಸ್ಮರಣೆ ಮಾಡ್ರಿ. ನೈವೇದ್ಯ ಹಾಕು ಇಲ್ಲಕ್ಕ ನಮ್ಮ ಮನೆ ಗಂಡದ್ರ ಪೂಜೆ ಮಾಡಾಗಿಲ್ಲ ಮೋಟು ನೀವು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ನಾನು ಹೇಳೋದನ್ನ ನಿಮ್ಮ ಪಠಿತರ ಮುಂದೆ ಹೋಗಿ ಏನು ಕೂತ್ಕೊಂಡು ಹೇಳ್ಬಾರ್ದು. ಇವ್ರು ಅವ್ರಿಗೆ ಬುದ್ಧದಲ್ಲಿ ಅಪ್ಪಣಾಚಾರಿಗೆ ಅಂತಾರೆ, ನಿಮ್ಮಿಷ್ಟಿದ್ರೆ ಮಾಡಿ ಬಿಟ್ಟರೆ ಬಿಡ್ರಿ. ನಾನು ಹೇಳೋದಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕದ್ದು ಅಂದರೆ ಮೋಸ ಮಾಡಬಾರ್ದು, ಭಗವಂತನಿಗೆ ಮೋಸ ಮಾಡಬಾರ್ದು, ನಿಮ್ಮ ಆತ್ಮವಂಚನೆ ಮಾಡ್ಕೋಬಾರ್ದು. ನಮ್ಮ ಮನೆಯಲ್ಲಿ ಇಲ್ಲಿ ಬೆಂಗಳೂರು ಈಗ ನನ್ನ ತಂಗಿ ಮನೆ ಅದು ಅವ್ರ ಮನೆ ಪಾಪ ಮ್ಯಾಲೆ ತಾತ ಅವರು ಮಾತೋರು ಆಯ್ತು ಅವ್ರ ನೋಡ್ರಿ ನೀವು ಇದ್ದಿ ಒಲೆ ಹೆಚ್ಚಾಗಿಲ್ಲ, ನೀವು ಕಟ್ಟಿಗೆ ಹೆಚ್ಚಾಗಿಲ್ಲ, ನಿಜಕ್ಕ ಅದು ವಯಸ್ಸೇವ ಮಾಡ್ತಕ್ಕಂಥದ್ದು ನಮ್ಮ ಭಾವ. ಇದೇನು ಮಾತ್ರ ಇದು ಪ್ರಾರಬ್ಧ ಮನೆ ಬಿಡೋಣ ಅಂದರೆ ದಿಕ್ಕಿಲ್ಲ, ಈ ಮನೆಯಾಗ ಇರಬೇಕಂದ್ರೆ ಕಟ್ಟಿಗೆ ಹೆಚ್ಚಾಗಿಲ್ಲ. ಅವಾಗ ಏನು ಮಾಡಬೇಕಾಗ್ತದೆ, ದೇವ್ರ ಮುಂದೆ ಅಳಬೋದಲ್ವ, ಪ್ರಭು ಇದು ಬೆಂಗಳೂರು ಬರೋಲ್ಲ ಬಾಂಬೆ ಕಲ್ಕತ್ತಾ ಇದ್ದಲ್ಲ ಆದರೆ ಏನಾಗ್ತದೆ. ಆದರೆ ಸ್ವಾಮಿ ನಾನೇನು ಮಾಡಲಿ, ನಾನು ಮಾಡಬೇಕು ಅಂತ ಅಪೇಕ್ಷೆ ಇದೆ, ಅದರಲ್ಲಿ ನನಗೆ ಇಂಥ ಪರಿಸ್ಥಿತಿ ಬಂದದಲ್ಲ, ಅನುಗ್ರಹ ಮಾಡು ಅಂತ ಅಂದ್ಕೊಂಡು ಗ್ಯಾಸ್ ಮೇಲೆ ಅನ್ನ ಮಾಡಿರಿ, ಇಲ್ಲಿ ನಿರ್ವಹಿ ತೋಕೊಳ್ರಿ, ನಮ್ಗೆ ಏನೇನು ಮಾಡ್ಲಿಕ್ಕೆ ಆಗ್ತದಲ್ಲ ಮಾಡಿ, ನಿರ್ವಂಚನೆಯಿಂದ ಮಾಡಿ, ಮೋಸ ಮಾಡಬಾರ್ದು ಭಗವಂತನಿಗೆ, ಮೋಸ ಮಾಡಬಾರ್ದು. ನಿಮಗೆ ಸೌಕರ್ಯ ಇದ್ದು ಕೂಡ ಮಾಡಲಿಲ್ಲ ಅಂದರೆ ಭಗವಂತ ಪನಿಷ್ಮೆಂಟ್ ಕೊಡ್ತಾನೆ. ಇಲ್ಲ ಸೌಕರ್ಯ ಇಲ್ಲ, ಇಲ್ಲ ಸ್ವಾಮಿ ನಾನೇನು ಮಾಡಿ, ನನ್ನ ಗಂಟ ಮುಂಜಾನೆ 3 ಗಂಟೆಗೆ ಆಫೀಸ್ಗೆ ಹೋಗ್ತಾನೆ, ನನ್ನ ಅನ್ನ ಮಾಡಿ ಅವ್ರಿಗೆ ಕೊಡಬೇಕು, ನಾನು ಅವ್ರು ತಿನ್ನಲಕ್ಕೆ ಉಪವಾಸ ಹೋದರೆ ಸತ್ಬಾರ್ದು, ನನ್ನ ಪರಿಸ್ಥಿತಿ ಭಯ ಡೇಂಜರ್ ಆಗ್ತದೆ. ಸೊ ನಾನು ಮಾಡ್ತೀನಿ, ಆದರಷ್ಟೇ ಆ ಒಲಿ ಮೇಲೆ ಇಟ್ಟಾಗಿ ಗ್ಯಾಸ್ ಮೇಲೆ ಇಟ್ಟಾಗಿ ಏನು ಅನ್ಕೋ, ಪರಶುರಾಮ ಇದ್ದಾನೆ ಇಲ್ಲಿ, ಅಗ್ನಿ ಜ್ವಾಲೆಯಲ್ಲಿ ಪರಶುರಾಮ ಇದ್ದಾನೆ, ಮತ್ತು ಅಡಿಗೆ ಎಲ್ಲ ಮಾಡಿರಿ ಏನು ಪವಾಯಿಲ್ಲ, ಸ್ಟೀಲ್ನಾಗ ಮಾಡಿವೋ ಏನೋ ಮಾಡಿ ಬ್ರಾಕ್ಟಲ್ಲಿ ಮೋಸ ಮಾಡಿದೆ. ಅದನ್ನೇ ಚೌಕ ಶುದ್ಧ ಸುಮಂಡಲದ ಒಂದು ಮಂಡಲ ಮಾಡೋದು, ಅದನ್ನು ಭೂವರಹನ ಸ್ಮರಣೆ ಮಾಡೋದು, ಅದನ್ನು ಮಾಡಿದ ಅಡುಗೆ ಬಿಡೋದು. ಅಪ್ಪ ನಮ್ಮಪ್ಪ ಜನನಿ ಭೋಜನ ಸಮಯದಲ್ಲಿ ಕೈಯೋ ಲಡ್ಡು ಒಂದದೆ, ನಮ್ಮಪ್ಪ ಎಷ್ಟು ಕರುಣಾಮೃತಿ. ಆಗ ನೀನು ತಂದೆ ನಿನಗೆ ಮಡಿಯಲೇ ಮಾಡಬೇಕು, ಕಚ್ಚಿ ಹಾಕ್ಕೊಂಡು ಮಾಡಬೇಕು, ಸ್ನಾನ ಮಾಡಿ ಮಾಡಬೇಕು. ನಾನು ಮುನ್ಸಿಪಾಲ್ಟಿ ನೀರು ಬಿಟ್ಟರೆ ಇಲ್ಲ, ಅದು ಓವರ್ ಟ್ಯಾಕ್ನಾಗಿರೋದೆ, ಅದು ಲಾರಿಯಲ್ಲಿ ತಂದು ಹಾಕಿದ್ರು ನೀರು ಬೇರೆ ದಿಕ್ಕೇ ಇಲ್ಲ ನನ್ನ, ನಾನು ಏನು ಮಾಡಲಿ ನಾನು, ಅದಕ್ಕೆ ನನ್ನ ಆ ನೀರೇ ಸ್ನಾನ ಮಾಡೀನಿ, ಅಪವಿತ್ರ ಪವಿತ್ರವ ಅಂತ ನಿನ್ನ ಸ್ಮರಣೆ ಮಾಡಿದ್ದೀನಿ, ಇದ್ದ ಅನ್ನ ಮಾಡೀನಿ ತಂದೆ, ಇದನ್ನು ನಿನಗೆ ಅರ್ಪಣೆ ಮಾಡ್ತೀನಿ ಕೃಷ್ಣ, ನಿಮಗೆ ಅರ್ಪಿತ ಅನ್ರಿ. ದೊಡ್ಡ ಆಚಾರ ನನ್ನಂಥ ಬಕರ ಆಚಾರ ಕೂತ್ಕೊಂಡು ಇಷ್ಟಿಷ್ಟು ನೀರು ತಗೊಂಡು ಉಗ್ಗಿ ನೈವೇದ್ಯ ಮಾಡಿದ್ರೆ ಎಷ್ಟು ಫಲ ಕೊಡಬೇಕು ಅಷ್ಟೇ ಫಲ, ನೀವು ನಿರ್ಮಲ ಹೃದಯದಿಂದ ಭಕ್ತಿಯಿಂದ ಕಣ್ಣೀರಿಡ್ತಾ ತಂದೇ ನಾನು ಮಾಡೋಕ್ಕಾಗಿಲ್ಲ ಕ್ಷಮ ಮಾಡು, ಆ ಯೋಗ್ಯತೆ ನನಗೆ ಕೊಡು ಅಂತ ಅನ್ರಿ. ಸ್ವೀಕಾರ ಮಾಡದೇ ಇದ್ರೆ ಅವ್ರು ದೇವರೇ ಆಗಲ್ಲ, ಎಂಥ ಕರುಣಾಮೃತಿ. ಶಬರಿ ಎಂಜಲನುಂಟವನು ಅವನು ಹೋಗಿ ಎಲ್ಲಿ ತಿಂದ, ಶಬರಿಯ ಮನೆಯಲ್ಲಿ ಅವಳಿಗೆ ಕಡಿದು ಕೊಟ್ಲಂತ ತಿನ್ನಂತೆ, ನೀವು ಭಕ್ತಿಯಿಂದ ಕೊಟ್ಟ ತಿಂಬಲ್ವ ಅವನಿಗೆ ಮೈಲಿಯ ಎಂದೆ. ಆದರೆ ಇದನ್ನು ಕಡೆ ಅಪ್ಪಾಚಾರ ಹಿಂಗೆ ಹೇಳ್ಯಾರ ಅದ ಕಡೆ ಗಟ್ಟಿ ಗಿಡ್ಕೊಬಾಡ್ಬೇಡ, ಏನೇನು ಗ್ಯಾಸ್ ಟ್ಯಾ ಮಾಡು ಅಂತ ಹೇಳಿಬಿಟ್ಟ. ಹಾಗೆ ಅರ್ಥ ಮಾಡಬಾರ್ದು, ನಾನು ಹಳ್ಳಿ ಊರಾಗಿದ್ದೆ, ನನಗೆ ಏನು ಯಾರು ಕೇಳೋರಿಲ್ಲ, ನನಗೆ ಎಷ್ಟು ಕಟ್ಟಿಗೆ ಹೆಚ್ಚಿದ್ರು ನನ್ನ ಕೇಳೋರು. ಆಗ ನಾನು ಹೇಳ್ಯಾರ ಬೇಡ ಅಂತೇಳಿ ಗ್ಯಾಸ್ ಟ್ಯಾಗ ನಿಂತು ನಾಳೆ ಮಾಡಿದ್ವಿ ಅಂದರೆ ಅದು ಭಾಳ ತಪ್ಪಾಗ್ತದೆ, ಮೋಸ ಆಗ್ತದೆ, ಭಗವಂತರಿಗೆ ದ್ರೋಹ ಮಾಡಿದೆ. ಸೊ ಅದೆಲ್ಲವನ್ನು ದಾಸರು, ಯಾಕಂದರೆ ಸ್ಮರಿಸುವವರ ಅಪರಾಧಗಳಂತ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಎಷ್ಟು ಹೇಳಿದ್ದಾರೆ, ಎಷ್ಟು ನಮಗೆ ನಿಜವಾಗಿ ಜಗನ್ನಾಥ ದಾಸರು ಕರುಣಾ ಸಂಧಿ ಎರಡನೇ ಸಂಧಿ ಮಾಡದೇ ಇದ್ದರೆ ದೇವರಂದ್ರೆ ನಮಗೆ ದೆವ್ವ ಆದಾಗ ಆಗ್ತಿದ್ದ, ಹಂಚಿಕೊಂಡು ಓಡಿಬಿಡ್ತಿದ್ದೆ. ಏ ಉಪನಿಷತ್ತುಗಳು ಹೇಳ್ತಾವ ಅವನು ಹಾಗಂತ ಇವನು ಹೀಗಂತ ಅವ್ನು ಸಿಗೋದಲ್ಲ. ಜಗನ್ನಾಥ ದಾಸರು ಹೇಳ್ತಾರೆ ಭಗವಂತ ಅಂದರೆ ಭಯ ಮಾಡುವ ವ್ಯಕ್ತಿ ಅಲ್ಲ, ಪ್ರೇಮದ ಸಾಕಾರ ಮೂರ್ತಿ. ಹೋಗು ಹತ್ರ ಹೋಗು, ನಾನು ಅಪರಾಧ ಮಾಡಿ ಅಂದ್ಕೋಬೇಡ ಏನು. ಇದು ಜಗನ್ನಾಥ ದಾಸರ ಕರುಣಾಸಂಧಿ, ಈಗ ಒಂದೊಂದು ಸಂಧಿಯ ಹಿಂದೆ ಭಾಳ ಇಟ್ಟಿದ್ದಾನೆ ಅಂತ ಜಗನ್ನಾಥ ದಾಸರ ಸ್ಮರಣೆ ಮಾಡಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡೋಣ ಅಂತ ಹೇಳ್ತಾ ಇದು ಕೊನೆಯ ದಿವಸ. ನಿಮ್ಮೆಲ್ಲರಿಗೂ ನಾನೇನು ತಪ್ಪು ಹೇಳಿನೋ ಒಪ್ಪು ಹೇಳಿನೋ ಅವೆಲ್ಲವನ್ನು ನಿಮ್ಮ ಅಂತರ್ಯಾಮಿಯಾದ ಆ ಪರಬ್ರಹ್ಮನ ಗುರುಗಳ ಅಂತರ್ಯಾಮಿಯಾದ ಪರಬ್ರಹ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅವನು ಪ್ರೀತನಾಗಲಿ, ನನ್ನ ಜೀವನವನ್ನು ನಿಮ್ಮೆಲ್ಲರ ಸೇವೆಯಲ್ಲೇ ಆಗುವಂತೆ ಮಾಡಿರಿ, ನೀವೆಲ್ಲರೂ ಒಂದ್ಸಲ ಆಶೀರ್ವಾದ ಮಾಡಿರಿ ಅಂತ. ಅಪ್ಪಣಾಚಾರ ಸಾಯೋದ್ರೊಂದಾಗಿ ದಾಸ ಆಗಬೇಕು, ದಾಸ ಆಗ್ಬೇಕು ಮತ್ತೆ ಕಾಂಚಾಗಿ ಸುತ್ತಿಕೊಂಡು ದಾಸ ಆಗ್ಬೋದು. ಅವನು ನೋಡಬೇಕು ಯಾರು ವೆಂಕಟವನ್ನು, ನಾನು ನೋಡಬೇಕು ಅಪ್ಪಣ ನೀನು ದಾಸಾದಿ ಅನ್ನಬೇಕು. ಅವನು ಅನ್ನಬೇಕು ಅಂದ್ರೆ ನಾನು ದಾಸ ಅಂತ ಅಂದ್ಕೊಂಡ್ರೆ ಏನು ಪ್ರಯೋಜನ, ಏನು ಪ್ರಯೋಜನ ಇಲ್ಲ, ಹೆಸರು ಇಟ್ಕೊಂಡಾಗ ಆಗ್ತದೆ.
ಅದನ್ನು ನೀವು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಜಲಜೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತಿ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ ಜಗನ್ನಾಥ ಗುರುಂ ಭಜೇ ರಂಗವಲಿದ ದಾಸರಾಯರ ಪಾದ ಪದುಮ ಕಂಗಳಿಂದ ನೋಡಿದವರ ಪಾಪಂಗಳೆಲ್ಲ ಹಿಂಗಿ ಪೋಪವಲ್ಲೋ ಸತ್ವರ ಏನು ಬೇಡಲಿ ಇವರ ಮಂಗಳಾಂಗ ರಂಗನಿವರ ಅಂಗದೊಳಗೆ ನಿಂತು ಸದಾ ತುಂಗ ಮಹಿಮೆ ತೋರಿ ಜನಕ್ಕೆ ಮಂಗಳಾವ ಕೊಡುವರಿಂದ ರಂಗವಲಿದ ದಾಸರಾಯರ ಪಾದ ಪದುಮ ಕಂಗಳಿಂದ ನೋಡಿದವರ ಹರೇ ಶ್ರೀನಿವಾಸ ಹರೇ. ಮತ್ತೊಮ್ಮೆ ಯಾವಾಗಾದ್ರು ಭಾಗ್ಯ ಕೊಟ್ಟರೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ನಮಸ್ಕಾರ ನಮಸ್ಕಾರ ಮಾಡಬಾರ್ದು. ಸೀದಾ ಹೋಗ್ತಾ ಇದೆ ಅಲ್ಲಿ ಅವ್ರು ಹಾಲು ರೆಡಿ ಮಾಡಿಟ್ಟಿದ್ದಾರೆ. ಹಾಲು ತಗೊಂಡು ಆನಂದ ಪಡ್ತೀವಿ.